ನಾನು ಹೇಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನು ತನ್ನ ವಿಶ್ವವಾದ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನನಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಏಸುವಿನ ನಾಮದಲ್ಲಿ ನಿಮ್ಮ ವಾಕ್ಯಗಳನ್ನು ನಂಬುತ್ತೇನೆ ನಿಮ್ಮ ವಾಕ್ಯವನ್ನು ಸ್ವೀಕರಿಸುತ್ತೇನೆ ಕರ್ತಂಥ ಮೇನ್ ದೂತನೋ ಎಂಬಂತೆ ನಿನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸು ಏಸುವಿನ ನಾಮದಲ್ಲಿ ಆ ಮೇನ್ ಅ ಅಲಾಟ್ ನಾವೆಲ್ಲ ಕುತ್ಕೊಳ್ಳೋಣ ಒಂದು ಸತಿ ಸ್ವಾಮಿ ವಿವೇಕಾನಂದ ಅವ್ರು ಓದ್ತಿರುವಂತಹ ಸ್ಥಳದಲ್ಲಿ ಅವ್ರ ಟೀಚರ್ ಬಂದು ಅವ್ರು ತುಂಬ ಅವಮಾನ ಪಡಿಸ್ತಾ ಇದ್ರು ಅಂದರೆ ಊಟದ ಸಮಯದಲ್ಲಿ ಒಂದು ಟೇಬಲ್ ಕುಳಿತುಕೊಳ್ಳುವಾಗ ಅವ್ರೇನು ಮಾಡಿದ್ರು ಅವ್ರು ಕುಳಿತ್ಕೊಂಡ್ರು ಆಗ ಅವ್ರ ಟೀಚರ್ ಹೇಳಿದ್ರಂತೆ ನಾಯಿ ಪ್ರಾಣಿಗಳು ಪಕ್ಷಿಗಳು ಒಂದಾಗಿ ಕೂತು ಊಟ ಮಾಡಲ್ಲ ಅಂತಂದ್ರಂತೆ ಅದಕ್ಕೆ ಅವ್ರು ಹೇಳಿದ್ರಂತೆ ನಾನು ಹಾರು ಹೋಗ್ತೀನಿ ಅಂದ್ರಂತೆ ಆಗ ಎಲ್ಲರೂ ಮುಂದೆ ಅವ್ರಿಗೆ ಅವಮಾನ ಆಯಿತು ಅಂದರೆ ಈಗ ನನ್ನ ಪಕ್ಷಿ ನೀವು ಪ್ರಾಣಿ ಕ್ಲಾಸಲ್ಲಿ ಅವ್ರು ಏನು ಮಾಡಿದ್ರು ಇವನು ಹೇಗಾದರೂ ಅವಮಾನ ಮಾಡಬೇಕು ಅಂಥೇಳಿ ಆಗ ಈಗ ಒಂದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಆಗ ಸ್ವಾಮಿ ಇವತ್ತೆ ಎಬ್ಬರು ಅವ್ರು ಹೇಳಿದ್ರು ಈಗ ನಿಮ್ಮ ಮುಂದೆ ಎರಡು ಬ್ಯಾಗ್ ಇಡ್ತೀನಿ ಒಂದು ನಾಲೆಜ್ ಬುಕ್ಸ್ ಇನ್ನೊಂದು ಕಡೆ ಇನ್ನೊಂದು ಬ್ಯಾಗಲ್ಲಿ ಹಣ ಇಡ್ತೀನಿ ಇದೆರಡರಲ್ಲಿ ನೀನು ಆರಿಸ್ಕೊಳ್ತೀಯ ಅಂತ ಕೇಳಿದ್ರು ಅವ್ರು ಹೇಳಿದ್ರು ನಾನು ಹಣ ಆರಿಸ್ಕೊಳ್ತೀನಿ ಅಂದರು ಯಾಕೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಯಾವುದಿಲ್ಲವೋ ಅದನ್ನು ತಗೊಳ್ಬೇಕು ಅಂತ ಯಜಂಗ್ ಅರ್ಥ ನನಗೆ ಗೊತ್ತಿಲ್ಲ ಪ್ರೈಸಲ್ಲ ಆ ಮೀನ್ ಹಾಗೆ ಈಗ ನೀವು ಜ್ಞಾನವನ್ನು ಹಾರಿಸ್ಕೊಳಕ್ಕೆ ಬಂದಿದ್ದೀರಾ ದೇವ್ರ ವಾಕ್ಯವನ್ನು ಈಗ ನಿಮಗೆ ಹಣ ಇಲ್ಲ ಆದರೆ ಒಂದೊಂದು ವಾರವೂ ಒಂದೊಂದು ನಾಲೆಜ್ ನಿಮ್ಮಲ್ಲಿ ಹೋಗ್ತಾನೇ ಇದೆ ಒಂದು ದಿನ ಬರುತ್ತೆ ನಿಮಗೆ ನಾಲೆಜ್ ಬೇಕಾಗಿಲ್ಲ ಯಾಕಂದರೆ ಜ್ಞಾನವೂ ಆ ವಾಕ್ಯದ ಜ್ಞಾನ ಸಾಮರ್ಥ್ಯವು ನಿಮ್ಮಲ್ಲಿ ನೆಲೆಯಾಗಿರೋದ್ರಿಂದ ಅದುವೇ ನಿಮಗೆಲ್ಲವನ್ನ ತರುತ್ತೆ ವೈಸ್ ಒಲಾಡ್ ಅದಕ್ಕೆ ಆರೋಗ್ಯವಾಗಿರುವಾಗಲೇ ಚೆನ್ನಾಗಿ ನಾವು ವಾಕ್ಯವನ್ನು ನಾವು ಕಲ್ತ್ಕೊಳ್ಳೋದು ಬಹಳ ಮುಖ್ಯ ಚೆನ್ನಾಗಿರುವಾಗಲೇ ಈಗ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಚೆನ್ನಾಗಿರುವಾಗಲೇ ವಾಕ್ಯಗಳನ್ನ ಕಲ್ತ್ಕೊಳ್ಳುವಾಗ ಸಂಕಟ ಇಕ್ಕಟ್ಟಿಗೆ ಬರುವ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ನೀವು ರೆಸ್ಟ್ ತೊಗೊಳ್ಬೇಕು ಅಷ್ಟೇ ಯೇಸು ಸ್ವಾಮಿ ಅಡುಗಲ್ಲಿ ಹೋಗುವಾಗ ಏನಾಯಿತು ಎಲ್ಲ ಬಿರುಗಾಳಿ ಬೀಸ್ತಾ ಇತ್ತು ಈಗ ಶಿಷ್ಯರು ಏನು ಮಾಡ್ತಿದ್ದಾರೆ ಅಂತಂದರೆ ಅವರು ಯುಕ್ತ ಮಾಡ್ತಾ ಇದ್ದಾರೆ ಅಂತಂದ್ರೆ ಯೇಸು ಸ್ವಾಮಿನೇ ಕಾಪಾಡ್ತಾ ಇದ್ದಾರೆ ಎಲ್ರಿಗೂ ಏನ್ ಭಯ ಅಂದ್ರೆ ಸತ್ ಹೋಗ್ಬಿಡ್ತೀವಿ ಸತ್ ಹೋಗ್ಬಿಡ್ತೀವಿ ಅಂತಂದ್ರೆ ಯಾರಿದ್ದಾರೆ ಜೊತೆಯಲ್ಲಿ ಜೀವ ಜೀವ ನಾಯಕನೂ ಜೊತೆ ಇದ್ದೇ ಮರಣದಕ್ಕೆ ಏನ್ ಮಾಡ್ತಿದ್ದಾರೆ ಈಗ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಇದ್ರು ಅನೇಕರು ಜೀವನದಲ್ಲಿ ಈಗ ಹೋರಾಡ್ತಾ ಇದ್ದಾರೆ ಯಾಕಂದ್ರೆ ಯೇಸು ಸ್ವಾಮಿ ಇದಾರೆ ಅನ್ನೋ ಒಂದು ಪ್ರಕಟಣೆ ಅನೇಕರಿಗೆ ಇಲ್ಲ ಆದ್ರೆ ಸಡನ್ ಆಗಿ ಒಂದು ಶಾಕ್ ಆಯ್ತು ಏನಂತಂದ್ರೆ ಇಷ್ಟು ನಾವು ಇಷ್ಟು ಕಷ್ಟ ಪಡ್ತಿದ್ವಿ ಯಾರಪ್ಪ ಅಲ್ಲಿ ಮಲಗಿರೋ ನೋಡಿದ್ರೆ ಅಲ್ಲಿ ಯಾರು ಮಲಗಿದ್ರು ಯೇಸು ಸ್ವಾಮಿನ ತಟ್ಟಿ ಎಬ್ಬರಿಸಿದ್ರು ಅದಕ್ಕೆ ಅನೇಕ ಸಮಯ ವಾಕ್ಯನ ತಟ್ಟಿ ಎಬ್ಬರಿಸ್ಬೇಕಾಗಿದೆ ಅದಕ್ಕೆ ಪವಿತ್ರಾತ್ಮನ ಕೆಲಸ ಏನು ತಟ್ಟಿ ಎಬ್ಬರಿಸುವನ್ ಆಗ ಯೇಸು ಸ್ವಾಮಿ ಏನು ಮಾಡಿದ್ರು ಎಲ್ಲ ಬನ್ನಿ ಹೇಳ್ಕೊಳ್ಳಿ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ ಇದನ್ನು ಹೇಗಾದರೂ ದೇವ್ರ ಚಿತ್ತಾನ ಇಲ್ವಾ ಅಂತ ಏನು ಮಾಡೋಣ ಪ್ರಾರ್ಥನೆ ಮಾಡೋಣ ಯಾಕಂದ್ರೆ ಯೋನ ದಿನಗಳಲ್ಲಿ ಕೂಡ ಈ ಥರ ಹಡಗಲ್ಲಿ ಹೋಗುವಾಗ ಒಂದು ದೊಡ್ಡ ಬಿರುಗಾಳಿ ಬಂತು ಇಲ್ಲಿ ಯಾರೋ ಮಿಸ್ಟೇಕ್ ಮಾಡಿದ್ದೀರಾ ಅದಕ್ಕೆ ಇಷ್ಟು ದೊಡ್ಡ ಬಿರುಗಾಳಿ ಬಂದಿದೆ ಯಾರು ನಿಮ್ಮಲ್ಲಿ ಮಿಸ್ಟೇಕ್ ಮಾಡಿರೋದು ಇದೆಲ್ಲ ಏನಾಗಿಲ್ಲ ಅಲ್ಲಿ ಯೇಸು ಸ್ವಾಮಿ ಎದ್ದು ನಿಂತ್ಕೊಂಡ್ರು ಒಳಗೆ ಸಮಾಧಾನ ಇದೆ ಹೊರಗೆ ಹೇಗಿದೆ ಹೊರಗೆಲ್ಲ ಇದೆ ಆದರೆ ಯೇಸು ಸ್ವಾಮಿ ಒಳಗೇನಿದೆ ಸಮಾಧಾನ ಇದೆ ಏನು ಒಳಗಿದೆಯೋ ಅದನ್ನು ಹೊರಗೆ ತರಬೇಕು ಅಷ್ಟೇ ಅದಕ್ಕೆ ನೀವು ಚೆನ್ನಾಗಿರುವಾಗ ವಾಕ್ಯ ರಹಸ್ಯ ಆಮೇಲೆಲ್ಲ ಒಳಗೆ ಹೋಗ್ತಾ ಹೋಗ್ತಾ ಪರಿಸ್ಥಿತಿಗಳು ಇಕ್ಕಟ್ಟುಗಳು ಬರುವಾಗ ಒಳಗಿರುವ ಆರೋಗ್ಯ ಒಳಗಿರುವ ಜ್ಞಾನ ಒಳಗಿರುವ ಸಾಮರ್ಥ್ಯ ಏನ್ಮಾಡುತ್ತೆ ಹೊರಗೆ ಏನ್ಮಾಡುತ್ತೆ ರೈಸುಲಾಟ್ ಕಾರ್ಯವನ್ನು ನೀಗಿಸುತ್ತದೆ ಅದಕ್ಕೆ ಶಿಷ್ಯರೊಳಗೇನಿತ್ತು ಅಸಮಾಧಾನ ಇತ್ತು ಏಸು ಸ್ವಾಮಿ ಒಳಗೇನಿತ್ತು ಸಮಾಧಾನ ಇತ್ತು ಅದಕ್ಕೆ ಅಸಮಾಧಾನ ಒಳಗಿದ್ರಿಂದಲೇ ಬಿರುಗಾಳಿಗೆ ಕಾರಣ ಯಾರು ಶಿಷ್ಯರೇ ಕಾರಣ ಆದ್ರೂ ಏಸು ಸ್ವಾಮಿ ಒಳಗೇನಿತ್ತು ಅದಕ್ಕೆ ಏಸು ಮೇಲೆ ಪ್ರಾರ್ಥನೆ ಮಾಡಲಿಲ್ಲ ಏನ್ಮಾಡಿದ್ರು ಶಾಂತವಾಗುವಂದ್ರಂದ್ರೆ ಒಳಗಿರುವ ಪೀಸ್ ಒಳಗಿರುವ ಸಮಾಧಾನನ ಏನು ಮಾಡಿದ್ರು ಹೊರಗೆ ತಳ್ಳಿದ್ರು ಹಾಗೆ ಯೇಸು ಸ್ವಾಮಿ ಸತ್ತ ಮೇಲೆ ಎಲ್ರಿಗೂ ಏನು ಭಯ ಭಯದ ಆತ್ಮ ಕೂತ್ಬಿಡಿದೆ ಈಗ ಎಲ್ಲ ಭಯ ಭಯ ಹಾಕೊಂಡು ಕೂತ್ಬಿಡಿದ್ರು ಒಳಗೆ ಈಗ ಜಾಗನ ಹೇಗಿದೆ ಮನೆಯೊಳಗೆ ಹೇಗಿದೆ ಈಗ ಭಯದ ಪರಿಸ್ಥಿತಿ ಎಲ್ಲ ಅಸಮಾಧಾನ ಪರಿಸ್ಥಿತಿ ಫಸ್ಟ್ ಯೇಸು ಸ್ವಾಮಿ ಬಂದ ತಕ್ಷಣ ಹೇಳಿದ್ರು ಪೀಸ್ ಅಂದರು ಅಂತಂದರೆ ನಿಮ್ಮ ಆರೋಗ್ಯ ಐಶ್ವರ್ಯ ಎಲ್ಲಿದೆ ಅಂತಂದ್ರೆ ನಿಮ್ಮ ಬಾಯಲ್ಲೇ ಇದೆ ಅದಕ್ಕೆ ಹೋದ್ವಾರ ಹೇಳಿದೆ ನಿಮ್ಮ ಶತ್ರು ಯಾರು ಗೊತ್ತಾ ನಿಮ್ಮ ಮನವು ನಿಮ್ಮ ಬಾಯಿ ಅದನ್ನು ಸರಿಯಾಗಿ ಅದನ್ನು ನಾವು ಹ್ಯಾಂಡ್ಲ್ ಮಾಡಿದ್ರೆ ದೇವರ ಆತ್ಮನ ಸಹಾಯದಿಂದ ವಾಕ್ಯದ ಆಧಾರದೊಂದಿಗೆ ನಮ್ಮ ನಾಲ್ಗೆ ನಮ್ಮ ಮೈಂಡ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮೊಳಗೇನೆ ಐಶ್ವರ್ಯ ಇದೆ ನಿಮ್ಮೊಳಗೇನೆ ಆರೋಗ್ಯ ಇದೆ ಅದಕ್ಕೆ ನಾವು ಬಾಯಿ ತರದು ಏನೋ ಒಂದು ಉತ್ಪತ್ತಿ ಮಾಡ್ತಾ ಇದ್ದೀವಿ ನಾವು ಬಾಯಿ ತರದು ಕರಿಬೇಕು ಅನೇಕ ಸಮಯ ನಿಮ್ಮ ಆಶೀರ್ವಾದ ನೀವು ಬಾಯಿ ಕರಿಬೇಕು ಅನೇಕ ಸಮಯ ಖಾಯಿಲೆಗಳನ್ನ ಬಾಯಿ ತೆರೆದು ಕರಿತಾರೆ ಅನೇಕರು ಬಾಯಿ ತೆರೆದು ಬಾಯಿ ತರದೆ ಅದನ್ನ ಹೇಳಿ ಹೇಳಿ ಯಾಕಂದ್ರೆ ಯಾವ್ದನ್ನು ಕೇಳ್ತೀವೋ ಯಾವುದನ್ನ ನೋಡ್ತೀವೋ ಯಾವ್ದ್ ಜೊತೆ ಸೇರ್ತೀವೋ ಅವರೆಲ್ಲ ನಿಮ್ಮ ಮನದಲ್ಲಿ ಏನೊಂದು ಫೀಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಳಗೋಗಿ ಒಳಗೋಗಿ ಕಷ್ಟಗಳು ಬರುವಾಗ ಬಾಯ್ ಅದು ಒಳಗಿಂದ ಆಚೆ ಬರುತ್ತೆ ಆಗ ಹೃದಯದಲ್ಲಿ ತುಂಬಿರೋದೇನಾಗುತ್ತೆ ಯಾವುದು ಹೊರಗೆ ಬರುತ್ತೋ ಆ ಪರಿಸ್ಥಿತಿ ನಿಮ್ಮಲ್ಲಿ ತುಂಬ್ಕೊಳ್ಳುತ್ತೆ ಅದಕ್ಕೆ ನೀವು ಚೆನ್ನಾಗಿರುವಾಗಲೇ ವಾಕ್ಯನ ಚೆನ್ನಾಗಿ ಸೇರಿಸ್ಕೊಂಡ್ರೆ ಲೋಕ ಅದು ಇದು ಏನೇ ಹೇಳಿದ್ರು ಕೂಡ ನೀವು ಮರಿಬೋದು ಆದರೆ ಪವಿತ್ರ ಆತ್ಮ ಏನೇನು ಮಾಡ್ತಾರೆ ಅದು ನಿಮ್ಮನ್ನ ಆಚೆ ತಳ್ತಾರಲ್ಲ ಅದು ಬಾಯಿಂದ ಆಚೆ ಬರುವಾಗ ಅದು ಜೀವವಾಗಿ ಕಾರ್ಯ ಮಾಡುತ್ತೆ ವೈಝ್ ಅಲಾಡ್ ಆಲೇ ಲೂಯ್ಯ ಅದಕ್ಕೆ ಒಂದೊಂದು ವಾರವೂ ನಾವು ದೇವರ ಕುರಿತಾಗಿ ಏನು ಮಾಡ್ತಾ ಇದ್ದೀವಿ ನಾನೀಗ ಬೋಧಿಸ್ತಾ ಇದ್ದೀನಿ ಇದೆಲ್ಲ ನಿಮ್ಮ ಆತ್ಮ ಒಳಗೆ ಸ್ವೀಕಾರ ಮಾಡ್ಕೊಳ್ತಾ ಇದ್ದೇನೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ ಒಳಗೆ ಹೋಗ್ತಾ ಇದೆಯೋ ಇಲ್ಲ ಅಂತೆಲ್ಲ ನೀವೇನು ಮಾಡಬೇಡಿ ಡೌಟ್ ಪಡೋಕ್ಕೆ ಹೋಗ್ಬೇಡಿ ಬಂದು ಕೂತಿದ್ದೀರಾ ಯಾವ ಸಂದೇಶ ಯಾವ ಸತ್ಯ ನಿಮ್ಮಲ್ಲಿ ಹೋಗ್ಬೇಕೋ ಪವಿತ್ರಾತ್ಮ ನಿಮ್ಮಲ್ಲಿ ಕಾರ್ಯ ಮಾಡ್ತಾನೆ ಇರ್ತಾನೆ ಆದರೆ ಇವತ್ತು ಒಂದು ವೇಳೆ ಅದು ನಡೀದೇ ಇರಬಹುದು ಅದು ನಿಶ್ಚಯವಾಗಿ ಒಂದು ನಡೆದೇ ನಡೆಯುತ್ತೆ ಯಾಕಂದ್ರೆ ಸತ್ಯವು ಎಂದಿಗೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ ಹಾಲೆಲ್ಲೂ ದೇವರ ನಾಮ ಕುರಿತು ನಾವು ಅನೇಕ ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಯಾವಾಗೆಲ್ಲ ಶಿಷ್ಯರಾಗ್ಲಿ ಮೋಶ ಆಗಲಿ ದೇವರೇ ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ಏಸು ಸ್ವಾಮಿ ದೇವರು ತನ್ನ ಹೆಸರು ಹೇಳಲೇ ಇಲ್ಲ ದೇವರು ತನ್ನ ಗುಣಗಳನ್ನೇ ಹೇಳಿದ್ರು ವಿಮೋಚನಾ ಕಾಂಡ ಆರನೇ ಅಧ್ಯಾಯ ಏಳನೇ ವಾಕ್ಯ ಅದಕ್ಕೆ ಮುಂಚೆ ಮೂವತ್ತೆರಡರಲ್ಲಿ ಮೋಕ್ಷ ಕೇಳ್ತಾನೆ ದೇವರೇ ನಿನ್ನ ಮಹಿಮೆಯನ್ನು ನನಗೆ ತೋರಿಸು ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕನ್ನು ಆಸೆ ಪಡ್ತೀನಿ ಯಾಕಂದ್ರೆ ಅವನಲ್ಲಿ ರಾಂಗ್ ಪಿಕ್ಚರ್ಸ್ ಇದೆ ಅದಕ್ಕೆ ಅವ್ನ ಆಸೆ ಏನಂತಂದ್ರೆ ಹೇಗಾದ್ರೂ ಇವರೆಲ್ಲ ಪರ್ಲೋಕ್ ಬರ್ತಾರೋ ಗೊತ್ತಿಲ್ಲ ಕಾನನ್ ಬರ್ತಾರೋ ಗೊತ್ತಿಲ್ಲ ನನ್ನನ್ನು ಮಾತ್ರ ಸೇರಿಸ್ಬಿಡಿದ್ದೇವೆ ಅದೆಲ್ಲ ಅವ್ನ ಆಸೆ ಇರಲಿಲ್ಲ ಅವ್ನ ಆಸೆ ಏನು ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕು ಯಾಕೆ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು ದೇವ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ಮ ಸಮಸ್ಯೆನ ಈಜಾಗಿ ನೀವು ಜಯಿಸ್ಕೊಂಡು ಹೋಗ್ತೀರಾ ಯಾಕಂದ್ರೆ ಸಮಸ್ಯೆ ಎಲ್ಲಿಂದ ಬಂತು ಯಾರಿಂದ ಬಂತು ಯಾವಾಗಿಂದ ಬಂತು ಹೇಗೆ ಅದನ್ನು ಜಯಿಸ್ಬೇಕನ್ನೋ ಸಾಮರ್ಥ್ಯ ನಿಮ್ಮಲ್ಲಿ ದೇವ್ರು ಕೊಡ್ತಾರೆ ಇವಾಗ ಓದೋಣ ಸ್ವಲ್ಪ ವಾಕ ಬೈಬಲ್ ಸಿಡಿ ಅಲ್ವಾ ಸ್ವಲ್ಪ ಬೈಬಲ್ ಸ್ವಲ್ಪ ತಿಳ್ಸಣ್ ತಂದಿದ್ದೀರಾ ಓದಿಗಾಗ ವಿಮೋಚನಾ ಕಾಂಡ ಮೂವತ್ನಾಲ್ಕು ಆರು ಏಳು ಹ್ಮ್ 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 ಕನಿಕರವು ದಯೆಯು ಉಳ್ಳ ದೇವರು ದೀರ್ಘ ಶಾಂತನು ಪ್ರೀತಿಯು ನಂಬಿಕೆಯು ಉಳ್ಳವನು ಸಾವಿರ ನೋಡಿ ಇದೆಲ್ಲ ಏನಂದ್ರೆ ಹೆಸರಲ್ಲ ಇದೆಲ್ಲ ಗುಣಗಳು ಯಾವಾಗೆಲ್ಲ ದೇವರು ತನ್ನ ನಾಮವನ್ನ ಪ್ರಕಟಿಸ್ತಾರೋ ತನ್ನ ಅಲ್ಲಿ ಪ್ರಕಟಿಸ್ತಾ ಇದ್ದಾರೆ ಅದನ್ನೇ ಏನ್ ಮಾಡಿದ್ರು ಅನೇಕರು ಪ್ರಾರ್ಥನೆ ಮಾಡಿದ್ರು ಅರಣ್ಯ ಕಾಂಡ ಹದಿನಾಲ್ಕನೇ ಅಧ್ಯಾಯ ಆ ಎಂಟನೇ ವಾಕ್ಯ ನೋಡೋಣ ಹದಿನೆಂಟನೇ ವಾಕ್ಯವನ್ನ ಹ್ಮ್ ಯೋಹಾವನು ದೀರ್ಘ ಶಾಂತನು ಎಲ್ಲಳ್ಳಿ ದೀರ್ಘ ಶಾಂತನು ಬಹು ಪ್ರೀತಿ ಉಳ್ಳವನು ಆಮೇಲೆ ಅಪರಾಧ ಪಾಪಗಳನ್ನು ನೋಡಿ ಹಳೆ ಹೊಡೆಮಡಿಗೆ ಕ್ಷಮಿಸುವವನು ಅಪರಾಧ ಅಂದ್ರೆ ಪಾಪ ಅಂದ್ರೆ ಅಪ ಪಾಪ ಅಂದ್ರೆ ಏನು ಪಾಪ ಅನ್ನೋದು ಗೊತ್ತಿಲ್ಲದೆ ಮಾಡೋದು ಪಾಪ ಅಂತಂದ್ರೆ ದೇವರಿಂದ ದೂರವಾಗಿರೋದು ಅಪರಾಧ ಅಂತಂದ್ರೆ ಗೊತ್ತಿದ್ದು ಮಾಡೋದು ಎಷ್ಟು ಜನ ಗೊತ್ತಿದ್ದು ಇದು ಪಾಪ ಅಂತ ಗೊತ್ತು ಕೂಡ ಮಾಡ್ತಾರೆ ಅದನ್ನು ಕೂಡ ದೇವರು ಕ್ಷಮಿಸ್ತಾರೆ ಹಾ ಅಪರಾಧ ಪಾಪಗಳನ್ನು ಕ್ಷಮಿಸುವವನು ಹ್ಮ್ ಕೀರ್ತನೆ ಎಂಬತ್ತಾರ ಐದು ಅದಾಗ್ಯೂ ಅದರ ದಂಡೆಯನ್ನು ಯೇಸು ಸ್ವಾಮಿ ಮೇಲೆ ಅದನ್ನು ತೀರಿಸ್ಬಿಟ್ರು ಎಂಬತ್ತಾರ ಐದು ಇದೆಲ್ಲ ನೀವು ಬರೆದು ದೇವರಿಗೆ ಸ್ತೋತ್ರ ಮಾಡಿ ಕಾಲೇಲೂ ಯಾ ಸ್ತೋತ್ರ ಸೋತ್ರ 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 ಸ್ತೋತ್ರ ಸೋತ್ರ ಅಂತ ಹೇಳೋದಕ್ಕಿಂತ ಕನಿಕರ ಉಳ್ಳವನೇ ನಿಮಗೆ ಸ್ತೋತ್ರ ದೀರ್ಘ ಶಾಂತನೇ ನಿಮಗೆ ಸ್ತೋತ್ರ ಸಾವಿರ ತಲೆವರೆಗೂ ಏ ತೋರಿಸುವ ದೇವರೇ ಶಾಪ ಕೊಡೋಕೆ ಮಾತ್ರ ಹೇಗೆ ಹೇಳಿದ್ರು ಅಂದ್ರೆ ಮೂರು ತಲೆಮಾರು ಶಾಪ ಅಂತ ಹೇಳಿದ್ರು ಆದರೆ ಆಶೀರ್ವಾದ ದಯೆ ಮಾತ್ರ ಸಾವಿರ ಸಾವಿರ ತಲೆವರೆಗೂ ದಯೆ ತೋರಿಸುವವನೇ ಕರುಣಾಮಯನೆ ಕರುಣಾಮಯ ಕರುಣಾ ಅತಿ ಕರುಣಾಮಯನೆ ಹ್ಮ್ ಎರೆಮೆ ಮೂರು ಅದನ್ನ ಹನ್ನೆರಡ ವಾಕ್ಯ ಈ ಈ ತಿಂಗಳು ವಾಗ್ದಾನ ಹಾಗೂ ಇವತ್ತು ಒಳ್ಳೆ ಸಂದೇಶವನ್ನ ಇವತ್ತು ನಿಮ್ಗೆ ನೋಡಲಿದ್ದೇವೆ ಯಾವಾಗಲೂ ನಾನು ಮೂವತ್ತೊಂದನೇ ತಾರೀಕು ದೇವರೇ ನಾಳೆ ಒಂದನೇ ತಾರೀಕು ಏನಾದರೂ ಪ್ರಾಮಿಸ್ ವರ್ಡ್ ಕೊಡಿ ಅಂತ ನಾನು ಪ್ರಾರ್ಥನೆ ಎಲ್ಲ ಮಾಡಲ್ಲ ಯಾಕಂದರೆ ದೇವರು ದಿನ ಮಾತಾಡುವ ದೇವರು ಒಂದನೇ ತಾರೀಕು ನಮಗೆ ದೇವ್ರಿಗಲ್ಲ ಅದಕ್ಕೆ ದೇವರು ಇವತ್ತು ನಾನು ಸಂಜೆ ನಾನು ಪ್ರಾರ್ಥನೆ ಮಾಡುವಾಗ ದೇವ್ರೆಲ್ಲ ನವೆಂಬರ್ ತಿಂಗಳು ಎಲ್ಲರೂ ವಾಗ್ದಾನ ವಾಕ್ಯಗಳು ಕೊಡ್ತಾರೆ ನಾನು ಸುಮ್ಮನೆ ಕೇಳಿದೆ ದೇವರೇ ಈ ತಿಂಗಳು ಏನು ಮಾಡಲಿದ್ದೀರಾ ಟಕ್ಕಂತ ಸ ಸಂದೇಶ ನಾನು ರೆಡಿ ಮಾಡುವಾಗಲೇ ದೇವ್ರನ್ನು ಕೊಟ್ಟರು ದೇವರೊಂದು ಕೊಡ್ತಾರೆ ಅಂದ್ರೆ ಮಾಡೇ ಮಾಡ್ತಾರೆ ಆದ್ರೆ ಇವತ್ತು ನೀವು ಬಂದ ನೀವೆಲ್ಲರೂ ಧನ್ಯರು ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಎದುರು ನೋಡಿ ಈ ತಿಂಗಳದು ನಡೆದೇ ನಡೆಯುತ್ತೆ ಅದು ನನಗೆ ಮಾತ್ರ ಅಲ್ಲ ನಾನು ಈ ಶಬ್ದ ಕೇಳುವ ಎಲ್ಲರ ಜೀವನದಲ್ಲಿಯೂ ಅದು ಮಾಡೇ ಮಾಡ್ತಾರೆ ಅವ್ರು ಹೇಳ್ಬಿಟ್ರೆ ಮಾಡ್ತಾರೆ ಆದ್ರದ ರೆಡಿ ಆಗ್ಬಿಡಿ ರೈಸ್ ಅಲಾಡ್ ಐ ಮೀನ್ ಓದನೇಗ ಹಿರೇಮಿ ಮೂರು ಹನ್ನೆರಡು ಹ್ಮ್ ಹ್ಮ್ ಈಗನು ತಾನೇ ನಾನು ಕೋಪ ಮುಖದಿಂದ ನಿನ್ನನ್ನು ನೋಡೇನು ನಾನು ಕರುಣಾಶಾಲಿ ನಿತ್ಯವೂ ಕೋಪಿ ಅಲ್ಲ ಸಾಕು ನೋಡಿ ಈ ತರ ದೇವ್ರೇ ನಿತ್ ಇದೆಲ್ಲ ಹೇಳಿ ನೋಡಿ ಅವರು ಹಾಗೆ ಕರಗಿಬಿಡುತ್ತೆ ಅವರು ನಮ್ಮ ತರ ಎಮೋಷನ್ ಉಳ್ಳ ದೇವರು ಕಲ್ಲಲ್ಲ ನಮ್ಮ ದೇವರು ಅವ್ರ ಮನಸ್ಸು ತುಂಬಾ ಸಾಫ್ಟ್ ನೀವೇನ ನಿಮ್ಮ ಮಾತು ಅವ್ರನ್ನ ಕರಗಿಸ್ಬಿಡುತ್ತೆ ಅದಕ್ಕೆ ಪ್ರಾಂತದಲ್ಲಿ ಹಳೆ ಹೊಡಂಬಕ್ಕೆ ನೋಡಿ ಅವ್ರು ಹೇಗೆ ಏನು ಏನು ಪ್ರಾರ್ಥನೆ ಮಾಡ್ತಿದ್ರು ಅಂದ್ರೆ ಅಯ್ಯೋ ಪಯ್ಯೆಲ್ಲ ಪ್ರಾರ್ಥನೆ ಮಾಡಿಲ್ಲ ದೇವ್ರಿಗೆ ಎಷ್ಟು ಕೋಪ ಬಂತಂದ್ರೆ ಇಸ್ರಾಲ್ನ ಹಾಗೆ ಕೊಂದ್ಬಿಡೋಣ ಹಾಗೆ ಮೋಷಗೆ ಹೇಳ್ತಾರೆ ಈ ಸಂತತಿನ ನಾನು ತೆಗೆದುಬಿಟ್ಟು ನಿನಗೆ ಹೊಸ ಸಂತತಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನಾವಾಗಿದ್ರೆ ಹೌದು ದೇವರ ಮೊದಲು ಇವನ್ನ ಕೆತ್ತ ಬಿಸಾಕ್ಬಿಡಿ ಹೊಸ ಜನ ಕಳಿಸಿ ಅಂತ ಹೇಳ್ತೀವಿ ಆದರೆ ಮೋಸ ಹೇಳ್ತಾನೆ ಹೇಗೆ ಪ್ರಾರ್ಥನೆ ಅಂದ್ರೆ ನೀನು ಕರುಣಾಮಯನು ನೋಡಿ ಅವ್ರ ಜ್ಞಾಪಿಸ್ಬೇಕು ಅದನ್ನ ಹೇಳುವಾಗಲೇ ಅವ್ರು ದೇವರು ಸರಿ ಆಯ್ತು ಬಿಡು ಯಾಕಂದ್ರೆ ಅಷ್ಟು ಸಾಫ್ಟ್ ದೇವರು ನೀವಾಗಲ್ಲ ನೀವು ಅದಕ್ಕೆ ಯೋನಾಗೆ ದೇವ್ರು ಹೇಳ್ತಾರೆ ಆ ಪಟ್ಟಣವನ್ನು ನಾಶ ಮಾಡ್ತೀನಿ ಹೋಗುವಂತ ತಕ್ಷಣ ಯೋನ ಹೇಳ್ತಾನೆ ನೀವು ಅಂತವ್ರು ಅಲ್ಲ ಬಿಡಿ ರೀಸ್ ಅಲಾಟ್ ನೋಡಿ ಆ ಮಾತೇನೆ ಅದಕ್ಕೆ ಪ್ರೇಯರ್ ಅಷ್ಟು ನೋಡಿ ಅವನಿಗೆ ಆ ನಿಶ್ಚಯ ಅದಕ್ಕೆ ಯಾಕೆ ವಾರ ವಾರ ನಾವು ದೇವ್ರ ಬಗ್ಗೆ ಕೇಳ್ಕೊಳ್ತೀವಿ ಅಂತಂದರೆ ನಿಮ್ಮ ಹೃದಯದಲ್ಲಿ ಒಂದು ನಿಶ್ಚಯ ಬರಲಿದೆ ಆ ನಿಶ್ಚಯದ ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ ಪ್ರೀಸ್ ಅಲಾಟ್ ನೋಡಿ ಎಲ್ರಿಗೂ ಒಂದು ಹೆಸರು ಇದೆ ಈಗ ಜಗತ್ತು ಕೂಡ ನಮ್ಗೊಂದು ಹೆಸ್ರು ಕೊಡುತ್ತೆ ಏನು ಈ ಜಾತಿ ಅನ್ನೋ ಹೆಸರಲ್ಲಿ ಇವನು ನಾಯ್ಡು ಇವನು ಆ ಕಮ್ಮಾರ ಇವನು ಎಸ್ ಸಿ ಇವ್ನ ಎಸ್ ಟಿ ಇದು ಯಾರು ಇದು ಜಗತ್ತು ಮಾಡಿರುವ ಜಾತಿ ಕೊಡುವ ಹೆಸರು ಓ ಹೆಸ್ರು ಒಂದು ಬರ್ತಾವ ನೋಡು ಇವನು ಬ್ರಾಮಿನ್ಸು ಇವನು ಇದೆಲ್ಲ ಯಾರು ಕೊಟ್ಟಿದ್ದು ಎಲ್ಲಿ ಹುಟ್ಟಿದಾರೋ ಅದರಿಂದ ಏನು ಮಾಡಿದ್ರು ಒಂದು ಒಂದು ಹೆಸ್ರು ನಿಮಗೆ ಕೊಟ್ಬಿಡ್ತು ಆದ್ದರಿಂದ ಈಗ ನೀವು ಸಿಟಿಲಿ ಇರೋದ್ರಿಂದ ನಿಮಗೆ ಅದ್ರ ವ್ಯಾಲ್ಯೂ ಅಷ್ಟೊಂದು ಗೊತ್ತಾಗಲ್ಲ ಆದರೆ ಹಳ್ಳಿಗಳಿದ್ರೆ ಅಂತ ಸಪ್ರೇಟ್ ಬೀದಿ ಇಟ್ಬಿಟ್ಟಿರ್ತಾರೆ ಆ ಜನ ಇಲ್ಲಿ ಬರಬಾರ್ದು ಅಂತ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ನೋಡುವಾಗಲೇ ಆ ಆ ಜನ ಬರ್ತಾನೆ ಈ ಜನ ಬರ್ತಾರೆ ಅದೊಂದು ಹೆಸರು ಎರಡನೇದು ನಿಮ್ಮ ತಂದೆ ತಾಯಿ ನಿಮಗೆ ಹೆಸರು ಕೊಟ್ಟವ್ರೆ ಅವಾಗೆಲ್ಲ ಸಂದರ್ಭ ಸಮಯ ಕಷ್ಟಗಳು ನೋಡಿ ಏನು ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಏನು ಹೆಸರುಗಳು ಹೆಸ್ರುಗಳು ಇದ್ರು ಇವತ್ತು ಆಗಲ್ಲ ಬಾಯಲ್ಲಿ ಈಸಿಯಾಗಿ ಬರಬೇಕು ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಏನು ಘಟನೆ ನಡೀತು ಅದೆಲ್ಲ ಇಲ್ಲ ಸುಮ್ಮನೆ ಏನೋ ಜೇಮ್ಸು ಜಾಕಬು ಗುಂಡ್ಸ್ವಾಮಿ ರಾಮಸ್ವಾಮಿ ಯಾಕಂತಂದರೆ ಅವ್ರ ಅಪ್ಪನಪ್ಪ ಮರಿಬಾರ್ದಲ್ವಾ ಅದಕ್ಕೆ ನಮ್ಮ ತಾತನ ಹೆಸರಿಡೋಣ ನಮ್ಮ ಅಜ್ಜಿ ಹೆಸರಿಡೋಣ ಪಾಪ ಅವ್ರಿಗೆ ಅದು ಹೆಸ್ರು ನೋಡೋಕೆ ಅಷ್ಟು ಚೆನ್ನಾಗಿರ್ತಾರೆ ಕರಿಯಪ್ಪ ಅಂತ ಇಟ್ಬಿಡ್ತಾರೆ ನೋಡೋದು ಅಷ್ಟು ಬಿಳಿಯಾಗಿರ್ತಾನೆ ಯಾಕಂದರೆ ನಮ್ಮ ತಾತ ಕರಿಯಪ್ಪ ಅವ್ರನ್ನ ಮರಿಬಾರ್ದು ಅದಕ್ಕೆ ಯಾಕೆ ಅವ್ನಿಗೆ ಹೆಸ್ರು ಕರಿಯಪ್ಪನಂತ ಅದಕ್ಕೆ ಯಾಕಂದರೆ ಹೆಸರಿಗೆ ಅದು ಮರಿಬಾರ್ದು ಅಂತ ಈ ಥರ ಈ ಥರ ಹೆಸರಿಡ್ತಾರೆ ಆದರೆ ಅನೇಕರಿಗೆ ಅವ್ರ ಹೆಸರಿಡ್ಕೊಳ್ಕೆ ನಾಚಿಕೆ ಏನಪ್ಪನ ಹೆಸ್ರು ಅಂತಂದರೆ ಆಗ ಹೆಸ್ರುಗಳಿರುತ್ತೆ ಆದರೆ ಅವ್ರು ಬೈಗೊಳ್ತಾರೆ ಯಾಕೆ ಅದು ನಮ್ಮ ಅಪ್ಪ ಅಮ್ಮ ಈ ಹೆಸರು ಇಟ್ಟರು ಅಂತ ಹೇಳಿ ಆದರೂ ಅವ್ರಿಟ್ಟ ಉದ್ದೇಶ ಏನು ಅವ್ರ ಊರ ಹೆಸರು ಅವ್ರ ಜನ ಹೆಸರು ಇದೆಲ್ಲ ಇಟ್ಬಿಟ್ಟಿರ್ತಾರೆ ಕುಪ್ಪಸ್ವಾಮಿ ಮಠಸ್ವಾಮಿ ಏನ ಹೆಸ್ರು ಇಟ್ಬಿಟ್ಟಿರ್ತಾರೆ ಅನೇಕರು ದೇವ್ರಲ್ಲಿ ಹೆಸರು ಇಟ್ಬಿಟ್ಟಿರ್ತಾರೆ ಅನೇಕರಿಗೆ ಜಾತಿ ಹೆಸ್ರು ಇಟ್ಬಿಟ್ಟಿರ್ತಾರೆ ಮೂರನೇದು ಪ್ರೈಜ್ ಅಲಾರ್ಡ್ ನಿಮ್ಮ ಸ್ನೇಹಿತರು ನಿಮಗೆ ಅನೇಕ ಹೆಸರು ನಿಮ್ಗೆ ಇಟ್ಟಿರ್ತಾರೆ ಕುಂಟಾ ಕರಿಯ ಕುಳ್ಳ ಬರ್ತಾವ್ ನೋಡು ಇದು ಯಾರು ಹಿಡಿದ್ ಹೆಸರು ಎಲ್ಲ ಶಾರ್ಟ್ಕಟ್ ಹೆಸರು ಇದೆಯಾ ಇಲ್ವಾ ಸ್ಕೂಲಲ್ಲಿ ಹಂಗೆ ಹೇಳ್ತೀವಲ್ವಾ ಸ್ಕೂಲಲ್ಲಿ ಒಬ್ಬೊಬ್ಬರಿಗೆ ಹೆಸರು ಇಡ್ತೀವಿ ನಾವು ಇದು ಸ್ಕೂಲಲ್ಲಿ ಕರೆಯುವಂಥ ಹೆಸರು ಹಾಗೇನೆ ನಮ್ಮ ಜೊತೆಲಿರುವಂತ ಅಂತಂದ್ರೆ ನಮ್ಮ ನೇಬರ್ಸ್ ನಮ್ಮನ್ನ ನಮ್ಮ ಕ್ರಿಯೆಗಳು ನಮ್ಮ ಗುಣಗಳು ಯಾವಾಗಲೂ ನೋಡಿ ಶರೀರ ನೋಡಿ ಹೆಸರಿಡ್ತಾರೆ ಎರಡನೇದು ಗುಣಗಳು ನೋಡಿ ಹೆಸರಿಡ್ತಾರೆ ಬಂದ ನೋಡ್ಕೊಳ್ಳಮಾರ್ಸನ್ ಬಂದ ಫ್ರಾಡ್ ಬರ್ತಾನೆ ನೋಡು ಯಾಕಂದ್ರೆ ಏನು ನೋಡಿ ಹೆಸರಿಡ್ತೀವ ಅಂತಂದ್ರೆ ಗುಣಗಳು ನೋಡಿ ಹೆಸರಿಡ್ತೀವಿ ಜಗದಾಗೆ ಅಲ್ವಾ ಆದ್ರೆ ದೇವರು ಕೂಡ ನಮ್ಗೊಸ್ ನಮ್ಗೆ ಹೆಸರಿಡ್ತಾರಂತೆ ಪ್ರಕಟಣೆ ಬರೆದ ಪುಸ್ತಕ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ಇದು ಒಂದು ಹೆಸರಿಡ್ತು ಆಮೇಲೆ ನಿಮ್ಮ ಸ್ನೇಹಿತರು ನಿಮ್ಗೆ ಹೆಸರಿಟ್ಟರು ನಿಮ್ಮ ತಂದೆ ತಾಯಿಗಳ ಹೆಸರಿಟ್ಟರು ಆಮೇಲೆ ಜನಗಳ ಹೆಸರಿಟ್ಟರು ಮೂ ಇದು ಹೇಳ್ತೀನಿ ನೋಡಿ ಇದು ತುಂಬ ಡೇಂಜರ್ ಇದು ಏನು ಗೊತ್ತಾ ನಿಮಗೆ ನೀವೇ ಹೆಸರಿಟ್ಕೊಳ್ತೀರಿ ನೋಡಿ ಏನು ಗೊತ್ತಾ ನಾನು ಲಾಯಕ್ ಇಲ್ಲ ನಾನು ಸರಿ ಇಲ್ಲ ನಾನೊಬ್ಬ ಮೋಸ್ಗಾರ ನಾನು ಮಣ್ಣು ನಾನು ಕತ್ತೆ ನಾನು ಧೂಳು ಇದೆಲ್ಲ ಪ್ರೇಯರ್ ಬರುತ್ತೆ ದೇವರೇ ನಾನು ಸಾಧಾರಣ ಒಂದು ಧೂಳು ಅಂದ್ರೆ ನಿಮ್ಮನ್ನ ಹೇಗೆ ನೋಡ್ತಾ ಇದ್ದೀರಾ ಬೇಗ ಬೇಗ ಆರ್ಬಿಡ್ತೀರಾ ಧೂಳು ಆಗಿದ್ರೆ ನಾನು ದೇವ್ರನ್ನ ಓರುವ ಕತ್ತೆ ಕತ್ತೆ ಮೇಲೆ ಕೂತು ಬಿಟ್ಬಿಟ್ರು ಕತ್ತೆನ ಅನೇಕರು ಕತ್ತೆ ನೀನು ಬಿಗಿಯಾಗಿ ಇಟ್ಕೊಂಡಿದ್ದಾರೆ ದೇವ್ರು ನಮ್ಮನ್ನ ಕತ್ತೆಯಾಗಿ ದೇವ್ರು ನೋಡ್ತಾ ಇಲ್ಲ ರಿಸ್ಟ್ ಅದಕ್ಕೆ ಪ್ರೇಯರ್ ಅಲ್ಲಿ ಎಲ್ಲ ಹೇಳ್ಬಾರ್ದು ಅನೇಕರು ಏನಂತಂದ್ರೆ ಈಗೆಲ್ಲ ಹೇಳ್ಬಿಟ್ರೆ ದೇವ್ರ ಕರ್ಗಬಿಡ್ತಾರೆ ದೇವರು ಮನುಷ್ಯನಾಗಿ ನಿಮ್ಮ ಬಾಯಿ ದೇವ್ರು ನೋಡೋಲ್ಲ ನಿಮ್ಮ ಹೃದಯ ದೇವರು ನೋಡೋರಾಗಿದ್ದಾರೆ ನಿಜವಾಗಿಯೂ ನಿಮ್ಮ ಪ್ರಾರ್ಥನೆ ಅವ್ರ ಹೃದಯ ಟಚ್ ಆಗ್ಬೇಕಂತಂದ್ರೆ ಈ ಜಗತ್ತು ನಿಮ್ಮನ್ನ ಏನು ಕರಿತೀವಿ ನೋಡಿ ಅದನ್ನು ಕೈ ಹೇಳ್ಬಾರ್ದು ನಿಮ್ಮ ತಂದೆ ತಾಯಿ ಏನು ಹೆಸರಿಟ್ಟಿದ್ದಾರೆ ಅದನ್ನ ನೀವು ಕರಿಬಾರ್ದು ಈ ಲೋಕ ಏನು ಹೆಸರಿಟ್ಟಿದ್ದಾರೆ ಅದನ್ನು ಕರಿಬಾರ್ದು ದೇವ್ರು ನಿಮ್ಗೊಂದು ಹೆಸರಿಟ್ಟಿದ್ದಾರೆ ಹಾಲಿ ಲೂಯ್ಯ ಏನು ಹೆಸರು ಅದು ಹ್ಮ್ 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 ಇದಲ್ಲದೆ ಅವನಿಗೆ ಹ್ಮ್ 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 ಹೊಸ ಗುಣವನ್ನು ಕೊಡುವೇನು ಅದಕ್ಕೆ ರೇಮೆ ಬರೆದ ಪುಸ್ತಕದಲ್ಲಿ ಮೂವತ್ತಾರು ಹೇಳ್ತಲ್ವಾ ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮ್ಮಲ್ಲಿ ಇಡ್ತೇನೆ ಅಂದರೆ ನಿಮ್ಮ ಗುಣವನ್ನೇ ದೇವರು ಬದಲಾಯಿಸ್ತಾರೆ ನೀವು ಯಾರೊಂದಿಗೆ ಪಳಗ್ತಿರೋ ನಿಮ್ಮ ಗುಣ ಆಗುತ್ತೆ ಅಂದರೆ ಒಂದಿನ ಒಂದು ಸಾಕ್ಷಿ ಏನಂತಂದರೆ ಈ ಕಳ್ಳನ ಈಗ ಆಗ್ಬಿಟ್ಟಾ ಅದಕ್ಕೆ ದೇವರು ಹೆಸ್ರನ್ನ ಬದಲಾಯಿಸ್ತಾರೆ ಅಂತಂದರೆ ಹೆಸರು ಚೇಂಜ್ ಮಾಡೋದ್ರಲ್ಲಿ ಪವರ್ ಅಲ್ಲ ಅಂಥ ವ್ಯಕ್ತಿಯಾಗಿ ನಿಮ್ಮನ್ನು ಮಾರ್ಪಡ್ತಾರೆ ಯಾಕೋಬ್ಬು ಏಮಾರಿಸೋವನ್ನು ಪ್ರಿನ್ಸ್ ಆಗಿ ಅವನ್ನ ಮಾಡಿದ್ರು ಇಸ್ರಾಯಲ್ ಆಗಿ ದೇವ್ರು ಮಾಡಿದ್ರು ಹಾಗೇ ನೀವು ದೇವ್ರ ಬಗ್ಗೆ ದೇವ್ರನ್ನ ಪಳುಕ್ತಾ ಪಳಗ್ತಾ ಪಳುಕ್ತಾ ನಿಮ್ಮ ಗುಣಗಳನ್ನು ದೇವರು ಬದಲಾಯಿಸಿ ಒಂದು ದಿನ ಜನ ನಿಮ್ಮ ಗುಣಗಳಿಂದ ಗುರ್ತಿಸ್ತಾರೆ ನಿಮ್ಗೆ ಹೆಸರು ಇಡ್ತಾ ಅಂತಂದರೆ ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟ ವಂಶವು ಇದುವೆ ನಿಜವಾಗಿಯೂ ದಯೆ ಹೊಂದಿರೋ ವ್ಯಕ್ತಿ ಅಪಾಯವನು ಐ ಮೀನ್ ದಯೆ ಈಗ ನಿಮ್ಗೆ ಏನು ಹೆಸರು ಇಡ್ತಾರೆ ಅಂತಂದರೆ ಆಶೀರ್ವಾದ ದಯೆ ಕರುಣೆ ಕ್ಷಮಿಸುವವನು ಅದಕ್ಕೆ ಅವರಿಸದಲ್ಲಿ ನೋಡಿ ಒಂದು ಮಿಶ್ರನ ಜೀವ ಸಹಿತವಾಗಿ ಏನು ಮಾಡಿದ್ರು ಕುಟುಂಬವಾಗಿ ಎರಡು ಮಕ್ ಮಗನ ಸಮೇತ ಅವ್ರೇನು ಮಾಡಿದ್ರು ಸಾಯಿಸ್ಬಿಟ್ರಲ್ವಾ ಬೆಂಕಿ ಹಾಕಿ ಆಗ ಅವ್ರ ಹೆಂಡತಿ ಇವ ಅವ್ರ ಹೆಂಡತಿ ಏನು ಏನು ಹೆಸರು ಏನು ಫೇಮಸ್ಸು ಏನು ಹೇಳಿದ್ರು ಏನಂತ ಹೇಳಿದ್ರು ಒಂದು ಮಾತು ಅವ್ರ ಬಾಯಲ್ಲಿ ಬಂತು ಏನು ತಂದೆಯೇ ಇವರು ಮಾಡಿದ್ದು ಇವರನ್ನು ಕ್ಷಮಿಸು ಇವಾಗ ಏನು ಬಂತು ಬಾಯಿಲೆ ಇಂಥ ಕ್ಷಮೆಯು ಉಳ್ಳ ಒಂದು ತಾಯಿ ಪಾ ಐದು ಕೆ ಜಿ ಗೋಲ್ಡ್ ಹಾಕೊಂಬಂದ್ರಪ್ಪ ಅವರು ಒಳ್ಳೆ ಸೇವಕರು ಒಳ್ಳೆ ಆರ್ ಡಿ ಕಾರ್ ಬಂದರು ಅದೆಲ್ಲ ಹೆಸರು ಬರೋದು ಗುಣಗಳು ಬಹಳ ಮುಖ್ಯ ಪ್ರೈಝ್ ಅಲಾಡ್ ಅದಕ್ಕೆ ನಿಮ್ಮ ಗುಣವನ್ನು ಅಂದರೆ ನಿಮ್ಮ ಹೆಸರನ್ನು ದೇವರು ಚೇಂಜ್ ಮಾಡ್ತಾರೆ ಅದಕ್ಕೆ ಯೋಬನ ಬರೆದು ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡು ಓದೋಣ ಇಪ್ಪತ್ತೊಂದು ಇಪ್ಪತ್ತೆರಡು ದೇವರು ನಿಮಗೆ ಹೊಸ ಹೆಸರು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಹೆಸರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಬೇಕು ಏನಂತ ಕರ್ತನೆ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಏನ್ ಮಾಡಿದೀರ ಒಂದು ಯೋಹಾನ ಮೂರು ಒಂದು ಎಡುತ್ತೆ ದೇವರು ಮಕ್ಕಳಾಗುವ ಅಧಿಕಾರ ಮಕ್ಕಳೆಂಬ ಹೆಸರು ನಮ್ಮ ಕೊಟ್ಟಿದ್ದಾರೆ ಈಗ ನೀನು ನೀವೇಗೆ ಹೋಗಬೇಕು ದೇವರೇ ನಿಮ್ಮ ಮಗ ನಾನು ಬಂದಿದ್ದೇನೆ ನಿಮ್ಮ ಮಗಳು ನಾನು ಬಂದಿದ್ದೇನೆ ಇದು ದೇವರಿಗೆ ತುಂಬ ಸಂತೋಷ ದೇವರೇ ಕ್ರಿಸ್ತನಲ್ಲಿ ನೀತಿವಂತನಾದ ನಾನು ಬಂದಿದ್ದೇನೆ ಕ್ರಿಸ್ತನಲ್ಲಿ ಆಶೀರ್ವದಿಸಲ್ಪಟ್ಟವನು ಬಂದಿದ್ದೇನೆ ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟವನು ಬಂದಿದ್ದೇನೆ ಈ ಒಂದು ಪ್ರಾರ್ಥನೆ ನಿಮ್ಮ ಹೃದಯವನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ನೀವು ಪ್ರಾರ್ಥನೆಯಿಂದ ಎದುವಾಗ ಈ ಪ್ರಾರ್ಥನೆಗೆ ಆನ್ಸರ್ ಬಂದಿದೆ ಅಂತ ನಿಶ್ಚಯನೂ ಬರುತ್ತೆ ಹಾಗಾದರೆ ಪ್ರಾರ್ಥನೆ ಹೋಗೋಕ್ಕೆ ಹೇಗೆ ಹೋಗ್ಬೇಕು ನಿಮಗಿಟ್ರಲ್ಲ ಹೆಸರು ಅಲ್ಲಿ ಹೋಗ್ಬಾರ್ದು ಕಳ್ಳ ಬಂದಿದ್ದೀನಿ ದೇವ್ರೆ ನಾನು ಸಾಧಾರಣ ದೂಸುದ ದ ಕಸ ಆಗ ಅಂತ ಹೆಸರುಬಾರ್ದು ಹೇಗೆ ಹೋಗ್ಬೇಕು ದೇವರೇ ಅವ್ರು ಹೇಗೆ ನಿಮ್ಮನ್ನು ನೋಡ್ತಾ ಇದ್ದಾರೋ ಆಗ ನಿಮ್ಮನ್ನು ನೋಡೋದು ಕಲ್ತ್ಕೊಳ್ಬೇಕು ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ ಯಾವಾಗ ನೋಡಿ ನಿಮ್ಮ ಮಾತುಗಳು ಎಂಥ ಕಲ್ಲಾದ ಹೃದಯವುಳ್ಳ ವ್ಯಕ್ತಿಯನ್ನು ಕೂಡ ಅಟ್ರಾಕ್ಟ್ ಮಾಡಿಬಿಡುತ್ತೆ ದೇವರು ಕೂಡ ಅಷ್ಟು ಸಾಫ್ಟೇ ನಿಮ್ಮ ಮಾತುಗೆ ಕರಗಿಬಿಡ್ತಾರೆ ದೇವರು ಅವ್ರು ತುಂಬ ಕಲ್ಲಲ್ಲ ಒಂಥರ ಕಠಿಣ ಅಲ್ಲ ಮಾತುಗಳು ದೇವ್ರನ್ನ ಕರಗಿಸ್ಬಿಡುತ್ತೆ ಅದಕ್ಕೆ ಅನೇಕ ಆರಾಧನೆ ಈ ಮಾತುಗಳಲ್ಲಿ ಐ ಮೀನ್ ಪ್ರಾರ್ಥನೆ ಅನೇಕರನ್ನ ಅನೇಕ ಹೃದಯ ಕರಗಿಸ್ಬಿಡುತ್ತೆ ಅನೇಕ ಸಮಯ ಪ್ರಲಾಡ್ ನಿಮ್ಮ ಕಣ್ಣೀರು ದೇವ್ರನ್ನ ಕರಗಿಸಲ್ಲ ನೀವು ಕೂಗೋದು ಕಿರ್ಚೋದು ದೇವ್ರ ಕರಗಿಸಲ್ಲ ಆದರೆ ಒಂದೇ ಒಂದು ನಾನು ನಂಬಿರುವ ಆತನು ಬಲ್ಲೇನು ಆತನನ್ನು ಕಡೆಯವರೆಗೂ ನಾನು ನಡೆಸುವನು ನೋಡಿ ಆ ನಂಬಿಕೆ ಆಮೇನ್ ಮನುಷ್ಯನ ಹೃದಯದಲ್ಲಿ ದೇವ್ರ ಹೃದಯದಲ್ಲಿ ಏನು ಮಾಡುತ್ತೆ ಹಾಗೆ ದೇವರು ನಿಮ್ಮನ್ನು ಬ್ಲೈಂಡಾಗಿ ನಂಬಿಡ್ತಾರೆ ನಾಳೆ ನೀವು ಎಂಥವರೊ ಗೊತ್ತಿಲ್ಲ ಆದರೆ ಆ ಕ್ಷಣಕ್ಕೆ ನಿಮ್ಮನ್ನು ಹಂಗೆ ನಂಬಿ ಹಾಗೆ ಎಲ್ಲ ನಿಮಗೆ ಕೊಟ್ಬಿಡ್ತಾರೆ ಅಷ್ಟು ದೇವರು ಬ್ಲೈಂಡಾಗಿ ನಮ್ಮನ್ನು ನಂಬ್ತಾರೆ ನಮ್ಮ ಅಂತೆ ಗೊತ್ತಿದ್ರು ಕೂಡ ದೇವರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಹಾಲೆ ಲೂಯ್ಯ ಆಮೇನ್ ಅದಕ್ಕೆ ದೇವರೊಂದಿಗೆ ನಾವು ಓದಿಯ ವಾಕ್ಯ ತುಂಬಾ ಚೆನ್ನಾಗಿದೆ ಯೋಗನ ಬರೆದ ಪುಸ್ತಕ ಇಪ್ಪತ್ತೆರಡು ಇಪ್ಪತ್ತೊಂದು ಹೊತ್ತ ಇದ್ದೀರಾ ಹ್ಮ್ ದೇವರ ಚಿತ್ತಕ್ಕೆ ಒಡಂಬಟ್ಟು ಇಂಗ್ಲಿಷ್ ಅಲ್ಲಿ ತಮಿಳಲ್ಲಿ ತಮಿಳು ವಾಸಿಂಗೇ ಯೋಬು ಇರುವ அவரோடு பழக வேண்டும் ஜெபிக்க வேண்டும் அல்ல இன்னைக்கு நிறைய பேர் ஜபிக்கிறாங்க ஆனால் ஆண்டுரோட பழக மாட்டேன்றாங்க இன்னைக்கு நம்ம ஆண்டரை கூட பழகும் போது எப்படியெல்லாம் ஆஸ்பதம் வருதுன்றதை பார்க்கறோம் ஏக தேவ் தேவரொந்தியை பழகுவாக இவங்க நம்ம பழகோதன அபியாசம் கொடுக்கு நமக்கு சபையிலே பிரார்த்தனை அபியாசம்ஸ் போட்டு அதை பழகோது அபியாசம் இல்லை பழகோதிரி எஸ்டோ இவத்து ஒழு ನಾವು ಒಂದೇ அத்தாயில் ಅನೇಕ விஷயம் அதரில் ಈ ತಿಂಗಳ ವಾಗ್ದಾನ ಕೂಡ ನೀವು ತಗೊಳ್ತಿದ್ದೀರಾ ಹಾಗೆ ನೀವು ಕಲಿತಾ ಇದ್ದೀರಾ ಇಲ್ಲಿ ಪ್ರೈಸ್ ಅಲಾಡ್ ನೀವು ಒಂದನ್ನು ಕೇಳ್ತೀರಾ ನೀವು ಅದನ್ನು ಅಭ್ಯಾಸ ಮಾಡಿ ನಿಶ್ಚಯವಾಗಿಯೂ ಈ ತಿಂಗಳಲ್ಲಿ ನೀವು ಮರೆತರು ಈ ಮಾತ್ರ ಎಲ್ಲ ನಿಮ್ಮ ನೆನಪಿಗೆ ಬರುತ್ತೆ ಅನೇಕ ಆಪರ್ಚುನಿಟೀಸ್ ಅನೇಕ ಅನುಕೂಲಗಳನ್ನು ಈ ತಿಂಗಳು ದೇವ್ ನಿಮ್ಗೆ ಮಾಡಲಿದ್ದಾರೆ ಪ್ರೈಸ್ ಅಲಾಡ್ ಆ ಮೀನ್ ಅವ್ರ ಅನುಕೂಲ ಮಾಡಿದ್ರೆ ನಿಮಗೆ ಮಿಸ್ಸೇ ಆಗಲ್ಲ ಕಲಿಯೋನು ಯಾವತ್ತು ರೆಡಿಯಾಗಿದ್ದೀರಾ ಪ್ರೈಸ್ ಪ್ರೈಝಲ್ಲ ಓದಾನೇಗ ಹ್ಮ್ ಆದಿಕಾಂಡ ದೇವ್ರು ಯಾವ ಹೆಸ್ರು ಕರೆದ್ರು ನಿಮ್ಮನ್ನ ವ್ಯಭಿಚಾರಿ ಸ್ತ್ರೀನ ತಗೊಂಬಂದು ಮುಂದೆ ಇಟ್ಟರು ಯೋಹಾನ ಬರೆದ ಸುವಾರ್ಥ ಎಂಟರಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಗತ್ ಆಕೆನ ಹೇಗೆ ನೋಡಿದ್ರು ವ್ಯಭಿಚಾರಿ ಅಂತ ನೋಡಿದ್ರು ಅದು ಯೇಸು ಸ್ವಾಮಿ ಮುಂದೆ ಇಟ್ಟಾಗ ಆಕೆನೇನಂತ ಕರೆದ್ರು ಅಮ್ಮ ಅಂದ್ರು ಇಂಗ್ಲೀಷಲ್ಲಿ ಅಮೇನ್ ಮಗಳೇ ದೇವ್ರು ಹೇಗೆ ನೋಡಿದ್ರು ಮಗಳೇ ಆ ಒಂದು ಮಾತು ಮನುಷ್ಯನ ಚೇಂಜ್ ಮಾಡುತ್ತೆ ಅದಕ್ಕೆ ಮಾತುಗಳು ಬಹಳ ಮುಖ್ಯ ಈಗ ಹೋಗೋಣ ಒಂದೊಂದು ಲೆವೆಲ್ ಇದೆ ಕ್ರಿಸ್ತಿಯ ಜೀವಿತ ಅನ್ನೋದೇನಂತಂದ್ರೆ ದೇವ್ರನ್ನ ಪಳಗ್ತಾ ಪಳಗ್ತಾನೆ ಅವ್ರು ಯಾರನ್ನು ಪ್ರಕಟ ನಮಗೆ ಬರೋದಕ್ಕೆ ಸಾಧ್ಯ ಸಮರ್ಯ ಸ್ತ್ರೀ ಹತ್ರ ನೋಡಿ ಅದಕ್ಕೆ ತುಂಬ ಹೊತ್ತು ದೇವ್ರ ಥರ ಪಳಗೋದನ್ನ ಕಲ್ತ್ಕೊಳ್ಬೇಕು ಪಳಗ್ತಾ ಪಳಗ್ತಾ ಪಳಕ್ತಾ ರೆವಲ್ಯೂಷನ್ ಚೇಂಜ್ ಆಗುತ್ತೆ ಈಗ ಈ ಸಮರಿಯ ಸ್ತ್ರೀ ಯೇಸು ಸ್ವಾಮಿನ ಹೇಗೆ ನೋಡ್ದು ಅಂದರೆ ಫಸ್ಟು ಯಹೂದಿ ಥರ ನೋಡಿದ್ಲು ಯಾಕಂದರೆ ಯಹೂದಿನೂ ಇಬ್ರು ಒಂದಾಗಲ್ಲ ಆದರೆ ಯಹೂದಿ ಬಂದು ಆ ಆಕೆ ಹತ್ರ ಮಾತಾಡುವಾಗ ನೀನು ಯೂದನಾಗಿ ನನ್ನ ಹತ್ರ ನಾವು ಸಮರದವಳಾಗಿರುವ ನಮ್ಮ ಹತ್ರ ಹೇಗೆ ಮಾತಾಡ್ದೆ ಹೇಗೆ ನೀನು ಮಾತಾಡ್ತಾ ಇದೆಯಾ ಅವಳಿಗೆ ಫಸ್ಟ್ ಅವಳನ್ನ ಯೇಸು ಸ್ವಾಮಿನ ಹೇಗೆ ನೋಡಿದ್ಲು ಯಹೂದಿ ಥರ ನೋಡಿದ್ಲು ಮಾತಾಡ್ತಾ ಮಾತಾ ಪಳುಕ್ತಾ ಪಳಗ್ತಾ ಪಳುಕ್ತಾ ನೀನು ಪ್ರವಾದಿನಾ ಯಾಕಂದರೆ ಆಕೆ ಬಗ್ಗೆ ಹೇಳ್ತಾ ಇದ್ದಾರೆ ನೀನು ಗಂಡನ್ ಕರ್ಕೊಂಬ ಅಂತಂದರೆ ನನ್ನ ಗಂಡ ಇಲ್ಲ ಅಂತ ಹೇಳುವಾಗ ಆಗ ಎ ಉತ್ತರ ಕೊಟ್ಟರು ಈಗಿರುವ ನಿನಗೆ ಗಂಡನಲ್ಲ ನಿನಗೆ ಆರು ಪುರುಷ ಅಂತ ಹೇಳಿದ ತಕ್ಷಣ ಈಗ ನೋಡಿ ಆ ನೋಡಿದ ರೆವಲ್ಯೂಷನ್ ಚೇಂಜ್ ಆಯ್ತು ಈಗ ಈಗ ಯಹೂದಿಂದ ಏನಾದ್ರು ಪ್ರವಾದಿಯಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ದು ಇನ್ನು ಪಳಕ್ತಾ ಪಳಕ್ತಾ ಮೆಸ್ಸಿಯನು ಈಗ ಜನರತ್ರ ಹೇಳ್ತಿದ್ದಾರೆ ನಾನೀಗ ಯಹೂದಿನ ಕಂಡೆ ನಾನು ಪ್ರವಾದಿ ಕಂಡೆ ಅಲ್ಲ ನಾನು ಬರಬೇಕಾದ ಮೆಸ್ಸಿಯನನ್ನ ಕಂಡೆ ಅದಕ್ಕೆ ಎಷ್ಟು ಲೆವೆಲ್ ನೀವು ದೇವರೊಂದಿಗೆ ಹೇಗೆ ಪಳಗ್ತಾ ಇದ್ದೀರಾ ಅನ್ನೋದು ಭಾಳ ಮುಖ್ಯ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀರ ಅದು ಭಾಳ ಮುಖ್ಯ ಅಲ್ಲ ಎಷ್ಟು ದೇವರೊಂದಿಗೆ ಪಳುಕ್ತಾ ಇದ್ದೀರಾ ಯಾಕಂದರೆ ಯೋಗು ಇಪ್ಪತ್ತೊಂದು ಇಪ್ಪತ್ತೊಂದು ಹೇಳುತ್ತೆ ನೀವು ಆತನೊಂದಿಗೆ ಪಳ ಎಷ್ಟು ಒಳಗೆ ಪಳಗಬೇಕಂದ್ರೆ ನಿಮ್ಮಲ್ಲಿ ಸಮಾಧಾನ ಆಗೋರ್ಗು ಪಳಗಿ ಅದಕ್ಕೆ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ಪ್ರಾರ್ಥನೆ ಅಂತ ಒಂದು ವೇಳೆ ಒಂದು ಕೂತ್ಕೊಳ್ಳುವಾಗ ನಿಮ್ಮ ಹೃದಯ ಸಮಾಧಾನ ಆಗೋರ್ಗೂ ಕೂತ್ಕೊಳ್ಳಿ ಅದೊಂದು ಪ್ರಾರ್ಥನೆ ಆಗಿರ್ಬೋದು ಎಲ್ಲ ಒಂದು ಹಾಡು ಹಾಕೊಂಡು ನಿಮ್ಮ ಹೃದಯದಲ್ಲಿ ಏನೋ ಒಂದು ನೋವಿದೆ ಒಂದು ದುಃಖ ಇದೆ ಅದು ಸಮಾಧಾನ ಆಗೋರ್ಗು ಅದು ಹತ್ತು ನಿಮಿಷ ಆಗಿರ್ಬೋದು ಅದು ಒನ್ ಅವರ್ ಆಗಿರ್ಬೋದು ಅದು ಎರಡು ಅವರ್ ಆಗ್ಬೋದು ಅಥವಾ ಒಂದು ಎಂಟು ಅವರೇ ಆಗ್ಬೋದು ಆದರೆ ನಿಮ್ಮ ಹೃದಯ ಸಮಾಧಾನ ಆದರೆ ರೆಸ್ಟ್ ಬಂದರೆ ಮೈಂಡ್ಗೆ ಏನು ಬರುತ್ತೆ ನೆಕ್ಸ್ಟ್ ವಾಕ್ ಹೇಳಿದೆ ಗುಡ್ನೆಸ್ ವಿಲ್ ಫಾಲೋ ಯು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಇಂಗ್ಲೀಷಲ್ಲಿ ಪ್ರಾಸ್ಪರಿಟಿ ವಿಲ್ ಫಾಲೋ ಯು ನೀವು ದೇವರೊಂದಿಗೆ ಪಳಗುವಾಗ ಎಲ್ಲರಿಗೂ ಪಳಗ್ತಾ ಇರಬೇಕು ನಿಮ್ಮಲ್ಲಿ ಸಮಾಧಾನ ಆಗೋರ್ಗೂ ಅದು ಯಾವ ವಿಷಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಅದು ಮದುವೆ ಕಾರ್ಯ ಆಗಿರ್ಬೋದು ಅಥವಾ ಒಂದು ಆಧ್ಯಾತ್ಮಿಕ ಜೀವಿತವಾಗಿರ್ಬೋದು ಒಂದು ಬಲಹೀನತೆ ಅದಕ್ಕೆ ದೇವ್ರ ಹತ್ರ ಹೋಗುವಾಗ ಅಲ್ಲಿ ವಾಕ್ಗಳು ಹೇಳದೆ ಅವ್ರನಿಗೆ ಬಳಗೋದನ್ನ ಕಲ್ತ್ಕೊಳ್ಬೇಕು ಈಗ ಹೋಗೋಣ ಚೆನ್ನಾಗಿರುತ್ತೆ ನೋಡಿ ಆದಿ ಕಂಡ ಮೂವತ್ ಇಪ್ಪತ್ನಾಲ್ಕನೇ ಅಧ್ಯಾಯ ಪವಿತ್ರ ಆತ್ಮನು ಅನೇಕ ಹೃದಯಗಳಲ್ಲಿ ಇವತ್ತು ದೊಡ್ಡ ಒಂದು ಬದಲಾವಣೆಯು ಒಂದು ದೊಡ್ಡ ಒಂದು ಸಂತೋಷವನ್ನು ನಂಬಿಕೆಯನ್ನು ತರಲಿ ಎಂದು ನಾನು ವಿಶ್ವಾಸದೊಂದಿಗೆ ಮಾತಾಡ್ತೀನಿ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯ ಜೆನಿಸಿಸ್ ಚಾಪ್ಟರ್ ಟ್ವೆಂಟಿ ಅಬ್ರಾಹಮನು ಬಹು ವೃದ್ಧನಾದನು ಬಹು ಯವನಸ್ಥನಾದನು ವೃದ್ಧನಾದನು ಆತನು ಅಂದ್ರೆ ಎಷ್ಟು ನೀವು ದೇವರಲ್ಲಿ ಬೆಳಿತೀರೋ ನಿಮ್ಮ ರೆವಲ್ಯೂಷನ್ ಚೇಂಜ್ ಆಗುತ್ತೆ ಪಳಕ್ತಾ ಪಳುಕ್ತಾನೆ ಪಳಕ್ತಾ ಪಳಕ್ತಾ ಈಗ ಏನಾದವನು ವೃದ್ಧನಾದನು ಏಕ ವೃದ್ಧ ಯಾವುದೋ ವೃದ್ಧರಾದನು ನಿಶ್ಚಯದಲ್ಲಿ ವೃದ್ಧನಾದನು ಯಾವುದು ವೃದ್ಧರಾಗಬೇಕು ಎರಡೆರಡು ಎಷ್ಟು ಈಗ ನೀವು ನಿಶ್ಚಯ ಬಂದ್ಬಿಡ್ತು ಎರಡೆರಡು ಇದೇ ಮಕ್ಕಳಿಗೆ ಅದು ನಿಶ್ಚಯ ಇಲ್ಲ ಈಗ ಅವರು ಎರಡು ಒಂದೆರಡು ಎರಡೆರಡು ನಾಲ್ಕು ಅಭ್ಯಾಸ ಮಾಡ್ಕೋಬೇಕು ಅವರು ಎಲ್ಲಿವರೆಗೂ ಅವ್ರಿಗೆ ಅದು ಅಭ್ಯಾಸ ಆಗಬೇಕು ಅವರು ಬೆಳೆಯುವವರೆಗೂ ಈಗ ಬೆಳೆದು ಬಿಟ್ಟರೆ ಈಗ ಟೇಬಲ್ಸ್ ಬುಕ್ ನೋಡೋ ಅವಶ್ಯಕತೆ ಇಲ್ಲ ಅವರು ಈಗ ಎರಡೆರಡು ಎಷ್ಟು ಅಂದರೆ ನಾಲ್ಕು ನಾಲ್ಕೇನಾ ನಾಳೆಗೆ ನಾಲ್ಕ ಅದು ಸದ್ಯ ಕೇಳಿ ನಾಳೆಗೇನೆ ಏನಾಯ್ತು ನಿಶ್ಚಯ ಬಂತು ಅದಕ್ಕೆ ನಾನು ಹೇಳಿ ನಾನು ಬೆಳಿತಾ ಇದ್ದೇನೆ ನನ್ನ ಹಾಗೂ ನಿಮ್ಮ ಜಯ ಬೆಳವಣಿಗೆಲಿದೆ ಅದಕ್ಕೆ ಪಳುತ್ತಾ 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 ನೀವು ಅರಿದೇ ನೀವು ಬೆಳೀತಾ ಇದ್ದ ಅದಕ್ಕೆ ಯೇಸು ಸ್ವಾಮಿ ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಮನುಷ್ಯರ ದಯದಲ್ಲಿಯೂ ದೇವರ ಕೃಪೆಯಲ್ಲಿಯೂ ಹೆಚ್ಚೆಚ್ಚುತ್ತಾ ಬೆಳೀತಾ ಇದ್ದನು ಐ ಆ ನಿಶ್ಚಯದಲ್ಲಿ ಬೆಳೀತಾ ಇದ್ದನು ಈ ಈ ಸ್ಟೋರಿ ನಿಮ್ಗೆ ಚೆನ್ನಾಗಿ ಗೊತ್ತು ಏನಂತಂದ್ರೆ ತನ್ನ ಮಗನಿಗೆ ಒಂದು ಹೆಣ್ಣು ತರಿಸ್ಬೇಕಾಗಿತ್ತು ಅದಕ್ಕೆ ಅಬ್ರಹಾಮನಿಗೆ ದೇವರ ಮೇಲೆ ಒಳ್ಳೆ ನಿಶ್ಚಯ ಇತ್ತು ಈಗ ಏನ್ ಮಾಡ್ತಿದ್ದಾನೆ ನೋಡೋಣ ಸ್ಟೋರಿ ನೋಡೋಣ ಓದಿ ಹಾಗೆ ಹ್ಮ್ 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 ಯಹಾವನು ಅವನನ್ನು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಸಾಮರ್ಥ್ಯದಲ್ಲಿಯೂ ಐಶ್ವರ್ಯದಲ್ಲಿಯೂ ಎಲ್ಲದರಲ್ಲಿಯೂ ಅವನನ್ನು ಎಷ್ಟು ನೀವು ದೇವರು ಪಡ್ಕ್ತೀರೋ ನೀವು ಹಣ ಹುಡ್ಕಬೇಡಿ ನಿಮ್ಮನ್ನ ಹುಡ್ಕೊಂಬರುತ್ತೆ ನಿಮ್ಮ ಸಮಯ ದೇವ್ರಲ್ಲಿ ಕೊಟ್ಟು ನೋಡಿ ಕೂತು ದೇವ್ರ ವಾಕ್ಯದಲ್ಲಿ ಕೂತು ಸಾಮರ್ಥ್ಯ ಜ್ಞಾನ ಯಾಕಂದರೆ ದೇವರಲ್ಲಿ ಕೂತು ಏನು ಸಿಗುತ್ತೆ ರೆಸ್ಟ್ ಪೀಸ್ ಆ ಮೇನ್ ಎಲ್ಲರಿಗೂ ಪಡಕ್ತಾ ಇರಬೇಕು ಆ ನಿಶ್ಚಯ ಬರೋವರೆಗೂ ಆಮೇಲೆ រੋទន ாகி ហ៊ឹមតរគិតាអាធិយេមេហ៊ឹមអធិរកបដិទាគិរីទេវតេហ៊ឹមនានូវាសវ ாகி រ ਵਾ ហ៊ឹមនានានេរីហ៊ឹម ಈಗ ಸೇವಕನನ್ನು ಏನ್ ಮಾಡ್ತಿದ್ದಾರೆ ಅಬ್ರಹಾಮನು ಕಳಿಸ್ತಾ ಇದ್ದಾನೆ ಸರ್ವೆಂಡ್ ಎಲ್ಲ ಸರ್ವೆಂಟ್ ಯಾವಾಗ್ಲೂ ಪ್ರಕರಣ ಬರೆದ ಪುಸ್ತಕ ಬನ್ನಿ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ಓದಿ ಹ್ಮ್ 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 ತನ್ನ ಸೇವಕರಿಗೆ ಅಂತ ಬರ್ದಿಲ್ಲ ತನ್ನ ಸರ್ವೆಂಟ್ಸ್ ಆಫ್ ಗಾಡ್ ಡಿಸೈಪಲ್ ಅಂತ ಬರ್ದಿಲ್ಲ ಇಂಗ್ಲೀಷಲ್ಲಿ ಓದಿದ್ರೆ ಶಿಷ್ಯರಂತ ಬರಲ್ಲ ಅಲ್ಲಿ ಯಾವಾಗಲೂ ಸರ್ವೆಂಟ್ಸೇನೆ ದೊಡ್ಡ ಮಹಿಮೆ ನೋಡೋದಕ್ಕೆ ಸಾಧ್ಯ ಅದಕ್ಕೆ ನೋಡಿ ಯಾವಾಗಲೂ ದೇವರು ನೀವು ದೊಡ್ಡ ವ್ಯಕ್ತಿಗಳಾಗ್ಬೇಕಂತಂದ್ರೆ ನೀವು ಸರ್ವೆಂಟ್ ಆಗಬೇಕು ಯಾವಾಗಲೂ ಯಾಕಂದ್ರೆ ಸರ್ವೆಂಟ್ ಮಾತ್ರನೇ ಮಹಿಮೆ ನೋಡೋದಕ್ಕೆ ಸಾಧ್ಯ ಅದಕ್ಕೆ ಮದುವೆ ಮನೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ನೀರು ತುಂಬಿಸೋಕೆ ಹೇಳಲಿಲ್ಲ ಹೇಳಿದ್ರು ಕೆಲಸದಾರ್ ಅದಕ್ಕೆ ಕೆಲಸದವ್ರಿಗೆ ಮಾತ್ರನೇ ಗೊತ್ತು ನೀರು ಹೇಗೆ ರಸವಾಯಿತು ಕುಡಿದವರಿಗೆ ಬೇರೆ ಟೇಸ್ಟ್ ಗೊತ್ತಾಯ್ತು ಅಷ್ಟೇ ಆದರೆ ಅಲ್ಲಿ ಮಹಿಮೆ ಸೆಂಟ್ರೊಂದು ಮಹಿಮೆ ಇತ್ತು ಆ ಮಹಿಮೆ ಯಾರು ನೋಡಿದ್ರು ಯಾಕಂದರೆ ಅದು ಒಂದು ವೇಳೆ ಅವ್ರು ಯಾರಾದ್ರೂ ನೋಡಿಬಿಡಿದ್ರೆ ಸ್ವಾಮಿ ಬಿಡ್ತಾ ಇರಲಿಲ್ಲ ಅವರೆಲ್ಲ ದ್ರಾಕ್ಷರಸ ಟೇಸ್ಟ್ ನೋಡಿದ್ರು ಹೊರತು ಆದರೆ ಮಹಿಮೆನ ಸರ್ವೆಂಟ್ ನೋಡಿದ್ರು ಅದಕ್ಕೆ ಯಾವಾಗಲೂ ಸರ್ವೆಂಟ್ ಆಗೋದನ್ನ ಕಲಿಬೇಕು ಅದಕ್ಕೆ ಐದು ರೊಟ್ಟಿ ಎರಡು ಮೀನು ಏನು ಮಾಡಿದ್ರು ಯಾರು ಏ ಸ್ವಾಮಿ ಶಿಷ್ಯರು ಕೊಟ್ಟಾಗ ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಸರ್ವೆಂಟ್ ಕೆಲಸ ಮಾಡ್ತಿದಾರೆ ಯಾಕಂದ್ರೆ ಇಪ್ಪತ್ತು ಸಾವಿರ ಜನಕ್ಕೆ ಅಲ್ಲಿ ಸಪ್ಲೈ ಮಾಡಬೇಕು ಬೆನ್ನೆಲ್ಲ ನೋವು ಬಂದಿರುತ್ತೆ ಆದರೆ ಅವ್ರಿಗೆ ಯಾಕೆ ಆ ಬೆನ್ನು ನೋವು ಮರ್ತಿರ್ತಾರೆ ಗೊತ್ತಾ ರೊಟ್ಟಿ ಕಟ್ ಮಾಡುವಾಗ ಬ್ರೆಡ್ನ ಪ್ರೆಸ್ ಮಾಡುವಾಗ ಬೆಳೀತಾ ಇದೆ ಆಮೇಲೆ ಅಲ್ಲಿ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲಿ ಆ ಮಹಿಮೆ ನೋಡ್ತಾ ಇದಾರೆ ಜನ ನೋಡೋಲ್ಲ ಜನ ನೋಡಿದ ಏನು ರೊಟ್ಟಿನೂ ಮೀನು ಮಾತ್ರ ಶಿಷ್ಯರು ಮಾತ್ರ ಮಹಿಮೆ ನೋಡುದು ಯಾಕಂದ್ರೆ ಅಲ್ಲಿ ಸರ್ವೆಂಟ್ ಅದಕ್ಕೆ ಯಾವಾಗೂ ಒಂದು ದೊಡ್ಡ ವ್ಯಕ್ತಿಗಳಾಗಬೇಕಂತಂದರೆ ಅದಕ್ಕೆ ಸ್ವಾಮಿ ಸರ್ವೆಂಟ್ ಆಗಿಬಿಡಿ ಅಲ್ಲಿ ಯೋಹಾನಿಗೆ ಯಾಕೆ ಇಷ್ಟು ದೊಡ್ಡ ಮಹಿಮೆ ಪ್ರಕಟಣೆ ಯಾಕೆ ಕೊಡ್ತಿದ್ದಾರೆ ಅಂತಂದರೆ ಯೇಸು ಕ್ರಿಸ್ತನ ಪ್ರಕಟಣೆ ಯಾರಿಗೆ ಸರ್ವೆಂಟ್ಗೆ ಅದಕ್ಕೆ ಇಲ್ಲಿ ಅಬ್ರಹಾಮ್ ಏನು ಮಾಡ್ತಿದ್ದಾನೆ ಸರ್ವೆಂಟ್ನ ಕರೀತಾನೆ ಸರ್ವೆಂಟ್ನ ಕರೆದು ಹೇಳ್ತಾ ಇದ್ದಾನೆ ಏನಂತ ಹೋಗಪ್ಪ ನನ್ನ ಏನು ಮಾಡು ದೇವರು ಏನು ಮಾಡ್ತಾರೆ ನಿನ್ನ ಮುಂದೆ ಹೋಗ್ತಾರೆ ನಾವು ಓದಿ ಹಾಗೆ ಅಲ್ಲಿ ಹೋಗೋಣ ಅಲ್ಲಿ ಹ್ಞೂ ಹ್ಞೂ ಒಂದೊಂದು ಘಟನೆಯಲ್ಲಿ ಕೂಡ ಒಂದೊಂದು ರಹಸ್ಯ ಇದೆ ಇವತ್ತು ನಾವು ಅದನ್ನು ಧ್ಯಾನ ಮಾಡೋಣ ನಿಶ್ಚಯವಾಗಿಯೂ ನೆಕ್ಸ್ಟ್ ಟೈಮ್ ಇದನ್ನು ಓದುವಾಗ ಇಲ್ಲಿ ಒಂದು ಸಭೆಯ ನಾಯಕನಿಗೂ ಒಂದು ಸೇವಕರಿಗೂ ಅಂದರೆ ಸರ್ವೆಂಟ್ಸ್ಗಳಿಗೂ ಈ ಬಹಳ ಇಲ್ಲಿ ಒಂದು ಸಂಬಂಧಗಳಿದೆ ಹಾಗೆ ದೇವರಿಗೂ ತನ್ನ ಮಕ್ಕಳಿಗೆ ಇಲ್ಲಿ ತುಂಬ ಒಂದು ಐಕ್ಯತೆ ಎಂಬುದನ್ನು ಇಲ್ಲಿ ನಾವು ಆಳವಾಗಿ ನೋಡೋದಕ್ಕೆ ಸಾಧ್ಯ ಅವನು ವೃದ್ಧನಾದನು ಏನು ವೃದ್ಧ ಆದ ವಯಸ್ಸಾಗ್ಬಿಟ್ಟ ಅಂತಲ್ಲ ದೇವರಲ್ಲಿ ವೃದ್ಧನಾದ ಅಂದರೆ ದೇವರ ನಂಬಿಕೆಯಲ್ಲಿ ವಿರುದ್ಧನ ಆದ ಅದಕ್ಕೆ ಒಂದು ಹೆಣ್ಣು ತರಿಸ್ಬೇಕಂದ್ರು ಕೂಡ ಯಾರನ್ನು ಕಳಿಸ್ತಾ ಇದ್ದಾನೆ ಈ ಸಾಕನ್ನು ಕಳಿಸಿಲ್ಲ ಫೋಟೋ ತೊಗೊಂಬಂದ್ಬಿಡು ಏನು ಯಾವ ನಂಬಿಕೆ ಅಂತ ಕಳಿಸ್ತಿದ್ದಾನೆ ಅವನು ಹೇಳ್ತಿದ್ದಾನೆ ಹ್ಞೂ ಹೋಗಿ ಏನು ಮಾಡಿ ನನ್ನ ಮಗಳಿಗೆ ನನ್ನ ಊರಲ್ಲಿ ಹೋಗಿ ಏನು ಮಾಡಿ ತೊಗೊಂಬ ಅಂತ ಅವ್ನು ನೋಡಿ ಅವನ ಸೇವಕ ಹೇಳ್ತಾ ಅದಕ್ಕೆ ಆ ಸೇವಕನೂ ಐದನೇ ವಾಕ್ಯ ಹ್ಞೂ ಹ್ಞೂ ಹ್ಮ್ ಎಂದಿಗೂ ಬೇಡ ಅಲ್ಲಿಗೆ ನನ್ನ ಮಗನ ಫೋಟೋ ಕರ್ಕೊಂಡು ತಗೊಂಡು ಹೋಗ್ಬೇಡ ಮಗನೂ ಕರ್ಕೊಂಡು ಹೋಗ್ಬೇಡ ಹ್ಮ್ ನೋಡಿ ಈಗ ಯಾಕೆ ಇದು ಓದಿಸ್ತಾ ಇದ್ದೇನೆ ಅಂತಂದ್ರೆ ಇದು ಓದ್ಕೊಂಬನ್ನಿ ಅಲ್ಲಿ ಒಂದು ದೊಡ್ಡ ವಿಷಯ ಇದೆ ಹ್ಮ್ 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 ನನ್ನನ್ನು ಅಂದ್ರೆ ಈಗ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ನೋಡಿ ಯಾಕಂದ್ರೆ ಅವನು ನಿಶ್ಚಯ ನೋಡಿ ಇಲ್ಲಿ ಪ್ರೈಸ್ ಅಲಾಡ್ ನನ್ನನ್ನು ಹೇಗೆ ನನ್ನ ತಂದೆ ಮನೆಯಿಂದಲೂ ಯಾವಾಗಲೂ ಅಷ್ಟೇ ನೀವು ಪ್ರಾರ್ಥನೆ ಅಂತ ದೇವ್ರತ್ರ ಕೂತ್ಕೊಳ್ಳುವಾಗ ಯಾರಿಗಾದ್ರೂ ದೇವ್ರ ಹತ್ರ ಮಾತಾಡುವಾಗ ನಿಮಗಾದ ಘಟನೆಗಳನ್ನು ಸಾಕ್ಷಿಗಳಿ ದೇವರೇ ನಾನು ಎಲ್ಲಿದ್ದೆ ದೇವ್ರೆ ಇಲ್ಲಿವರೆಗೂ ನೀನು ಕರ್ಕೊಂಡ್ ಕರುಣಾಮಯನೇ ನಿಮಗೆ ಸ್ತೋತ್ರ ಅದಕ್ಕೆ ಸೇವಕ ಅಂತ ಹೇಳ್ತಿದ್ದೇನೆ ಅಂತ ನನ್ನ ತಂದೆಯ ಮನೆಯಿಂದ ಹ್ಮ್ ಹ್ಮ್ ನಿನ್ನ ಸಂತತಿಗೆ ಹ್ಮ್ ಪ್ರಾಮಿಸ್ ಯಾವಾಗ ಹೇಳ್ಬಾರ್ದು ಯಾವಾಗ ಮರಿಬಾರ್ದು ದೇವ್ರು ವಾಗ್ದಾನ ಮಾಡಿದರೆ ನನಗೆ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ ಮಾಡೇ ಮಾಡ ಅದಕ್ಕೆ ನಿಮಗೆ ಕೊಟ್ಟ ವಾಗ್ದಾನ ನಿಮಗೆ ಕೊಟ್ಟ ಡ್ರೀಮ್ಸು ನಿಮಗೆ ಕೊಟ್ಟ ವಿಷನ್ ಹೇಳಬೇಕು ನಿಮಗೆ ಮೈಂಡ್ ಬಂದಿದ್ದ ದರ್ಶನ ಎಲ್ಲ ಯಾರೋ ದರ್ಶನ ಯಾರೋ ವಾಗ್ದಾನ ಅದು ಹೇಳ್ಬಾರ್ದು ಹ್ಞೂ 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 ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಆಪರ್ಚುರಿನೀಸ್ ದೇವರು ಮಾಡುವನು ನಿಮಗೇನು ವಿಷಯಕ್ಕಾಗಿ ತಿಂಗಳು ನೀವು ಹೊರಡಲಿದ್ದೀರೋ ನಿಶ್ಚಯವಾಗಿಯೂ ದೇವರು ತನ್ನ ದೂತನ ಮುಂದೆ ಕಳುಹಿಸಿ ನನಗೆ ಅನುಕೂಲಗಳನ್ನು ಮಾಡುವನು ಎಲ್ಲವನ್ನ ದಿ ಬೆಸ್ಟ್ ಆಗಿ ಮಾಡಲು ದೇವರು ತನ್ನ ದೂತರನ್ನು ಮುಂದೆ ಕಳಿಸುವನು ಯೇಸುವಿನಾಮದಲ್ಲಿ ಐ ಈ ನವೆಂಬರ್ ತಿಂಗಳು ಪವಿತ್ರ ಆತ್ಮ ನಿಮ್ಮ ಮುಂದೆ ಹೋಗಿ ಏಂಜಸ್ ಮುಂದೆ ಹೋಗಿ ಎಲ್ಲ ದಿನ್ಯಗಳನ್ನ ಸಮ ಮಾಡುವನು ನೀವು ನಿಮಗೆ ನಿಶ್ಚಯ ಯಾರ ಮೇಲೆ ಬೇಕಂತಂದರೆ ಮನುಷ್ಯನ ಮೇಲೆ ಬೇಡ ದೇವರ ಮೇಲೆ ನಿಶ್ಚಯ ಇರಲಿ ಆ ಮೇನ್ ಆದ್ರೂ ಒಳ್ಳೆ ಸೇವಕ ಇಂಥ ಸೇವಕರು ಸಿಗೋದು ತುಂಬ ಕಷ್ಟ ಹನ್ನೆರಡನೇ ವಾಕ್ಯ ಸ್ಕಿಪ್ ಮಾಡೋಣ ಹಂಗೆ ಯಾಕಂದರೆ ಎಲ್ಲ ಓದೋ ಟೈಮ್ ಇಲ್ಲ ಹನ್ನೆರಡನೇ ವಾಕ್ಯ ನೋಡಿ ಈಗ ಒಂದು ಪಾಸ್ಟು ಒಂದು ಒಂದು ಯಾವುದೋ ಒಂದು ವಿಶ್ವಾಸಿಗೋ ಅಥವಾ ಒಂದು ಶಿಷ್ಯರಿಗೋ ಒಂದು ಕೆಲಸ ಮಾಡೋಕ್ಕೆ ಕಳಿಸಿದ್ರೆ ಹೋಗಪ್ಪ ಈ ಥರ ಈ ಒಂದು ಜಾಗದಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು ಅಂತಂದ್ರೆ ಪಾಸ್ಟರ್ ಸಿಕ್ಕಿಲ್ಲ ಅಂದ್ರೆ ಬಂದ್ಬಿಡು ಅಂತಂದ್ರೆ ಅಯ್ಯೋ ಹೋಗ ಹೋಗ್ಬಿಟ್ಟು ತಂದತ್ರಣ ಬಿಟ್ರೆ ಬೇಡಣ ಅಂತ ಒಂದು ಅಲಕ್ಷ್ಯವಾಗಿ ಹೋಗ್ತಿದ್ದ ಆದರೆ ಇಲ್ಲಿ ಒಂದು ಕಲಿಬೇಕಾದ ವಿಷಯ ಏನಂತಂದರೆ ಈತನು ದೇವರನ್ನು ಪ್ರಾರ್ಥಿಸಿದನು ಬೆಳಗ್ಗೆ ಬಿಸಿಲೇಸ್ ನಮ್ದಲ್ಲಿ ಓದಿ ಈಗ ನೋಡಿ ಹೇಗೆ ಪ್ರಾರ್ಥನೆ ಮಾಡ್ತಿದ್ದಾನೆ ಅವನ ದೇವ್ರ ಬಗ್ಗೆ ಪ್ರಕಟಣೆ ಇಲ್ಲ ಅಮೇನ್ ಇವನು ದೇವ್ರ ಬಗ್ಗೆ ಅವನಿಗೆ ಏನಿಲ್ಲ ದೇವ್ರ ಬಗ್ಗೆ ಅಲ್ಲಿ ಅವ್ನಿಗೆ ಬೆಳಕಿಲ್ಲ ಹ್ಞೂ ಓದಿ ನನ್ನ ದಣಿ ಯಾವ ಪ್ರೇರಣೆ ನೋಡಿ ಹೇಗಿದೆ ಹ್ಞೂ ನನ್ನ ದಣಿಯಾದ ಅಬ್ರಾಹಮನ ದೇವರಾಗಿರುವ ಯೋಹಾವನೇ ಡೈರೆಕ್ಟಾಗಿ ಯೋಹಾಮನ ಹೇಳ್ಬೋದಾಯ್ತಲ್ವಾ ಅಂದ್ರೆ ಅವನೇನು ಅಂತಂದ್ರೆ ನನ್ನ ದಣಿಯಾದ ಅಬ್ರಾಹಮನ ಹೃದಯ ದುಃಖ ಆಗಬಾರ್ದು ನನಗೊಂದು ಕೆಲಸ ಕೊಟ್ಟಿದ್ದಾರೆ ಆ ಕೆಲಸ ನಾನು ಮಾಡುವಾಗ ಆ ಸೇವಕ ಹೃದಯ ಸಂತೋಷ ಪಡ್ಬೇಕು ಅದು ಚಿಕ್ಕದಾದರೂ ದೊಡ್ಡದಾದರು ನಾನು ಅದು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಅವನೇನು ಮಾಡ್ತಾನೆ ಪ್ರಾರ್ಥನೆ ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ಪ್ರಾಮಿಸ್ ನಡೆದ ನೋಡಿ ಹೋಗಪ್ಪ ದೇವ್ನಿಗೆ ಅನುಕೂಲ ಮಾಡ್ತಾರೆ ಹೋಗು ಈ ಕೆಲಸ ನೀನು ಮಾಡಿ ಹೋಗು ಈಗ ಯಾವುದೊಂದು ಪ್ರಾರ್ಥನೆ ರಿಕ್ವೆಸ್ಟು ಪ್ರಾರ್ಥನೆ ಈ ವಿಷಯ ಅಷ್ಟ್ರೆ ನಮಗೆ ಒಂದು ಈ ಮನೆ ಕಟ್ಟಬೇಕು ಅಷ್ಟ್ರೆ ದೇವ್ ನಿಮಗೆ ಅನುಕೂಲ ಮಾಡೋನು ಹೋಗಿ ಈಗ ಪಾಸ್ಟ್ ಹೇಳ್ಬಿಟ್ರು ಪಾಸ್ಟ್ ಪ್ರಾರ್ಥನೆ ಮಾಡ್ತಾರೆ ಅಂತ ಅಲ್ಲಿ ಒಂದು ಸೈಡ್ ನಿಂತ್ಕೊಳ್ಬಾರ್ದು ಅಲ್ಲಿ ನೀವು ಅದಕ್ಕೆ ವಿಶ್ವಾಸಿಯ ಪ್ರಾರ್ಥನೂ ಭಾಳ ಮುಖ್ಯ ಅಲ್ಲಿ ಯಾಕಂದ್ರೆ ದೇವರೊಂದಿಗೆ ಬರೀ ಸೇವಕರು ಮಾತ್ರ ಪಳಗೋದಲ್ಲ ದೇವ ಜನಗಳು ಪಳಗೋದನ್ನ ಕಲ್ತ್ಕೊಳ್ಬೇಕು ಅದಕ್ಕೆ ಇಲ್ಲಿ ಸೇವಕನು ದೇವರೊಂದಿಗೆ ಪಳಗ್ತಾ ಇದ್ದಾನೆ ಈಗ ಸೇವಕ ಹೇಗೆ ಪಳಗ್ತಿದ್ದಾನೆ ಅಲ್ಲಿ ಮೊಬೈಲ್ ಇಲ್ಲ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಪ್ರಾರ್ಥನೆ ಮಾಡ್ತಿದ್ದಾನೆ ಈಗ ಅಬ್ರಾಹಮು ಏನ್ ಮಾಡ್ತಿದ್ದಾನೆ ಅಬ್ರಾಹಮು ದೇವರೊಂದಿಗೆ ಪಳಗ್ತಾ ಇದ್ದ ಅದಕ್ಕೆ ಒಂದೊಂದು ವಿಷಯ ನಡೆಯುವಾಗಲೂ ದೇವರೊಂದಿಗೆ ಮಾತಾಡ್ತಾನೆ ಅದಕ್ಕೆ ಒಂದು ಟಚ್ ಇಟ್ಕೊಳ್ಬೇಕು ಯಾವಾಗಲೂ ದೇವ್ರೊಂದಿಗೆ ಒಂದು ಟಚ್ ಈ ವಿಷಯ ಹೋಗ್ತಾ ಇದ್ದೀನಿ ದೇವ್ರೆ ನೋಡಿ ಪ್ರಾರ್ಥನೆ ಮಾಡ್ತೀನಿ ಬಿಟ್ಟು ಬೆಳಗ್ಗೆ ಆಗೋಲ್ಲ ಏನಾಯಿತು ಏನು ಪ್ರೇಝ್ ಅಲಾಟ್ ಇದು ನಾನು ಧ್ಯಾನ ಮಾಡ್ತಿರುವಾಗಲೇ ಟಕ್ಕಂತ ದೇವರೇ ದೇವ್ರೆ ಎಲ್ಲರೂ ತಿಂಗಳು ಫಸ್ಟ್ನೇ ತಾರೀಕು ಪ್ರಾಮಿಸ್ ವರ್ಡ್ ಆಗ್ಬಿಡ್ತಾರೆ ಇದು ನಾನು ಆ್ಯಕ್ಚುಲಿ ಇದು ನಾನು ರೆಡಿ ಮಾಡ್ತಿರುವಾಗಲೇ ಕೇಳಿದೆ ಈ ತಿಂಗಳು ಹೇಗೆ ನಡೆಸ್ತೀರ ದೇವ್ರು ಯಾಕಂದರೆ ಓದ್ ತಿಂಗಳಲ್ಲ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಮರೆಯಲ್ಲ ನಾವು ಪ್ರೇಝ್ ಅಲಾಟ್ ಅದಕ್ಕೆ ಎರಡು ತಿಂಗಳು ಪೆಂಡಿಂಗ್ ಇನ್ನೂ ಮುಗ್ದಿಲ್ವಲ್ಲ ಅದಕ್ಕೆ ದೇವ್ರೆ ಸ್ತೋತ್ರ ಸರಿ ಈ ತಿಂಗಳು ಏನು ಮಾಡಲಿದ್ದೀರಾ ಯಾಕಂದರೆ ಇಲ್ಲಿ ಈ ಸೇವಕ ಪಳಗ್ತಾ ಇದ್ದಾನೆ ಅಬ್ರಹಾಮು ಪಳಗ್ತಾ ಇದ್ದಾನೆ ಈಗ ನಾನು ಮೆಸೇಜ್ ರೆಡಿ ಮಾಡುವಾಗಲೇ ದೇವ್ರೆ ಸ್ತೋತ್ರ ಸ್ವಾಮಿ ಈ ತಿಂಗಳು ಏನು ಮಾಡಲಿದ್ದೀರ ಅಂತ ಹೇಳುವಾಗ ಅನುಕೂಲ ಮಾಡುವೇನು ವೈಸ್ ಅಡ್ ಯೇಸು ನಾಮದಲ್ಲಿ ಇವತ್ತು ಏನೇ ನಿಮ್ಮ ಕಾರ್ಯ ತಿಂಗಳು ತಿಂಗಳೇನೇ ಮಾಡೋಕ್ಕೋದ್ರೂ ನೀವು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರೇ ಐ ನೀವು ವಾಗ್ದಾನ ಮಾಡಿದರೆ ಸ್ವಾಮಿ ನನಗೆ ಅನುಕೂಲ ಆಪರ್ಚುನಿಟೀಸು ಇವತ್ತು ಎಷ್ಟೋ ಜನಕ್ಕೆ ಒಳ್ಳೆ ವಾಯ್ಸ್ ಇದೆ ಆದರೂ ಆಪರ್ಚುನಿಟೀಸ್ ಇಲ್ಲ ಎಷ್ಟು ಜನಗೆ ಒಳ್ಳೆಯ ಸಾಮರ್ಥ್ಯ ಇದೆ ಅವಕಾಶಗಳಿಲ್ಲ ಅದಕ್ಕೆ ಅವಕಾಶ ದೇವ್ರು ಕೊಡಬೇಕು ಆರೋಗ್ಯ ದೇವರು ಕೊಡಬೇಕು ದೀರ್ಘಾಯುಷ್ಯ ದೇವ್ರು ಕೊಡಬೇಕು ಒಳ್ಳೆ ಪರಿಚಯ ದೇವ್ರು ಕೊಡಬೇಕು ಅದಕ್ಕೆ ಆಮೀನ್ ನಂತರ ಹಣ ಇದೆ ನನಗೆ ಸಾಮರ್ಥ್ಯ ಇದೆ ನನಗೆ ಐಶ್ವರ್ಯ ಇದೆ ನನಗೆ ಒಳ್ಳೆ ಇನ್ಫ್ಲುಯೆನ್ಸ್ ಇದೆ ಅನ್ನೋದಲ್ಲ ದೇವರ ಅವಕಾಶ ಕೊಡಬೇಕು ಅದಕ್ಕೆ ಚಾನ್ಸ್ ಅಂಡ್ ಆಪರ್ಚುನಿಟೀಸ್ ಫ್ರಮ್ ಗಾಡ್ ಅಂತ ಯಾವಾಗಲೂ ಆಪರ್ಚುನಿಟಿ ಯಾರು ಕೊಡಬೇಕು ಅದಕ್ಕೆ ರೂತ್ ಹೋಗುವಾಗ ಅವಕಾಶ ದೇವ್ರು ಮಾಡಿಕೊಡ್ಬೇಕು ಬೋವಾಸ್ನ ಮೀಟ್ ಮಾಡೋ ಅವಕಾಶ ಯಾರು ಯಾರು ಕೊಡಬೇಕು ರೈಸಲೋ ಒಳ್ಳೆ ಮೇಸ್ತ್ರಿ ಒಳ್ಳೆ ಶಾಸ್ತ್ರಿ ಒಳ್ಳೆ ಕಾರ್ಪೆಂಟ್ರು ಯಾರು ಆಗಿದ್ರು ಕೂಡ ಅವಕಾಶ ಯಾರು ಕೊಡಬೇಕು ಯಾಕಂದರೆ ನಿಮ್ಮ ಅಗತ್ಯ ಆಲ್ರೆಡಿ ಅಲ್ಲಿದೆ ಅದು ದೇವರಲ್ಲಿ ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ ಹಾಗಾದ್ರೆ ಅವಕಾಶ ಯಾರು ಕೊಡಬೇಕು ನೀವು ಎಷ್ಟೇ ಸ್ಟೇಟಸ್ ಹಾಕಿದ್ರು ಎಷ್ಟೇ ಸಾರ್ ಮಚ್ಚ ಮಾಮಾ ಅಂತಂದ್ರೂ ಅವಕಾಶ ಅವ್ರು ಕೊಡಬೇಕು ಅರ್ಥದ ಅರ್ಥ ಆಗಿಲ್ವ ಗೊತ್ತಿಲ್ಲ ರೈಸಲ್ ಆಡ್ ಯಾಕಂದ್ರೆ ಅವಕಾಶ ಕೊಟ್ಟರೆ ತಟ್ಟೆ ಇಬ್ಬರು ಸಾದ್ರೆ ನಿಮಗೆ ಹೆಸರು ಕೊಡಿಸ್ತಾರೆ ನೆಬಕದ ನೆಚ್ಚರು ಒಳ್ಳೇದು ಕೆಸ ಮಾಡ್ದ ರಾಜ ಮರ್ತ ಅವ್ನಿಗೆ ಯಾವ ಸನ್ಮಾನ ಸಿಗಲಿಲ್ಲ ಆದ್ರೆ ಅವನು ಆ ದೇವ್ರು ರಾತ್ರಿ ನಿದ್ದೆ ಕೆಡಿಸ್ಬಿಟ್ರೆ ಅವ್ನಿಗೆ ಆತ ನಿದ್ದೆ ಕೆಟ್ಟು ಅವನೇನು ಮಾಡಿಲ್ಲ ಮೊಬೈಲ್ ನೋಡಿಲ್ಲ ಒಳ್ಳೆದಾಯ್ತು ಅದ್ ಮೊಬೈಲ್ ಇಲ್ಲ ರೆಕಾರ್ಡ್ ಬುಕ್ ನೋಡ್ತಿದ್ದ ಏನು ರೆಕಾರ್ಡ್ ಬುಕ್ಕು ಯಾರೆಲ್ಲ ಒಳ್ಳೇದು ಮಾಡಿದ ನೋಡೋಣ ಸನ್ಮಾನ ಸಿಗ್ತಾ ಅಂತ ಅಲ್ಲಿ ದೇವರು ಅವಕಾಶವನ್ನು ಏರ್ಪಡಿಸಿದನು ನೀತಿವಂತನನ್ನು ನೆನೆಸುವರು ಅಂದ್ರೆ ಹೀಗೆ ಹೇಳ್ತೀನಿ ನೋಡಿ ನಿಮ್ಮ ಅವಕಾಶಗಳಿಗೆ ದೇವರು ಅನೇಕ ಹೃದಯ ನಿದ್ರೆಗಳನ್ನ ಕೆಡಿಸಿ ನಿಮ್ಮನ್ನು ನೆನೆಸುವಾಗೆ ಮಾಡ್ತಾರೆ ಅದನ್ನು ದೇವ್ರು ಮಾಡಬೇಕು ಅಲಾಡ್ ಅಲ್ಲೂಯ್ಯ ಹ್ಮ್ ಓದಿ ಹಾಗೆ ಏನ್ ಮಾಡ್ತಾನೆ ಹ್ಮ್ 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 ನಾನು ಬಂದ ಕಾರ್ಯವನ್ನು ನೀನು ಅನುಕೂಲ ಪಡಿಸಿ ನಾನು ಹೋಗುವ ಎಬಿನೇಸರ್ ಇರುವ ಪಾಸ್ಟರ್ ಹೃದಯ ಸಂತೋಷ ಪಡಬೇಕು ನನ್ನಿಂದ ನನ್ನ ಜೀವಿತ ನನ್ನ ಕುಟುಂಬ ಜೀವಿತ ಏನೋ ನಡೆದು ಪ್ರೈಸ್ ಅಲಾಡ್ ಸೇವಕ ಹೃದಯ ಸಂತೋಷ ಆಗಬೇಕು ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ ಪ್ರಜೆಯ ಅಭಿವೃದ್ಧಿ ರಾಜನಿಗೆ ಮಹಿಮೆ ಅಂತ ಪ್ರಜೆಗಳು ಚೆನ್ನಾಗಿದ್ರೆ ರಾಜನಿಗೆ ಮಹಿಮೆ ಅದಕ್ಕೆ ಒಂದು ಕಾರ್ಯವಾಗಿ ನಾನು ಬಂದಿದ್ದೇನೆ ಒಂದು ಕಾರ್ಯವಾಗಿ ಹೋಗ್ತಾ ಇದ್ದೇನೆ ಒಂದು ಕಾರ್ಯದ ಮೇಲೆ ನಂಬ್ತಾ ಇದ್ದೇನೆ ಅದ್ರಲ್ಲಿ ನೀವು ಅನುಕೂಲ ಮಾಡಿಕೊಡಿ ಯಾಕಂದ್ರೆ ಇವನ್ ಏನ್ ಅಂತಂದ್ರೆ ಸೇವಕ ಹೃದಯ ಸಂತೋಷ ಪಡ್ಬೇಕು ಅಂದ್ರೆ ಅಬ್ರಹಾಮನ ಹೃದಯ ನನಗೊಂದು ಕೆಲ್ಸದ ಮೇಲೆ ನಂಬಿಕೆ ಕಳಿಸಿದ್ದಾರೆ ಮಗನೂ ಕೂಡ ಕಳ್ಸಿಲ್ಲ ನನ್ನ ಎಷ್ಟೊಂದು ನಂಬಿಕೆ ಮೇಲೆ ಕಳಿಸಿದ್ದಾರೆ ಇಲ್ಲಿ ಯಾರನ್ನ ಕರೀತಿದ್ದಾನೆ ದೇವರನ್ನ ಕರಿತ ಅಂತಂದ್ರೆ ಇಲ್ಲಿ ಸೇವಕ ಕೂಡ ಏನ್ ಮಾಡ್ತಿದ್ದಾನೆ ದೇವರೊಂದಿಗೆ ಪಳಗ್ತಾ ಇದ್ದಾನೆ ದೇವ್ರ ಬೇರೆ ನೀವು ಮೊಣಕಾಲ್ ಹಾಕೊಂಡು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅಂತ ನೀವು ನಂಬಿದಾದ್ರೆ ಅದು ಸುಳ್ಳು ಯಾಕಂದ್ರೆ ನೀವು ಗಾಡಿಯಲ್ಲಿ ಹೋಗ್ತಿರುವಾಗ ಕಣ್ಣು ಮುಚ್ಚಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಕಣ್ ತಗೊಂಡೆ ಪ್ರೇಯರ್ ಮಾಡ್ಕೊಂಡು ಹೋಗಿ ದೇವರೇ ಪ್ರೈಸ್ ಎಲ್ಲ ನಿನ್ನ ಸಮ್ಮುಖ ನನ್ನ ಮುಂದೆ ಹೋಗಲಿ ನೀವು ಮುಚ್ಕೊಂಡು ಆಲೆ ಇಲ್ವಿ ಅಂದ್ರೆ ನೀವು ಆಲೆ ಆಲೆಯಲ್ಲ ಆಗಿಬಿಡ್ತಾರೆ ಆಮೇಲೆ ಆಗ ಅವನೇನ್ ಮಾಡ್ತಾನೆ ಪ್ರಾರ್ಥನೆ ಮಾಡ್ಕೊಂಡು ಅವನೇ ಒಂದು ಕಲ್ಪನೆ ಮಾಡ್ಕೊಡ್ತಾನೆ ಈಗ ಅವರಿದ್ದ ಊರಿಗೆ ಹೋಗ್ತಾನೆ ಅಲ್ಲಿ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ನೀರು ತಗೊಂಡು ಬರ್ತಿರ್ತಾರೆ ಈಗ ಅವನೊಂದು ಯೋಚನೆ ಮಾಡ್ತಾನೆ ಏನಂತಂದರೆ ಯಾರು ನಾವು ನೀರು ಕೇಳೋಣ ನೀರು ಕೊಟ್ಟು ಅವನು ಒಳಗೆ ಒಳಗೆ ಕಲ್ಪನೆ ಮಾಡ್ಕೊಡ್ತಾನೆ ಒಂಟೆಗಳಿಗೂ ನೀರು ಕೊಡ್ತೇನೆ ಅಂತ ಯಾರು ಹೇಳ್ತಾರೋ ಯಾರು ಯಾವ ಹುಡುಗಿ ಹೇಳ್ತೋ ಅದೇ ನನ್ನ ದನಿಗೆ ಅಂದ್ರೆ ಒಳಗೇನೆ ಡೀಲ್ ಮಾಡ್ಕೊಳ್ತಾ ಇದ್ದಾನೆ ಹದಿನೆಂಟು ವಾಕ್ಯ ಹದಿನೇಳನೇ ವಾಕ್ಯ ಓದಿ ಆ ಸೇವಕನು ಹ್ಞೂ ಎಂದು ಹೇಳಿ ಯಾಕಂದ್ರೆ ನೀರು ಕೊಡಂದ್ರೆ ಎಲ್ಲರೂ ಕೊಡೇ ಕೊಡ್ತಾರೆ ಆದ್ರೆ ಇವನ್ನಲ್ಲಿ ಒಂದು ಆಲ್ರೆಡಿ ಒಂದು ಪ್ಲಾನ್ ಏನ್ ಏನು ಹೇಳಿದ್ದ ನೋಡಿ ನಾ ಇಲ್ಲೂ ಹದಿನಾಲ್ಕು ಹಾಕಿ ನೋಡಿ ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಹ್ಮ್ 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 ಅವಳೇ ಹೇಳ್ಬೇಕು ಏನಂತ ನೀರು ಕೊಟ್ಟು ಒಂಟೆಗೂ ನೀರು ಕೊಡ್ತೀನಿ ಹಣ್ಣುಗಳು ನೀರು ಕೇಳಿದ್ ಎಲ್ಲರೂ ಕೇಳ ಎಲ್ರು ಕೊಡ್ತಾರೆ ಗ್ಯಾರಂಟಿ ಯಾಕಂದ್ರೆ ದಾಹ ಹೋಗಿರ್ತಾರೆ ಒಂಟೆ ನೀರು ಕೊಡೋದು ಯಾರು ಕೊಡಲ್ಲ ಯಾಕಂದ್ರೆ ಒಂಟೆ ಸುಮ್ಮನೆ ಒಂದು ಗ್ಲಾಸ್ ನೀರು ಕುಡಿಯಲ್ಲ ಅದು ಯಾಕಂದ್ರೆ ಒಂದು ಒಂಟೆ ತಗೊಂಡೋಗಿಲ್ಲ ಅಲ್ಲಿ ಆಲ್ರೆಡಿ ಒಂದು ಸುಮಾರು ಹೋಗಿ ಹೋಗಿರ್ಬೇಕು ನೆಕ್ಸ್ಟ್ ನೋಡಿ ಅದನ್ನೇ ಯೋಚನೆ ಮಾಡ್ಕೊಂಡು ಈಗ ಒಂದು ಅಲ್ಲಿ ಒಂದು ಹೆಣ್ಣು ಬರುತ್ತೆ ಹದಿನೇಳನೇ ವಾಕ್ಯ ಹ್ಮ್ ನೋಡಿ ಅಮ್ಮ ದಯಮಾಡಿ ನಿನ್ನ ಕೊಡದಿಂದ ಈಗ ಹೇಳ್ತೀನಿ ನೋಡಿ ನಿಮ್ ನೀವು ಪ್ರಾರ್ಥನೆ ಮಾಡೋ ಪ್ಲಾನಿಂಗ್ ಮಾಡೋಕ್ ಮುಂಚೆನೆ ದೇವರು ಅಲ್ಲಿ ಮನುಷ್ಯನಿಗೆ ಕಾರ್ಯ ಮಾಡ್ಬಿಟ್ರಿದ್ದಾರೆ ಅಲ್ಲಿ ಏನ್ ಪ್ಲಾನ್ ಮಾಡಿದಳ ಇಲ್ಲಿ ನೀವು ಪ್ರಯಾಣ ಮಾಡ್ತಿದ್ರೆ ಅಷ್ಟೇನೆ ಬೆಳಕು ಬಿತ್ತೋ ನಂಗೆ ಗೊತ್ತಿಲ್ಲ ನೀವೇನೋ ಪ್ರಾರ್ಥನೆ ಮಾಡ್ತೀರ ಅಲ್ಲಿ ನಡೆದಿಲ್ಲ ಅಲ್ಲಿ ಆಲ್ರೆಡಿ ನಡೆದಿದ್ದು ನೀವು ಪ್ರಾರ್ಥನೆ ಮಾಡೋ ಮಾಡೋ ಮಾಡಿಸ್ತಾರೆ ಅಂದ್ರೆ ಈಗ ಅವ್ರು ಈ ಸೇವಕನಿಗಿಂತ ಶ್ರೇಷ್ಠವಾದ ಆಶೀರ್ವಾದ ಗೊತ್ತಾ ಪವಿತ್ರ ಆತ್ಮ ಅವ್ರಿಗಿಲ್ಲ ಆದ್ರೆ ನಮಗೆ ಪವಿತ್ರ ಆತ್ಮ ಇದ್ದಾರೆ ಆ ಮೇನ್ ಈಗ ನೋಡಿ ಹದಿನೆಂಟು ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ತಕ್ಷಣವೇ ಇಮ್ಮಿಡಿಯೇಟ್ಲಿ ಕೊಡವನ್ನು ತನ್ನ ಕೈಯ ಮೇಲೆ ಇರಿಸಿ ಹ್ಮ್ 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 ನೋಡಿ ಅವ್ನು ಕೇಳಲೇ ಇಲ್ಲ ಒನ್ ಒಂಟೆ ಕೊಡ್ತೀಯ ಕೇಳಲೇ ಇಲ್ಲ ಏನ್ ಮಾಡ್ದು ಬೇಕಾದಷ್ಟು ನೀರು ತಂದು ಕೊಡ್ತೀನಿ ಎಂದು ಹೇಳಿ ಹ್ಮ್ 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 ನೋಡ್ದ್ರ ಯಾವುದೋ ಒಂದು ಎರಡಲ್ಲ ಎಲ್ಲ ಒಂಟೆಗಳಿಗೂ ಹ್ಮ್ 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 ಆಕೆ ನೀನೇಪ್ಪ ನೀನೆ ನೀನೆ ಅಂತ ಹೇಳಿಲ್ಲ ಆಕೆಯೇ ದೃಷ್ಟಿಸುತ್ತ ಯೋಚಿಸುತ್ತ ಯೋಹಾವನು ನನ್ನ ಪ್ರಯಾಣವನ್ನು ಸಫಲ ಮಾಡಿದೇನೋ ಇಲ್ಲವೋ ಎಂದು ಹ್ಮ ವೆಯ್ಟ್ ಮಾಡ್ತಾ ಇದ್ನಂತೆ ನೆಕ್ಸ್ಟ್ ನೋಡಿ ಇಪ್ಪತ್ತಾರನೇ ವಾಕ್ಯ ಇಪ್ಪತ್ತೈದು ಓದಿ ಹ್ಮ್ ಹ್ಮ್ ಈಗ ಬನ್ನಿ ನಮ್ಮಲ್ಲಿ ಜಾಗನೂ ಇದೆ ನೀವು ಬಂದು ಇಲ್ಲಿ ಉಳ್ಕೊಳ್ಬೋದು ಅಂತ ಕರೆದು ಈಗ ಇಪ್ಪತ್ತಾರು ನೋಡಿ ಆ ಮನುಷ್ಯನು ಇದನ್ನು ಕೇಳಿ ಏನ್ ಮಾಡಿದನು ದೇವರಿಗೆ ಧನ್ಯವಾದ ಹೇಳಿದನ ಕಲ್ತ್ಕೊಂಡನು ಅನುಕೂಲ ಮಾಡಿದಾಗ ಯಾರು ಧನ್ಯವಾದ ಮಾಡಿದ್ರು ಈಗ ಅನೇಕರಿಗೆ ಕೆಲಸ ಸಿಗ್ಬಿಡ್ಲಿ ಅಥವಾ ದುಡ್ಡು ಸಿಕ್ಬಿಡ್ಲಿ ಅಷ್ಟೇ ಅಡ್ರೆಸ್ಗೆಲ್ಲ ಬಿಝಿ ಪಾಸ್ ಸರ್ ಬರಕಾಗ್ತಾಯಿಲ್ಲ ಈ ವ್ಯಕ್ತಿಗೆ ಅನುಕೂಲ ಸಿಕ್ಕಿದಾಗ ದೇವರಿಗೆ ಧನ್ಯವಾದ ಮಾಡಿದ ಓಲ್ಡ್ ಟೆಸ್ಟ್ಮೆಂಟು ಜಾಸ್ತಿ ಪ್ರಾರ್ಥನೆ ನ್ಯೂ ಟೆಸ್ಟ್ಮೆಂಟು ಟಂಗ್ಸ್ ಥ್ಯಾಂಕ್ಸ್ ಗಿವಿಂಗ್ ಅಧಿಕವಾಗಿ ಟಂಗ್ಸ್ ಹಾಗೂ ಧನ್ಯವಾದ ಜಾಸ್ತಿ ಅದಕ್ಕೆ ಪೌಲ್ ಅಧಿಕವಾಗಿ ಅನ್ಯ ಭಾಷೆಯನ್ನು ಕೃತಜ್ಞಾಸ್ತುತಿಯನ್ನು ಮಾಡೋದನ್ನು ಮರಿಬೇಡಿ ಈಗ ಜಾಸ್ತಿ ಇಲ್ಲ ನಮಗೆ ನ್ಯೂಟಿಸ್ಟ್ಮೆಂಟಲ್ಲಿ ಯಾಕಂದರೆ ಎಲ್ಲ ಯೇಸು ಸ್ವಾಮಿ ಕಲ್ವರಿ ಶಿಲ್ಬೇಲಿ ಮಾಡಿ ಮುಗಿಸಿ ನಿಮಗೆ ರೆಡಿಯಾಗಿ ಇಟ್ಬಿಟ್ರು ಇನ್ನೂ ನೀವು ಕೊಡಿ ಮಾಡಿ ಎಲ್ಲ ಬೇಗಿಲ್ಲ ಪ್ರೈಸಲ್ಲ ಧನ್ಯವಾದ ಜಾಸ್ತಿ ಮಾಡಿ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಅಷ್ಟೇ ಯಾಕೆ ಥ್ಯಾಂಕ್ಸ್ ಗಿವಿಂಗ್ ಥಂಕ್ಸ್ ಅಂದರೆ ನೀವು ಏನು ಬೇಡ್ಕೊಡ್ಬೇಕು ನಿಮ್ಗೆ ಗೊತ್ತಿಲ್ಲ ಪವಿತ್ರಾತ್ಮ ನಿಮ್ಮ ಆತ್ಮದಲ್ಲಿ ಈತನಲ್ಲಿ ಅಲ್ಲಿ ರೆಡಿ ಆಗಿರೋದನ್ನು ಹೇಗೆ ಪ್ರಾರ್ಥನೆ ಮಾಡಿಸ್ತೇನೋ ಹಾಗೇ ಪವಿತ್ರಾತ್ಮನ ಅವರ ಭಾಷೆಯಲ್ಲಿ ನಿಮಗೆ ಪ್ರಾರ್ಥನೆ ಮಾಡಲು ಸಹಾಯ ಮಾಡುವನು ಅಲ್ಲಿ ಲೂಯ್ಯ ಚರ್ಚಲ್ಲಿ ಬಂದು ಟ್ಯಾಂಕ್ಸ್ ಮಾತಾಡಬೇಡಿ ನಿಮ್ಮ ಮನೆಗಳಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಕೆಲಸ ಮಾಡುವಾಗ ಪವಿತ್ರಾತ್ಮನ ಆ ಭಾಷೆ ನನಗೆ ಅನುಗ್ರಹಿಸು ಆಮೇನ್ ಓದನ ನೋಡಿದ್ರ ಹೇಗೆ ಪ್ರಾರ್ಥನೆ ಮಾಡ್ತಿದ್ದೇನೆ ಇವಾಗಲೂ ಅದನ್ನೇ ಯಾಕಂದ್ರೆ ದೇವ್ರ ಬಗ್ಗೆ ಬೆಳಕಿಲ್ಲ ನನ್ನ ಧಣಿಯಾದ ಅಬ್ರಹಾಮನ ದೇವರಿಂದ ದೇವರಿಗಾಗುವ ಯೋಹವನಿಗೆ ಸ್ತೋತ್ರವಾಗಲಿ ಹಾ ಓದಿ ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ತೆಗೆಯಲೇ ಇಲ್ಲ ಇದು ಯಾರು ಗುರ್ಸ್ಕೊಂಡಿದ್ದು ಯಾರು ಗುರ್ಸ್ಕೊಂಡಿದ್ದು ಮೂವತ್ನಾಲ್ಕನೇ ವಾಕ್ಯ ಓದಿ ಹಾಗೆ ಇದು ಸ್ಟೋರಿಯಾಗಿ ಓದ್ರೆ ಟೈಮ್ ಆಗಿಬಿಡುತ್ತೆ ಅವನು ಹೇಳಿದೇನೆಂದರೆ ಈಗ ಏನಂತಂದ ಅವ್ರ ಮನೆಗೆ ಹೋದ ಈಗ ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದಾನೆ ಈಗ ಅಲ್ಲಿ ಸ್ಟೋರಿ ಹೇಳ್ತಾ ಇದ್ದಾನೆ ನಾನು ಅಬ್ರಾಹಮನ ಸೇವಕನು ಯಾರವನು ಯಾಕಂದ್ರೆ ಅಬ್ರಾಹಮ್ ಎಲ್ಲಿ ಮನೆ ಬಿಟ್ಟು ಊರು ಬಿಟ್ಟು ಯಾವ ಊರು ಊರು ಬಿಟ್ಟು ಹೋದ ಆ ಊರೇ ಬಿಟ್ಟು ಹೋಗಿದ್ದು ಈಗ ಅಲ್ಲಿಗೆ ಹೋಗ್ತಿದ್ರುನಲ್ಲ ಈಗ ಅವರೆಲ್ಲ ಏನಂದ್ಕೊಂಡ್ರು ಅಂದರೆ ಇವನು ಭಿಕ್ಷಿಕ್ ಆಗ್ಬಿಟ್ಟಿರ್ತಾನೆ ಯಾಕಂದ್ರೆ ಮನೆ ಬಿಟ್ಟು ಹೋದ್ನಲ್ವಾ ಖಾಲಿ ಪಿಲಿ ಪರದೇಸಿ ಹೇಗಪ್ಪ ನನ್ನ ಮಗಳ್ ಕೊಡೋದು ಯಾಕಂದರೆ ಮೈಂಡ್ ಇರುತ್ತೆ ಈಗ ಒಂದು ಊರು ಬಿಟ್ಟು ಹೋಗ್ಬಿಟ್ಟಿರ್ತೀರ ಅವನೇನು ಯಾಕಂದ್ರೆ ಇವಾಗ ಅಂದರೆ ಮೊಬೈಲು ಫೋಟೋ ಎಲ್ಲ ತೋರಿಸ್ಬೋದು ಆದರೆ ಅವಾಗ ಅವನು ಊರು ಬಿಟ್ಟು ಹೋದ ಈಗ ನೀನು ಹೆಣ್ಣು ಕೊಡಪ್ಪ ಅಂತಂದರೆ ಆ ಪರ್ದೆಕ್ ಸ್ನಾನೇ ಕೊಡ್ಬೇಕಂತ ಹೇಳ್ತಾರೆ ಗ್ಯಾರಂಟಿ ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದೆ ನೋಡಿ ಚೆನ್ನಾಗಿದೆ ಇಲ್ಲಿ ನನ್ನ ನೋಡಿ ಈ ಈ ವಾಕ್ಯ ಓದುವಾಗ ಪ್ರತಿಯೊಬ್ಬರ ಸಾಕ್ಷಿಗಳು ಈಗ ಆಗ್ಬೇಕಂತ ಆಸೆ ಪಡಿ ಏನು ಗೊತ್ತಾ ನೋಡಿ ಹೇಳ್ತಾ ನೋಡಿ ನಾನು ಅಬ್ರಹಾಮನ ಸೇವಕನು ಯೋಹಾವನು ಹೇಳಿ ಯೋಹಾವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿ ಪಡಿಸಿ ನಿಮ್ಮ ಮನೆಯವ್ರು ಹೇಳಬೇಕು ನಿಜವಾಗಿಯೂ ದೇವರೇ ಇವನ್ನ ಮೇಲೆತ್ತಿದ್ದು ಹೇಗ್ ಮೇಲ್ ಬಂದ ಅವನ ಫ್ರಾಡ್ ಮಾಡ್ಕೊಂಡ್ ಮೇಲ್ ಬಂದ ನಮ್ಗೆ ಗೊತ್ತು ಅವ್ರ ಬಗ್ಗೆ ನೀವು ಅದಕ್ಕೆ ನಿಮ್ಮನ್ನ ಯಾಕೆ ಜೀರೋ ಮಾಡಕ್ ಹೇಳ್ತೀವಿ ಗೊತ್ತೆ ಸಮಯ ಯಾಕೆ ಜೀರೋ ಆಗಿ ಮಾಡ್ಕೊಳ್ಬೇಕಂತಂದ್ರೆ ಜನ ನೀವು ಝೀರೋ ಆಗೋದು ನೋಡಬೇಕು ಆವಾಗಲೇ ಜನ ನಿಮ್ಮನ್ನು ಹೀರೋ ಆಗಿರೋದನ್ನು ನೋಡ್ತಾರೆ ಆವಾಗ ನೀವು ಹೀರೋ ಆದಾಗ ಅವ್ರು ನಿಮ್ಮನ್ನು ಹೀರೋ ಮಾಡಿದ್ರಂತ ಹೇಳೋದಲ್ಲ ಅವ್ರು ಹೇಳ್ಬೇಕು ಜನ ಪ್ರೈಝ್ ಅಲರ್ಟ್ ನಾವು ಹೇಗಿದ್ವಿ ಗೊತ್ತಾ ಇವತ್ತು ಎಷ್ಟು ಆಶೀರ್ವಾದ್ವಿ ನೀವು ಹೇಳ್ಬೇಡ್ರಿ ಜನ ಹೇಳಿ ಪ್ರೈಜ್ ಅಲರ್ಟ್ ರಿಲೀಸ್ ಆಗಲಿ ಅದಕ್ಕೆ ಅನೇಕ ಸಮಯ ಖಾಲಿ ಆಗಿಬಿಡಬೇಕು ಅದಕ್ಕೆ ಯಾಕೆ ಯಾಕೆ ಎಲ್ಲರೂ ಮುಂದೆ ಎಲ್ಲ ದೇವರ ಸ್ವಂತದವ್ರ ಮುಂದೆ ನಮ್ಮ ಜನರ ಮುಂದೆ ನನಗೆ ಯಾಕೆ ಒಂದು ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಕ ಇದಿಲ್ಲ ಝೀರೋ ಜೀರೋ ಜೀರೋ ಜನ ನೋಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ನೀವು ಝೀರೋ ಆಗಿದಾರೆ ನೋಡ್ತಾ ಇದ್ದಾರೆ ಆಮೇಲೆ ಜನ ಏನು ನೋಡ್ತಾರೆ ದೇವರು ಇವನ ಹೇಗೆ ಮೇಲೆ ತರ್ತಾರೆ ಅಂತ ದೇವ್ರು ನೋಡ್ತಾರೆ ಅದಕ್ಕೆ ಮೂರನೇ ಅಧ್ಯಾಯ ಕೀರ್ತನ ಹೇಳುತ್ತೆ ನೋಡಿ ಮೂರನೇ ಮೂರನೇ ಅಧ್ಯಯ ಮೂರನೇ ವಾಕ್ಯ ಇವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲವೆಂದು ಹೇಳಿಕೊಡುತ್ತಾರಲ್ಲ ಎರಡನೇ ವಾಕ್ಯ ಸ್ಯಾಮ್ಸಾಫ್ಟ್ ತ್ರೀ ವಸ್ ಟು ಓದಿ ಅನೇಕರು ನಿಮ್ಮ ಮನೆಯವ್ರನ್ನ ಹೇಳಬೇಕು ನಿಜವಾಗಿ ಇವನಿಗೆ ದೇವ್ರನ್ನ ಸಹಾಯ ಆಗಲ್ಲ ಅಂದರೆ ಈಗ ಹೇಳ್ತಿದ್ದಾನೆ ಏನಂತ ಏನು ದೇವ್ರು ಕೂಡ ಅವ್ನು ಕೈ ಬಿಟ್ಬಿಟ್ರೆ ಅಂದರೆ ದೇವ್ರು ಕೂಡ ಸಹಾಯ ಮಾಡೋಣ ಅವನ್ನ ಯಾರು ಹೇಳ್ಬೇಕು ಈಗೆಲ್ಲ ನಿಮಗೆ ಜನ ಹೇಳ್ತಾರ ನಿಜೋ ನೀವು ಧನ್ಯರು ಅಂದರೆ ನೀವು ಈಗ ಬ್ಲೆಸ್ಸಿಂಗ್ ಪೊಸಿಷನ್ ಬಂದಿದ್ದೀರಾ ಅಂತ ಅರ್ಥ ಇದು ಶಿಲ್ಬೆ ಒಳ್ಳೆಯ ಶಿಲ್ಬೆ ಇದು ಪ್ರೈಸ್ ಪ್ರೇಝೊಲಾಂಡ್ ಆಮೇನ್ ಆಗ ದಾವಿದೇನು ಹೇಳ್ತಾನೆ ಆದರೂ ಹೇಳಿ ಆದರೂ ಯಾವಾಗ ಯಾವಾಗ ನಿಮ್ಮ ಅಣ್ಣ ತಮ್ಮ ನಿಮ್ಮ ರಿಲೇಶನು ನಿಮ್ಮ ಮನೆಯವರು ಒಡ ಹುಡ್ದೋರು ಹೆಂಡತಿ ಗಂಡ ಯಾರೇ ಆಗ ಹೇಳುವಾಗ ಏನು ಮಾಡಬೇಕು ಮೂಲೆ ಕೂತ್ಕೊಂಡು ಅಳಬಾರ್ದು ಕಣ್ಣಲ್ಲಿ ನೀರು ಬಂದರೂ ಕೂಡ ಬಾಯಲ್ಲಿ ಹೀಗೆ ಹೇಳಬೇಕು ಆದರೂ ಯೋಹವನೇ ನೀನೇ ನನ್ನ ಗೌರವಕ್ಕೆ ಆಧಾರನು ನನ್ನ ತಲೆಯನ್ನು ಎತ್ತುವಂತೆ ಮಾಡುವ ಅವಕಾಶಗಳನ್ನು ಕೊಡುವ ದೇವರಾಗಿದೀ ಪ್ರೈಸ್ ಅಲಾಟ್ ಈಗ ಮೇಲೆ ಹೋಗೋದಕ್ಕೆ ನನಗೆ ಹಣ ಬೇಕಾಗಿಲ್ಲ ನನಗೆ ಅವಕಾಶಗಳು ಬೇಕಾಗಿದೆ ಒಂದು ಅವಕಾಶ ನಿಮ್ಮನ್ನು ಹೀರೋ ಮಾಡ್ಬಿಡ್ತಾರೆ ದೇವರು ಅದಕ್ಕೆ ಯಾವತ್ತು ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ಯಾವಾಗ ಸಂದೇಶಗಳು ನಿಮ್ಮನ್ನು ಲೈವ್ ಲಿಫ್ಟ್ ಮಾಡ್ದಾಗ ಗೊತ್ತಿಲ್ಲ ಅದಕ್ಕೆ ಮಿಸ್ ಮಾಡಬೇಡಿ ಅದಕ್ಕೆ ಹದಿನೆಂಟು ವರ್ಷ ನೋಡಿ ಆ ಅಮ್ಮ ಸಭೆಗೆ ಬರ್ತಾಯಿತ್ತು ಹದಿನೆಂಟು ವರ್ಷ ಬಂದು ಆ ದಿನ ಬರಲಿಲ್ಲ ಅಂದ್ರೆ ಮಿಸ್ ಆಗ್ಬಿಡ್ತಿತ್ತು ಓದುವಾಗ ನಮ್ಮ ಸಭೆಗೆ ಹೋಗ್ತು ಸೇವಕರು ಬಂದರು ಅವ್ರು ಹೇಳಿದ್ರು ದೇವ್ರು ನನಗೆ ನಾಲ್ಕು ಗಂಟೆಗೆ ಮಾತಾಡಿ ನಿಮ್ಮ ಸಭೆಗೆ ಹೋಗಿ ಮಾತಾಡ್ಬೇಕಂತ ಹೇಳಿ ಆ ದೇವ್ರು ಕಳಿಸಿದ್ದಾರೆ ಅವ್ರು ತಿಳಿದಂತ ಬಂದ್ಬಿಟ್ರು ಸರಿ ದೇವ್ರಿಗೆ ಕಳಿಸಿದಾರಲ್ಲ ಆದ್ರೆ ಅಷ್ಟು ಆಶೀರ್ವಾದೋಗಿತ್ತು ಅವ್ರು ಬಂದ ಹಾಗೆ ಜನನು ಅವತ್ತು ಮೀಟಿಂಗ್ ಥರ ಜನ ಬಂದರು ನಾವು ಮೀಟಿಂಗ್ ಮಾಡಿದ್ರೆ ಜನ ಬರಲ್ಲ ಅವತ್ತು ಸಂಡೆ ಅಷ್ಟು ಜನ ಬಂದ್ಬಿಟ್ರು ಅವಾಗ ಅಂದ್ಕೊಂಡು ನಿಜವಾಗಿದ್ದು ದೇವರೇ ಕರೆದಿರಬೇಕು ಇಸ್ ಒಲಾಡ್ ಆದರೆ ಅಷ್ಟು ಚೆನ್ನಾಗಿ ಅವರು ದೇವ್ರ ವಾಕ್ಯ ಅವ್ರು ಹೇಳಿದ್ರು ಹೇಳಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಯಾಕಂದರೆ ಲಾಸ್ಟ್ ತಿಂಗಳು ಲಾಸ್ಟ್ ಅಲ್ವಾ ಈಗ ಆಫ್ರಿಂಗ್ ಕೊಡಬೇಕು ಆದರೂ ನೋಡಿ ಅಂಥ ಸೇವಕರು ನೋಡಿ ತುಂಬ ಕಷ್ಟ ಅವ್ರ ಆಫ್ರಿಂಗೇ ತಗೊಂಡಿಲ್ಲ ಆಮೇಲೆ ಅವರನ್ನು ಮಾತು ಹೇಳಿದ್ರು ನಾನು ಯಾವುದೇ ಸೇವೆಗೆ ಹೋದ್ರು ನನಗೆ ಹೇಳಿದ್ರೆ ಮಾತ್ರ ಅಂತ ಸಭೆ ನಾನು ಹೋಗ್ತೀನಿ ಹೊರತು ನಾನಾಗಿ ಯಾವ ಸಭೆಗೆ ಹೋಗೋಲ್ಲ ಅವ್ರು ಅಮೇರಿಕಾಗ ಹೋಗಿದ್ದಾರೆ ಅಮೇರಿಕ ಸಭೆ ಕರೆದಿದ್ದು ಸಮ್ಯ ಅಮೇರಿಕಲ್ಲಿದ್ದಾಗ ಒಂದು ಸಭೆ ಕರೆದಿದ್ರು ಅವ್ರನ್ನ ಅಲ್ಲಿ ಕೂಡ ಕಾಣಿಕೆ ತೊಗೊಂಡಿಲ್ಲ ಅಂತ ಅವರೊಂದು ಮಾತಾಡಿದ್ರು ನಾನು ಬಿರಿಯಾನಿ ತಿನ್ಕೊಂಡ್ ಬಂದಿದ್ದೀನಿ ಪಾಸ್ಟರ್ ಈಗ ತಿರುಗಿ ಬಿರಿಯಾನಿ ಕೊಟ್ಟರೆ ಹೊಟ್ಟೆ ತುಂಬುತ್ತಾ ದೇವ್ ನನ್ನ ಹೇರಾಳವಾಗಿ ಆಶ್ವರ್ಸ್ತಿದ್ದಾರೆ ಪ್ರೈಜ್ ಅಲಾಟ್ ಇವಾಗ ನೀವು ಈ ಕಾಣಿಕೆಲ್ಲ ನಿಮಗೆ ಬಾಡೆ ಕಟ್ಟಕ್ಕೆ ನಿಮ್ಗೆ ಅವಶ್ಯಕತೆಗಳಿದೆ ನನಗೆ ದೇವ್ರ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ ನನಗೆ ಈಗ ಬೇಕಾಗಿಲ್ಲ ನನಗೆ ಒಂದೇ ಒಂದು ಏನಂತಂದರೆ ದೇವ್ ನಿಮಗೆ ಈ ಸಭೆಯಲ್ಲಿ ಏನೋ ಅಂತ ಕಳಿಸಿದ್ರು ಇವತ್ತು ನಾನು ನಿಮ್ಗೆ ಹೇಳಿದ್ದೇನೆ ಅದನ್ನ ನಾನು ಇವಾಗ ನನ್ನ ಕೆಲಸ ಮುಗಿಸಿದ್ದೇನೆ ನಾನು ತುಂಬ ಖುಷಿಯಾಗಿದ್ದೇನೆ ಸಮಾಧಾನಕ್ಕೆ ಹೋಗ್ತೀನಿ ಆ ಕಾಣಿಕೆ ಹಂಗೆ ನನಗೆ ತಗೊಂಡು ಹಂಗೆ ನನಗೆ ತಿರ್ಸಿ ಹಂಗೆ ಕೈ ಹೋಗ್ಬಿಟ್ರು ಇದು ನೀವೇಟ್ಕೊಳ್ಳಿ ಪ್ರೆಸ್ ಮಾಡಿ ನಾನು ಸಭೆ ಬೀರೆ ಅನೌನ್ಸ್ ಮಾಡಿ ಇವತ್ತು ನಾವು ತಗೊಳ್ಳೋ ಕಾಣಿಕೆ ಎಲ್ಲ ಈ ಸೇವಕರಿಗೆ ನಾವು ಕೊಡ್ತೀವಿ ಯಾರ ಹೃದಯದವ್ರು ಮಾತಾಡ್ತಾರೋ ಎಷ್ಟೆಷ್ಟು ಇವಾಗ ಇದೊಂದು ಅವಕಾಶ ಮಿಸ್ ಮಾಡ್ಕೊಬೇಡಿ ಅಂತೇಳಿ ಎಲ್ಲ ಕಾಣಿಕೆ ತೆಗೆದು ಆಮೇನ್ ಆವಾಗ ಇದೀನಿ ಯಾಕಂದ್ರೆ ಜನ ಜಾಸ್ತಿ ಇದ್ರಲ್ವಾ ಬಿಡು ಬಂದಿ ಸ್ವಲ್ಪ ಲಾಭನೇ ಕೈಲಿರ್ಲಿ ಅನ್ನೋದು ಅನೇಕರ ಮೈಂಡಲ್ಲಿ ಆಗ ಅವ್ರು ನೋಡಿ ನಾನು ಕಲ್ತ್ಕೊಂಡೆ ದೇವರೇ ಇಂಥ ಹೃದಯ ನನಗೂ ಕೊಡಪ್ಪ ಅಂತ ಸ್ಥಾನಗಳು ಬರುವಾಗ ನಾವು ಅನೇಕ ಸಭೆಗಳಿಗೆ ಅನೇಕ ಜಾಗಗಳಿಗೆ ಹೋಗಾಗ ಕಾಣಿ ಕಾಣಿಕೆ ತಿರುಗಿಸ್ಕೊಳ್ಬೇಕು ರೈಸ್ ಅಲಾಡ್ ಹಾಲೆ ಲೂಯ್ಯ ತುಂಬಿದೆ ಕೂಡ ಆಗು ತುಂಬಿಸಿ ಇನ್ನು ಇನ್ನೂ ತುಂಬಿಸು ನಮ್ಗೆ ಅವಶ್ಯಕತೆ ಜಾಸ್ತಿ ಇದೆ ನೋಡಿ ರೈಜ್ ಅಲಾಡ್ ಅದಕ್ಕೆ ಯಾವಾಗ ಯಾವ ಸಮಯದಲ್ಲಿ ಯಾವ ಸಂದೇಶ ಯಾವ ಐ ಮೀನ್ ಸೇವಕರನ್ನ ದೇವ್ರು ಕಳಿಸ್ತಾರೋ ಗೊತ್ತಿಲ್ಲ ಈ ಸಂದೇಶಲ್ಲ ದೇವರು ಒಂದು ಸಮಯ ಐ ಮೀನ್ ಈ ಕೂತ್ಕೊಂಡು ನೋಡ್ತಾರಲ್ಲ ಇವ್ರಿಗೆಲ್ಲ ಅನೇಕ ಸಮಯ ನಿಮಗೇನೆ ಅದಕ್ಕೆ ನಾನು ಯಾವಾಗಲೂ ಈ ವಿಡಿಯೋಲ್ಲ ಎಲ್ಲ ಫೋಕಸ್ ಮಾಡೋದೇ ಅಲ್ಲ ಅದು ಆದರೆ ಅದು ದೇವ್ರಿಗೆ ಇಷ್ಟ ಆದರೆ ಯಾರಿಗೂ ಹೋಗ್ಬೇಕಂದ್ರೆ ಹೋಗುತ್ತೆ ಅಷ್ಟೇ ಆದರೆ ನನ್ನ ಫೋಕಸ್ ಎಲ್ಲ ನೀವೇನೇ ಪ್ರೈಝಲ್ಲ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಂಡು ಬರುವಾಗಲೂ ಕೂಡ ದೇವರೇ ಯೂಟ್ಯೂಬಲ್ಲಿ ತುಂಬ ಜಾತೆಲ್ಲ ಪ್ರೇಯರ್ ಮಾಡೋಕ್ಕೆ ಹೋಗೋಲ್ಲ ಇವತ್ತು ದೇವರೇ ಯಾರೆಲ್ಲ ಬರ್ತಾರೋ ಅವ್ರಿಗೆ ಮಾತಾಡಿ ಅವ್ರಿಗೆ ಅನುಕೂಲಗಳನ್ನ ಕೊಡಿ ಯಾಕಂದರೆ ನೀವು ಶ್ರಮಪಟ್ಟು ಸಮಯ ಬಿಟ್ಟು ಎಷ್ಟೋ ಹೋರಾಟ ಇಕ್ಕಟ್ಟಿಂದ ಓಡಿ ಬರ್ತಾಯಿದ್ದೀರಾ ದೇವರು ನಿಮಗೆ ನಿಜವಲ್ಲ ಫಲ ಕೊಡಲೇಬೇಕು ನಿಜವಾಗ್ಲು ಬರ ಕೊಟ್ಟೆ ಕೊಡ್ತಾರೆ ಪ್ರೈಜ್ ಅಲಾಡ್ ಒಂದು ವೇಳೆ ಐದು ಜನಗಳು ಬರಕ್ಕಾಗದೆ ಹಂಬಲಿಸಿ ಅವ್ರು ಎಷ್ಟೋ ಜನ ಡಾಟಾ ಖರ್ಚು ಮಾಡಿ ಅವರು ಒನ್ ಅವ್ರನ್ನ ಡೌನ್ಲೋಡ್ ಮಾಡಿ ನೋಡ್ತಾರಲ್ಲ ಅವ್ರಿಗೂ ಕೂಡ ಹೋಗುತ್ತೆ ಅವಕಾಶ ಇಲ್ಲದವ್ರಿಗೆ ಪಕ್ಕದಲ್ಲೇ ಇರ್ತಾರೆ ಬರಲ್ಲ ನೋಡ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಅಂಥವ್ರಿಗೆ ಕೆಲಸ ಮಾಡುತ್ತೆ ಅದು ತುಂಬ ಲೇಟು ಪ್ರೈಜ್ ಅಲಾಡ್ ಆ ಮೇನ್ ಆಗೀ ಗಾದಿ ಕಾಂಡ ಹೋಗೋಣ ಮೂವತ್ತ್ನಾಲ್ಕಕ್ಕೆ ಪ್ರೈಜ್ ಅಲಾಟ್ ಇಪ್ಪ ಇಪ್ಪತ್ನಾಲ್ಕಕ್ಕೆ ಹೆಚ್ಚನಿಗೆ ಆಶೀರ್ವಾದ ಆಗಿದೆ ಹಾಗಾದರೆ ಜನ ನಿಮ್ಮನ್ನು ನೋಡುವಾಗ ಏಸು ಏಸು ಅಂತೆಯಾ ಒಂದು ಸೈಕಲ್ ತೊಳಕ್ಕೆ ನಿಂಗೆ ಆಸೆ ಇಲ್ಲ ಏಸು ಏಸು ಅಂತೀಯಾ ಒಂದು ಒಂದು ಮೊಬೈಲ್ ಹಿಂಗೆ ಇಲ್ಲ ಇಷ್ಟು ಪ್ರಾರ್ಥನೆ ಮಾಡ್ತೀರಲ್ರಿ ಎಷ್ಟು ಸೇವೆ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ದೇವರು ಕೊಟ್ಟರೆ ಹೇಗೆ ಕೊಡ್ತಾರೆ ಅಂದರೆ ನೀವು ನಿಮ್ಮ ಸಂತತಿನೇ ಮರಿಬಾರ್ದು ಹಂಗೆ ಕೊಟ್ಬಿಡ್ತಾರೆ ಒಂದೇ ಸ್ಥಿತಿ ಆದರೆ ಯಾವಾಗ ಕೊಡ್ತೀನಿ ಯಾವಾಗ ಕೊಡೋಲ್ಲ ಯಾರ ಮುಖಾಂತರ ಕೊಡ್ತೀನಿ ಯಾವಾಗ ಯಾವ ಡೇಟ್ ಕೊಡ್ತಾರೆ ಅದರಲ್ಲಿ ಹೇಳಲ್ಲ ಆದರೆ ನಿಮಗೊಂದು ಸನ್ಮಾನ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಅವ್ರು ಮಾಡೇ ಮಾಡ್ತಾರೆ ನಿಮ್ಮ ಅಂತೆ ಅಂತೂ ಯಾವುದು ದುಃಖದಂತೂ ಮುಗಿಯಲ್ಲ ನಿಶ್ಚವಾಗಿಯೂ ಸಮೃದ್ಧಿಯಲ್ಲೇ ನೀವು ಯಸುವಿ ನಾಮದಲ್ಲಿ ನಿಮ್ಮ ಮುಕ್ತಾಯಗಳಿರುತ್ತೆ ಯೇಸುವಿ ನಾಮದಲ್ಲಿ ಆಮೇನ್ ಹಾಲೆ ಲೂಯರ್ ಆಮೇನ್ ಹೋದಣ ಹಾಗೆ ಹ್ಞೂ ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ನಮ್ಮ ದಣಿದಲ್ಲ ಭಯಂಕರ ಫ್ರಾಡು ಹೇಗೆಲ್ಲ ದುಡ್ಡು ವಸೂಲಿ ಮಾಡ್ಕೊಳ್ಬೇಕು ಹೇಗೆಲ್ಲ ಎಲ್ಲೆಲ್ಲಿ ದುಡ್ಡುಗಳು ತಗೊಳ್ಬೇಕು ಹತ್ರ ಕಿತ್ಕೊಳ್ಬೇಕು ನಮ್ಮ ನಮ್ಮ ದಣಿ ಸಾಕತ್ ಫ್ರಾಡಲ್ ನಂಬರ್ ಒನ್ ಇವತ್ತು ಅನೇಕ ಸೇವಕರ ಬಗ್ಗೆ ಸೋ ಕೊಡೋ ಸಾಕ್ಷಿಗಳು ಹಂಪಾಸ್ಟ್ರಾ ಸರಿಲ್ಲ ಬ್ರದರ್ ಅಲ್ಲೆಲ್ಲೋಗಿ ದುಡ್ಡು ತಗೊಳ್ತಾರೆ ಅವ್ರು ಇಲ್ಲೇ ಇರ್ತಾರೆ ಅಲ್ಲೆಲ್ಲ ಹೋಗಿ ಏನೇನೋ ಮಾಡ್ಕೊಂಡು ಬರ್ತಾರೆ ಬ್ರದರ್ ಅದಕ್ಕೆ ದೇವ್ರೆ ನಾನು ಆಶೀರ್ವಾದವಾಗೋದನ್ನ ನಾನು ನೋಡೋದಲ್ಲ ನನ್ನ ಜೊತೇಲಿರುವ ಜನಗಳು ನೋಡಬೇಕು ಪ್ರೈಸ್ ಅಲಾಡ್ ಇದೆಲ್ಲ ಒಳ್ಳೆ ಪ್ರೇಯರು ನೀವು ಬಂದಿವೆಲ್ಲ ಧನ್ಯರು ಆಮೇಲೆ ಅವನಿಗೆ ಕುರಿ ದನಗಳನ್ನು ಯಾಕಂದ್ರೆ ಇಲ್ಲಿ ಎಲ್ಲಿ ಹೋಗಿ ಹೇಳ್ತಿರೋದು ಯಾರ ಮನೆಗೆ ಹೇಳ್ತಿರೋದು ಓಡೋದ ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ ಯಾವುದೋ ದೇವ್ರ ದರ್ಶನ ಸಿಕ್ತಂತೆ ಓಡೋಗ್ಬಿಟ್ಟನಂತೆ ಅಂತ ಅಲ್ಲಿ ಹೋಗಿ ಹೇಳ್ತಿರೋದು ಅಲ್ಲಿ ಕರೆದ್ರಲ್ವಾ ಅವ್ರು ಇವ್ರ ಅಬ್ರಾಮ್ ಏನು ಮಾಡಿದ್ರು ಅದಕ್ಕೆ ಅಬ್ರಾಂ ಕೂಡ ಹೇಳ್ತಾನೆ ಆ ರಾಜನ್ ಹೇಳ್ತಾನೆ ನೋಡಿ ಅಲ್ವಾ ಹದಿನಾಲ್ಕು ಅಧ್ಯಾಯದಲ್ಲಿ ನಿನ್ನಿಂದ ನಾನು ಮೇಲೆ ಬರೋದು ಬೇಕಾಗಿಲ್ಲ ದೇವರೇ ನನ್ನ ಮೇಲೆ ಎತ್ತಲಿ ಪ್ರೈಜ್ ಅಲಾಟ್ ಈಗ ಹೇಳ್ತೀನಿ ನೋಡಿ ಸೇವಕಲ್ಲ ದೇವರೇ ನನ್ನ ಆಶೀರ್ಸಿದ್ದು ಅದೆಲ್ಲ ಹೇಳಿಲ್ಲ ಅವನು ಅವ್ನು ಕ್ಯಾಶುವಲ್ ಆಗಿದ್ದ ಜನ ವಾಚ್ ಮಾಡ್ತಾ ಇದ್ದಾರೆ ಪ್ರೈಜ್ ಅಲಾಟ್ ನಿಮ್ಮ ಬಟ್ಟೆಗಳನ್ನ ನಿಮ್ಮ ಜೀವನಗಳನ್ನ ಒಂದೊಂದು ವಾಚ್ ಮಾಡ್ತಾ ಇದ್ದಾರೆ ಹೇಗಿವರು ಅಭಿವೃದ್ಧಿ ಆಗ್ತಾರೆ ಅಂತ ನೋಡ್ತಾ ಇದ್ದಾರೆ ನಿಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ ಅದೇ ಶಿಲುಬೆ ಅನೇಕ ಸಮಯ ಆಮೇಲೆ ನೀವು ಹೇಳ್ಬೇಡಿ ಆಮೇಲೆ ಅವ್ರು ಹೇಳ್ಕೊಡ್ತಾರೆ ಹೌದು ಚರ್ಚಿಗೆ ಹೋಗಿ ಹೇಗಿದ್ದರು ಗೊತ್ತಾ ನಿಜವಾಗ್ಲು ಅವ್ರು ನಂಬಿರೋ ದೇವರು ಅವನ ಕೈ ಬಿಡಲೇ ಇಲ್ಲ ಅವರು ಉನ್ನತ ಸ್ಥ ಅಂತಂದ್ರು ಇದು ಪರಲೋಕ ಕೇಳ್ಬೇಕು ಸಾಕ್ಷಿ ನೀವು ಸಾಕ್ಷಿ ಹೇಳಿ ಅನ್ನೋದು ಈಸಿ ಸಾಕ್ಷಿ ಆಗಿರಿ ಅಂತಂದ್ರೇನು ನೀವೇ ಒಂದು ವಿಟ್ನೆಸ್ ಅಷ್ಟೆ ದೇವರಿಗೆ ಸಾಕ್ಷಿ ಹೇಳೋದು ಬೇಕಾಗಿಲ್ಲ ದೇವರಿಗೆ ಸಾಕ್ಷಿಯಾಗಿರೋದು ಬೇಕಾಗಿದೆ ಎಂಥದ್ದು ಆಗಿ ಇನ್ನೇನು ನಾಳೆ ಸತ್ತೋಗ್ಬಿಡ್ತಾ ಅಂದ್ಕೊಂಡ್ರಿ ಚರ್ಚ್ಗೆ ಹೋಗ್ತಾ ನೋಡಿ ದೇವ್ರು ನಿಜವ್ ಗುಣಪಡಿಸ್ಬಿಟ್ರು ಎಷ್ಟು ಅಲಾಟ್ ಆಮೇನ್ ಯಾವ ಸಾಕ್ಷಿ ಬೇಕು ಏ ಸುನಾಮದಲ್ಲಿ ಹಾಗೆ ಹೋದನೀಗ ಈಗ ಹ್ಮ್ ಹ್ಮ್ ದರಿದ್ರನಾದನು ಯಾರು ನೋಡಿ ಅವನಿಗೆ ಕುರಿ ದನಗಳನ್ನು ಬೆಳ್ಳಿ ಬಂಗಾರವನ್ನು ದಾಸ ದಾಸಿಯನ್ನು ಒಂಟೆಗಳನ್ನು ಕತ್ತೆಯನ್ನು ಕೊಟ್ಟಿದ್ದರಿಂದ ಯಾರು ಕೊಟ್ಟಿದ್ರಿಂದ ಬೆಳ್ಳಿ ಎಲ್ಲ ಆಸೆ ಪಡ್ಬೇಕು ವೈಝಲಾಡ್ ಐ ಆಮೇನ್ ದಯವ್ರೆ ನಿನ್ನ ರಾಜ್ಯಕ್ಕೆ ನಾನು ಬಿತ್ತನೆ ಮಾಡಬೇಕು ನನಗೆ ಇದೆಲ್ಲ ಪ್ರೇಯರ್ ಮಾಡಬೇಡಿ ನಿಮ್ಗೆ ಆಸೆ ಇದೆಯಾ ಕೇಳಿ ಅದಕ್ಕೆ ದೇವ್ರ ಹತ್ರ ಹೋಗೋಕೆ ನಿಮ್ಮ ಹೃದಯದಲ್ಲಿ ಏನಿದೆ ಅದನ್ನು ಕೇಳಬೇಕು ಇದ ಈ ಅದಕ್ಕೆ ಉಲ್ಟಾ ಪಲ್ಟಾ ದೇವರೇ ನನ್ನ ಬ್ಲೆಸ್ ಮಾಡಿದ್ರೆ ನನ್ನ ಚರ್ಚಿಗೆ ಎಷ್ಟು ಇದೆಲ್ಲ ದೇವ್ರಿಗೆ ಹೇಳ್ಬೇಡಿ ನೀವು ಕೊಡಲ್ಲ ಅಂತ ದೇವ್ರಿಗೆ ಗೊತ್ತು ಆದರೂ ಆದರೂ ಹೋಗಿ ಹೇಳಿ ದೇವ್ರೇ ಸ್ತೋತ್ರ ನನಗೆ ಖುಷಿ ನನಗೆ ಗೋಲ್ಡ್ ಹಾಕ್ಕೊಳ್ಬೇಕು ಗ್ಯಾಂಟ್ ಕೊಡ್ತಾರೆ ಅದಕ್ಕೆ ಯಾವಾಗಲೂ ದೇವ್ರಿಗೆ ಒಳ್ಳೆ ಎಮೆನ್ ಯಥಾರ್ಥ ಹೃದಯ ಭಾಳ ಮುಖ್ಯ ಅಂತವ್ರ್ಗೆ ಒಪ್ಬಿಡ್ತಾರೆ ದೇವ್ರು ಯಾಕೊತ್ತಾ ನಿಮ್ಮ ಹೊಸ ಹೆಸರು ನಿಮ್ಗೆ ಕೊಡ್ತಾರ ಅಂದ್ರೆ ನಿಮ್ಮ ಗುಣವನ್ನೇ ಚೇಂಜ್ ಮಾಡ್ಬಿಡ್ತಾರೆ ದೇವ್ರು ಯಾವಾಗಲೂ ಯಾಕೊಬ್ಬನ ಹಾಗೆ ಬನ್ನಿ ಇಸ್ರೇಲ್ ಆಗಿ ದೇವ್ರು ಮಾಡಲಿ ನಿಮ್ಮನ್ನ ರೈಜ್ ಅಲಾಡ್ ಐ ಮೀನ್ ಈ ನಲವತ್ತಿನ ವಾಕ್ಯ ನೋಡಿ ಹ್ಮ್ ಹ್ಮಸ್ ಅಲಾಡ್ ಇದು ಯಾರು ಹೇಳ್ತಾರೆ ಅದು ಇದು ಅಬ್ರಾಹಮ್ ಹೇಳ್ತಾರದು ಇವ್ನು ಸಾಕ್ಷಿ ಹೇಳ್ತಿದ್ದಾನೆ ಅಬ್ರಾಹಮ್ ಈಗ ಹೇಳ್ದ ಒಂದು ವೇಳೆ ಹೆಣ್ ಸಿಗ್ಲಿ ಅಂತ ಏನು ಮಾಡೋದು ಅದಕ್ಕೆ ಅಬ್ರಹಾಂ ಹೇಳ್ತಿದ್ದಾನೆ ನಾನು ಯೋಹಾವನಿಗೆ ಪಳಗುತ್ತಾ ಇದ್ದೇನಲ್ಲ ನಡೆದುಕೊಳ್ಳುತ್ತಾ ಇದೆ ಅಂತಂದರೆ ಪಳಗೋದು ಅಂದರೆ ಒಂದೊಂದು ಹೆಜ್ಜೆಯಲ್ಲಿ ಕೂಡ ದೇವನ ನೀವು ಒಂದು ಟಚ್ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು ಅದಕ್ಕೆ ಹೇಗೆ ಅಂದರೆ ಈಗ ಹೇಳ್ತೀನಿ ನೋಡಿ ಅರ್ಥ ಆಗೋ ಥರ ಯಾಕಂದರೆ ಯಾವಾಗವಾಗ ಎಕ್ಸಾಂಪಲ್ ಹೇಳ್ಬೇಕು ಈಗ ನಿಮ್ಮ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಮ ಜೋಬಲ್ಲಿ ಇದ್ದರೆ ನೀವು ಮೆಜೆಸ್ಟಿಕ್ ಹೋಗಿ ಊರಿಗೆ ಹೋಗಿ ಅಟ್ಲೀಸ್ಟ್ ಒಂದು ಐವತ್ತು ಸತ್ಯ ಆದರೂ ನಿಮ್ಮ ಕೈಯ್ಯಲ್ಲಿ ಹೋಗಿರುತ್ತೆ ಟಚ್ ಪ್ರೆಝಲ್ಡ್ ಯಾಕೆ ಹೇಳಿ ಇದೆಯಾ ಇದೆಯಾ ಹಾಗಿದೆಯಾ ಇಲ್ವಾ ಏನೇ ನೋಡಿದ್ರು ಏನೇ ಮಾತಾಡಿದ್ರು ಏನೇ ಸೀನ್ರಿ ನೋಡಿದ್ರು ಎಷ್ಟೇ ಎ ಸಿ ಹಾಕಿದ್ರು ಆಗಾಗ ಫ್ಲ್ಯಾಶ್ ಪಟ್ಟನ್ನು ಹೊಡಿಯುತ್ತೆ ದುಡ್ಡಿದ್ದೆ ಸ್ವಲ್ಪ ನೋಡೋಣ ಅಲೇಲುಯ್ಯ ಐ ಮೀನ್ ಈಗೇನೆ ದೇವರು ಐ ಮೀನ್ ಈ ಬಳ್ಗೋದಂದ್ರೆ ಏನು ಅಲ್ಲಿ ಇಲ್ಲಿ ಯಾ ಸೋತ್ರ 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 ಇದೆಲ್ಲ ಒಳಗೋದಂದ್ರೆ ಅಂದರೆ ಒಂದೊಂದು ವಿಷಯಕ್ಕೂ ಅವ್ರನ್ನ ಕರಿಯೋದನ್ನ ಕಲಿಬೇಕು ಇದನ್ನೇ ಅಬ್ರಾಂ ಹೇಳ್ತಾ ನಾನು ನಾನೇನು ಮಾಡಿದೆ ನಾನು ನಡೆದುಕೊಳ್ತಾ ಅದಕ್ಕೆ ವೃದ್ಧನಾದನಂದ್ರೆ ನಡೀತಾ ನಡೀತಾ ನಡೀತಾನೆ ಅನುಕೂಲ ಮಾಡುವನು ಎಂಬ ನಿಶ್ಚಯ ಅಬ್ರಾಂಹ ಬಂದ್ಬಿಡ್ತು ಅದಕ್ಕೆ ಸತ್ಯವನ್ನು ಸತತವಾಗಿ ಕೇಳ್ತಾ 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 ಇವಾಗ ನೀವು ಪ್ರೇಯರ್ ಮಾಡ್ತೀರಾ ಒಂದು ದಿನ ನೀವು ಪ್ರೇಯರ್ ಮಾಡಲ್ಲ ನಿಶ್ಚಯ ಬಂದ್ಬಿಡುತ್ತೆ ಅಂದರೆ ಪ್ರೇಯರ್ ಅಂದರೆ ದೇಶಕ್ಕಾಗಿ ಅನೇಕ ಕಾರ್ಯಗಳು ಪ್ರೇಯರ್ ಅದು ಬೇರೆ ನಾನು ಹೇಳ್ತಿರೋದು ನಿಮ್ಮ ಅಗತ್ಯಗಳಿಗಾಗಿ ಅನೇಕ ಸಮಯ ನೀವು ಪ್ರೇಯರ್ ಮಾಡಲ್ಲ ನಾನು ನಂಬಿರುವ ಸಹಾಯ ಮಾಡುವನು ಅಷ್ಟೇ ಅಲ್ಲಿಗೆ ಮುಗೀತು ಯಾಕಂದರೆ ಎರಡೆ ಎಷ್ಟು ಸರಿತಾನ ಬಂದು ಹೇಳ್ತಾನೆ ಏನು ಮಾಡ್ತೀವಿ ದುಡ್ಡಿಗೆ ಎಲ್ಲೂ ಬಾಗಿಲು ತೆರೀತಾ ಇಲ್ಲ ಯಾರು ನೀನು ಇಲ್ಲ ನನ್ನ ಕರದಾತನ ನಂಬಿಗಸ್ತನು ಅರಣ್ಯದಲ್ಲಿ ಮಾರ್ಗ ಉಂಟು ಮಾಡುವನು ನೀವು ಹೇಳಲ್ಲ ಆತ್ಮದಲ್ಲಿ ನಿಶ್ಚಯ ಇರುತ್ತೆ ಅದು ಕೆಲಸ ಮಾಡುತ್ತೆ ಈಗ ಸಾವ್ರಸೆ ಹೇಳಿ ಯಾಕಂದ್ರೆ ನಿಮ್ಮ ಡೌಟ್ ನೀಗ್ಸೋದಕ್ಕೋಸ್ಕರ ಸತಿ ಹೇಳ್ಬೇಕು ಕರ್ತನೇ ನನ್ನ ಸಹಾಯನ ಮಾಡುವನು ಇದು ಹೇಳ್ಬೇಕು ಆದರೂ ಒಂದು ದಿನ ಬರುತ್ತೆ ಹೇಳೋ ಅವಶ್ಯಕತೆ ಇರೋಲ್ಲ ಜನ ಹೇಳ್ತಾರೆ ಏನಪ್ಪಾ ಮಾಡ್ತೀಯ ಈಗ ಈ ಪ್ರಾಣವಂತಲ್ಲ ಯಾಂಗೆ ದುಡ್ಡು ಕೊಡ್ತಾರೆ ಅವ್ರ ಮುಂದೆ ಹೇಳ್ಬೇಡಿ ನಿಮ್ಮ ಆತ್ಮ ನಿಮಗೆ ಬೋಧಿಸುತ್ತೆ ನಿಮ್ಮ ಆತ್ಮ ಮಾಡುತ್ತೆ ದೇವ ನನಗೆ ಸಹಾಯ ಮಾಡುವನು ದೇವ ನನಗೆ ಅನುಕೂಲ ಮಾಡುವನು ಯೇಸುವಿನ ದೇವ್ ನಿಮ್ಗೆ ಅನುಕೂಲ ಮಾಡುವನು ಅದಕ್ಕೆ ಈಗ ಎರಡೊಂದೆರಡು ಎರಡು ಇದೆಲ್ಲ ಹೇಳ್ತಾ ಇರ್ಬೇಕು ಯಾಕಂದ್ರೆ ಇದೆಲ್ಲ ಒಳಗೆ ಹೋಗೋ ತನಕ ಕೇಳ್ತಾ ಇರಬೇಕು ಆಮೇಲೆ ಸತತ ಇದೆಲ್ಲ ಸ್ವಲ್ಪ ಚೆನ್ನಾಗಿರುವ ಅಭ್ಯಾಸ ಮಾಡ್ಕೊಂಬಿಡಿ ಕಷ್ಟಗಳು ಇಕ್ಕಟ್ಟರು ಬರುವಾಗ ಅಲ್ಲಿ ನೀವು ಹೇಳೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಒಳಗೇನೆ ನಿಶ್ಚಯ ಬಂದ್ಬಿಡುತ್ತೆ ಏನ್ ಮಾಡ್ತಾರೆ ಎಲ್ಲ ಬಾಗಿಲು ಮುಚ್ಚುತ್ತಲ್ಲ ಎಲ್ಲ ನಿಮ್ಮೊಂದು ಮರ ಮರಿತಾ ಇದಾರೆ ಒಳಗೆ ಹೇಳುತ್ತೆ ಒಳಗೆ ಹೇಳುತ್ತೆ ಅದಕ್ಕೆ ಜ್ಞಾನೋಕ್ತಿ ಯಾರು ಹೇಳುತ್ತಲ್ವ ನಾನು ನಡೆಯುವಾಗ ನಾನು ನಡೆಸುತ್ತದೆ ನಾನು ಮಲಗುವಾಗ ನನ್ನ ಕಾಯುತ್ತದೆ ನಾನು ಎಚ್ಚರಗೊಂಡಾಗ ನನ್ನೊಂದಿಗೆ ಮಾತಾಡುತ್ತದೆ ಅದಕ್ಕೆ ನೈಟಲ್ಲಿ ಈಗ ನೈಟಲ್ಲಿಗೆ ನೀವು ಪ್ರಾರ್ಥನೆ ಮಾಡೇ ಮಲ್ಕೊಳ್ಬೇಕು ಆದ್ರೂ ಒಂದು ದಿನ ಬರ್ತೀನಿ ನೀವು ಪ್ರೇಯರ್ ಮಾಡಿದೆ ಮಲ್ಕೊಳ್ತೀರಿ ಯಾಕಂದರೆ ನನ್ನ ಕಾಯಿವತನು ನಿಶ್ಚಯ ಈಗ ನಾಮದಲ್ಲಿ ಎಲ್ಲ ಕೆಟ್ಟ ಕನಸ್ಕೊಡೋ ದೇವ ದೇವಗಳನ್ನ ಬಂದು ಇದೆಲ್ಲ ಹೇಳಿ ಇವಾಗ ನೀವು ಮಕ್ಕಳೇ ಹೇಳ್ಬೇಕು ವೃದ್ಧನಾದಾಗ ಅದು ಹೇಳೋ ಅವಶ್ಯಕತೆ ಇಲ್ಲ ಓದೋ ದಿಮ್ಮ ಹಾಕೊಂಡು ಮಲ್ಕೊಳ್ಬೇಕಷ್ಟೆ ಅರ್ಥ ಅರ್ಥ ಆಗಿಲ್ಲ ಪಾಸ್ ಹೇಳ್ಬಿಟ್ರು ಇನ್ನು ಪ್ರಾರ್ಥನೆ ಮಾಡಂಗಿಲ್ಲ ಇಲ್ಲ ಮಲ್ಕೊಂಬೇಕಂತ ಕ್ಯಾಂಟೀನ್ ಬಂದು ಕೆಟ್ಟ ಕೆಟ್ಟ ಬಂದು ಕೂತ್ಕೊಡುತ್ತೆ ಯಾಕಂದ್ರೆ ಈಗ ನಿಮ್ಗೆ ಇನ್ನೂ ನಿಶ್ಚಯ ಇಲ್ಲ ಅರ್ಧದ ಅರ್ಥ ಆಗಿಲ್ವಾ ಪ್ರೈಸ್ ಅಲಾಡ್ ವೃದ್ಧನಾಗೋವರೆಗೂ ಸ್ವಲ್ಪ ಏನು ಮಾಡಬೇಕು ಪ್ರೇಯರ್ ಮಾಡಲೇಬೇಕು ಈಗ ಹೋಗೋ ಪ್ರೇಯರ್ ಮಾಡಲೇಬೇಕು ಆದ್ರೆ ಆ ನಿಶ್ಚಯ ಬರಗೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ಯಾ ಯಾವುದು ನಿಶ್ಚಯ ಅದಕ್ಕೆ ಯಾವಾಗ ಹೇಳ್ತೀನಿ ವಿಶ್ವಾಸ ಅನ್ನೋದು ಹೃದಯ ನಂಬಿಕೆ ನಮ್ಗೆ ಇಲ್ಲಿ ಬೇಕು ಇಲ್ಲಿ ಇಲ್ಲಿ ವಿಶ್ವಾಸ ಇದೆ ಡೌಟ್ ಇಲ್ಲೇ ಬರೋದು ಯಂದ್ರ ದೇವರು ಇವತ್ತು ಹಣ ಅಂತ ನಂಬ್ತೀರಾ ವಿಶ್ವಾಸ ಬೇರೆ ಬಂದ್ಬಿಟ್ಟಿದೆ ಆದರೆ ಇಲ್ಲಿ ಬರಲ್ಲ ಅದಕ್ಕೆ ಇಲ್ಲಿ ಡೌಟ್ ಇದೆ ಅಲ್ವಾ ಈ ಡಬಲ್ನ ಸಿಂಗಲ್ ಮಾಡೋಕ್ಕೇನೆ ಬಾಯಿ ತೆರೆದು ತೆರೆದು ವಾಕ್ಯ ಹೇಳಿ ಅಂತ ಯಾಕೇಳ್ತೀವಂದರೆ ಇಲ್ಲಿ ನಂಬಿಕೆ ಬಂದರೆ ಇಲ್ಲಿ ಆಲ್ರೆಡಿ ವಿಶ್ವಾಸ ಇದೆ ಎರಡು ಒಂದಾಗ್ಬಿಟ್ರೆ ರಿಲೀಸ್ ಆಗಿಬಿಡುತ್ತೆ ಹಣ ಎಲ್ಲಿಲ್ಲ ಇಲ್ಲೇ ನಿಮ್ಮಲ್ಲೇ ಕಾರ್ಯ ಮಾಡಿಬಿಡ್ತಾರೆ ದೇವರು ಪ್ರೈಜ್ ಅಲಾಡ್ ಅದಕ್ಕೆ ಟ್ರೈನಿಂಗ್ ಅಷ್ಟೇ ಸೈತಾನ ಬಂದು ನಿಮ್ಮ ಮನದಲ್ಲೇ ಮಾತಾಡೋದು ಅವನು ಕೊಟ್ಬಿಡ್ತಾರಾ ಅಷ್ಟೇ ಅವನು ಹೇಳೋದು ನೀವೇನು ನಂಬ್ತಿರೋ ಅದಕ್ಕೆ ಜಸ್ಟು ಕ್ವಶನ್ ಮಾರ್ಕ್ ಅಷ್ಟೇ ಕೊಟ್ಬಿಡ್ತಾರಾ ಆವಾಗ ನೀವು ಹೇಳ್ತೀರ ಅಂದರೆ ನೀವು ನಂಬಿಲ್ಲ ಅಂತ ಅರ್ಥ ಆವಾಗ ನೀವು ಪ್ರಾರ್ಥನೆ ಮಾಡ್ತೀರ ನೀವು ನಂಬಿಕೆ ನಂಬಿಲ್ಲ ಅಂತ ಅರ್ಥ ಯಾವಾಗ ನೀವು ಅದನ್ನು ಹೇಳೋದನ್ನು ನಂಬೋದನ್ನು ಕಲಿತಿ ಕಲಿತೀರೋ ನೀವು ಬೆಳೆದಿದ್ದೀರಾ ಅಂತ ಅರ್ಥ ಪ್ರೈಝ್ ಅಲಾಟ್ ಹಾಲೇ ಲೂಯ್ಯ ಒಂದು ಹಳ್ಳಿಗೆ ಹೋದಾಗ ಅವರು ಏನು ಹೇಳಿದ್ರು ಅಂತಂದರೆ ಯಾವಾಗ ಯಾವಾಗೆಲ್ಲ ಹಿಂಗೆ ನೆಗೆಟಿವ್ ಬರ್ತಲ್ವ ಆವಾಗ ನೀವು ಅದನ್ನು ಪಾಸಿಟಿವ್ ಮಾಡಿ ಅಲ್ಲಿ ಅದ್ಭುತ ನಡೀತೆ ಯಾವಾಗಲೂ ಅಷ್ಟೇ ಯಾವಾಗಲೂ ಆಪೋಸಿಟ್ ಹೋಗ್ಬೇಕು ಮಂಗಳವಾರ ನೀವು ಪ್ರಯಾಣ ಮಾಡ್ಬೋದು ಅಂದ್ರಲ್ಲ ಅವಾಗ ನೀವು ಪ್ರಯಾಣ ಮಾಡಿ ನಿಮಗೆ ಒಳ್ಳೆ ಸೀಟು ಸಿಗುತ್ತೆ ನಿಮ್ಮ ಪ್ರಯಾಣ ತುಂಬ ಸ್ಮೂತಾಗಿರುತ್ತೆ ಬೇಗ ಹೋಗಿ ಸೇರ್ತಾರೆ ಯಾಕಂದರೆ ಟ್ರಾಫಿಕ್ಕು ಕಮ್ಮಿ ಇರುತ್ತೆ ಶುಕ್ರವಾರ ಹಣ ಕೊಡಬಾರ್ದು ಶುಕ್ರವಾರ ಹಣ ಕೊಟ್ಟರೆ ಬರಲ್ಲ ಅಂತ ಆವತ್ತು ನೀವು ಕೊಡಬೇಕು ಆವಾಗ ನಿಮ್ಮ ಹಣ ಬಾರದು ಯಾವಾಗ ಅದನ್ಗೆ ಆಪೋಸಿಟಾಗಿ ಕೆಲಸ ಮಾಡ್ತಿರೋ ಆವಾಗ ಕೆಲಸ ಮಾಡೋದು ಅರ್ಥ ಆಗ್ತದೆ ನನಗೆ ಗೊತ್ತಿಲ್ಲ ಯಾಕಂದರೆ ಆವಾಗ ಸೇತನ ಮಾತಾಡೋದು ಮೈಂಡಲ್ಲಿ ರಕ್ತ ಕುಸುಮ ಸ್ತ್ರೀ ಮೈಂಡ್ ಹೇಳ್ತಾ ಇದೆ ನೀನ್ ಬಂದು ಅಶುದ್ದಳು ನೀನ್ ಪುರುಷನ್ ಮುಟ್ಟಂಗಿಲ್ಲ ವಸ್ತು ಮುಟ್ಟಂಗಿಲ್ಲ ಮನೆ ಮುಟ್ಟಂಗಿಲ್ಲ ಮನೆ ಆಚೆ ಹೋಗಂಗಿಲ್ಲ ಅದನ್ನ ಮೀರಿದಳು ಯಾಕಂದ್ರೆ ಒಳ್ಳೇದನ್ನ ಕೇಳಿದಳು ಕೇಳಿದು ಕರುಣಾಮಯನು ದಯಾಸಾಗರನು ಅವ್ರು ಎಲ್ಲರಿಗೂ ಸೌಖ್ಯ ಮಾಡ್ತಾರಂತೆ ಅವಳೊಳಗೆ ಅದನ್ನು ಕೇಳಿ ನಿಶ್ಚಯ ಬಂತು ಈಗ ಆ ನಾನು ಆತನ ವಸ್ತ್ರವನ್ನು ಮುಟ್ಟುತ್ತೇನೆ ನಾನು ಗುಣವಾಗುತ್ತೇನೆ ವಸ್ತ್ರ ಇವಾಗ ಹೇಳಿಲ್ಲ ಆಲ್ರೆಡಿ ಇರುವಾಗಲೇ ಅದನ್ನೆಲ್ಲ ಏನು ಮಾಡಿದಳು ನಂಬಿದಳು ಹೇಳಿದಳು 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 ಒಂದರ ಒಂದಿನ ಬರುವಾಗ ಆತನ ವಸ್ತ್ರ ಮುಟ್ತೇನೆ ಗ್ಯಾಂಡಿ ಸೌಖ್ಯ ಹೋಗ್ತೇನೆ ಈಗ ಒಳಗೆ ನಿಶ್ಚಯ ಆಯಿತು ಈಗ ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಬಂದರೂ ಅವಕಾಶ ಬಂತು ಹೋಗಿ ಮುಟ್ಟಿದಳು ಸೌಖ್ಯವಾಗ್ಬಿಡ್ಲು ಪ್ರೈಜ್ ಅಲಾಟ್ ಈಗ ನೀವು ಕೇಳ್ತಾರಿ ಯಾವುದು ನಡೀತಾ ಇಲ್ಲ ಅವಕಾಶ ಅಂದ್ರೂ ಪಾಸ್ಯ ಆದ್ರೆ ಅದನ್ನ ಅದನ್ನು ಮನ್ಸಿಟ್ಕೊಂಡು ಅದನ್ನ ಹಾಗೆ ಫೀಡ್ ಮಾಡ್ತಾರೆ ಒಂದು ದಿನ ನೀವು ಹೇಳೋ ಅವಶ್ಯಕ ಅವಶ್ಯಕತೆ ಇಲ್ಲ ತಾನಾಗಿ ಅವಕಾಶ ಓಪನ್ ಆಗ್ತಾ ಇರುತ್ತೆ ಏನಪ್ಪಾ ನಡೀತಿದೆ ಅಂತಂದ್ರೆ ಇದು ದೇವರ ಕೃಪೆ ದೇವರು ನಿಮ್ಮ ಮ ಮನದಲ್ಲಿ ಏನು ಮಾಡಿದ್ದಾರೆ ನಂಬಿಕೆ ಚೇಂಜ್ ಆಗಿದೆ ಈಗ ನೀವು ಬದಲಾಗಬೇಕಾದ್ರೆ ನಿಮ್ಮ ನಂಬಿಕೆ ಅಂದ್ರೆ ನಿಮ್ಮ ಮೈಂಡ್ ನಿಮ್ಮ ಬಾಯಿ ಅಷ್ಟೇ ಪ್ರೈಜ್ ಅಲಾಟ್ ಅಲ್ಲೇ ಲೂಯ್ಯ ಆ ಮೇನ್ ಅಲ್ಲಿ ಹೋಗ್ಬೇಡ ಅಲ್ಲಿ ಕೂತ್ಕೊಂಬ ಅಲ್ಲಿ ಕೂತ್ಕೋಬೇಕು ಇವತ್ತು ಗ್ರಹಣ ಹಚ್ಚೋಗ್ಬೇಡಿ ಅಷ್ಟೇ ನಿಮಗೆ ಯೋ ರಾತ್ರಿ ಎರಡರಿಂದ ಹನ್ನೆರಡರಿಂದ ನಾಲ್ಕು ಗಂಟೆ ನೀವು ಮೊಬೈಲಲ್ಲಿ ಸ್ವಿಚ್ ಆಫ್ ಮಾಡಿ ಯಾವಾಗ ನೀವು ಸ್ವಿಚ್ ಆಫ್ ಮಾಡಿದ್ರೂ ನಿಮ್ಮ ಮೊಬೈಲ್ ಗ್ಯಾರಂಟಿ ಖರಾಬ್ ಆಗೋದು ಗ್ಯಾರಂಟಿ ಯಾಕಂದರೆ ಜಗತ್ ಮತ್ತು ಇಷ್ಟು ಬೇಗ ನಂಬಿಟಿರಲ್ಲ ಇಲ್ಲ ನಾನು ಮಾಡಿರ್ತೀನಿ ಏನಾಗುತ್ತೋ ನೋಡೋಣ ಯಾಕಂದ್ರೆ ಅದೇ ನಂಬಿಕೆ ಅದಕ್ಕೆ ಉಚಿತನ ನಂಬಿಕೆ ಬೇರೆ ಯಾರೊಬ್ರು ಏನು ಮಾಡಿದ್ರು ನಾನು ಪಾಯ್ಸನ್ ಹಾಕೊಂಡು ಊಟ ಮಾಡ್ತೀನಿ ಸಾಯಿಲ್ಲ ಕಿಸ್ತು ತಿಂದರು ಸತ್ತರು ಹಂಗ್ಬಿಡ್ಬಾರ್ದು ಪ್ರೈಸ್ ಇದು ಓವರ್ ವಿಶ್ವಾಸ ವಿಶ್ವಾಸ ಅನ್ನೋದು ಹೇಳಲ್ಲ ನಿಶ್ಚಯದ ಮೇಲಿದೆ ಇದೆ ಮೇನ್ ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಉದಾಹರಣೆ ಹೇಳಿದೆ ವಿವೇಕಾನಂದ ಸ್ವಾಮಿ ವಿವೇಕಾನಂದಿಗೆ ಏನು ಹೇಳಿದ್ರು ಹಣ ಇದೆ ಬುಕ್ಸ್ ಇದೆ ಯಾವ ತೊಗೊಳ್ತೀನಂದ್ರಂತೆ ಹಣ ತಗೊಳ್ತೀನಿ ಅಂದ್ರಂತೆ ಯಾಕೆ ಆಲ್ರೆಡಿ ಬೇಕಾದ ಏನಂತರ ಇದೆ ನನಗೆ ಇವಾಗ ಬೇಕಾದ್ರೆ ದುಡ್ಡು ನಾನು ತಗೊಂಡೋಗ್ತೀನಿ ಅಂದ್ರಂತೆ ಇವಾಗ ನಿಮಗೆ ಏನು ಬೇಕಾಗಿರೋದು ಇವಾಗ ನೀವು ಶ್ರೇಷ್ಠವಾದ ಸಮಯ ಎಲ್ಲ ಕೊಟ್ಟು ನೀವು ಜ್ಞಾನ ಕಲ್ತ್ಕೊಳ್ತಾ ಇದ್ದೀರಾ ಒಂದಿನ ದಿನ ಬರುತ್ತೆ ನನಗೆ ಇವಾಗ ಜ್ಞಾನ ಬೇಕಾಗಿಲ್ಲ ನನಗೀಗ ಹಣ ಬೇಕಂತ ಹಣ ತಗೊಂಡು ಹೋಗ್ತಾ ಇರ್ತೀರ ಅಷ್ಟೇನೆ ಹೋಗೋಣ ಲಾಸ್ಟ್ ಒಂದು ಹಾಕಿ ಓದಿ ಎಷ್ಟು ಜನಕ್ಕೆ ಆಶೀರ್ವಾದ ಗೆತ್ತಿ ಇವತ್ತು ಅದೇನು ಮಾಡಿದೆನು ಏನ್ ಮಾಡಿದೆನು ಪಳಗಿದನು ಪ್ರೈಝ್ ಅಲಾಟ್ ಪಳಗೋದು ಅಂತಂದ್ರೆ ನೀನು ದೇವರೊಂದಿಗೆ ಸಂಚರಿಸ್ತಾ ಇದ್ದಾನೆ ಅಂದ್ರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಸ್ಟೆಪ್ಗೂ ಆಮೇನ್ ದೇವರೊಂದಿಗೆ ಅವನು ಮಾತಾಡ್ತಾ ಇದ್ದನು ದೇವರಿಗೆ ಅವಕಾಶ ಕೊಡ್ತಾ ಇದ್ದನು ಅದಕ್ಕೆ ಗಾಡಿ ನಿಲ್ಲಿಸ್ಬಿಡ್ಬೇಡಿ ಈಗ ಒಂದು ಬಿಸ್ನೆಸ್ ಮಾಡಿದ್ರಿ ಸ್ಟೈಲ್ ಆಯಿತು ನೆಕ್ಸ್ಟ್ ಬಿಸ್ನೆಸ್ ಕೈ ಹಾಕಬೇಕು ಕೈ ಮಾಡ್ತಾ ಇರಬೇಕು ಬಿಟ್ಟರೆ ದೇವ್ರ ಕಾರ್ಯ ಮಾಡಲ್ಲ ಅದಕ್ಕೆ ಎಲ್ಲರಿಗೂ ಹೆಜ್ಜೆ ಇಡ್ತಿರ್ತರೋ ಅದೇ ವಿಶ್ವಾಸ ಓ ದೇವ್ರು ನಮಗೆ ಇಟ್ಟಿಲ್ಲ ಸರಿ ಇದು ಮಾಡೋಣ ಸರಿ ಅದು ಇಟ್ಟಿಲ್ಲ ಅದು ಮಾಡೋಣ ಒಟ್ಟಲ್ಲಿ ನಿಮ್ಮ ಅಗತ್ಯ ಸಂದಿಸ್ತಾರೆ ನಿಮ್ಮ ನವಮ ಅದು ನಿಂತಿರೋ ಗಾಡಿನ ತಿರ್ಸೋದು ಭಾಳ ಕಷ್ಟ ಅರ್ಥದ ಅರ್ಥ ಆಗಿಲ್ವಾ ಪ್ರೇ ಸೊಲಾಡ್ ಅಲ್ಲಿ ಸಾಯ್ ಬಂದ ಸರಿ ಇಲ್ಲಿ ಟ್ರೈ ಮಾಡೋಣ ಅಲ್ಲಿ ಬಂದರೆ ಇಲ್ಲಿ ಏನೋ ಒಂದು ಇರಿ ಏನೋ ಒಂದು ಮಾಡುವಾಗ ದೇವ್ರು ಏನು ಮಾಡ್ತಾರೆ ನಿಮ್ಮ ವಿಶ್ವಾಸ ಕೆಲಸ ಮಾಡುತ್ತೆ ಇಲ್ಲ ಇದಾಗಲ್ಲ ಇದು ಸಾಧ್ಯ ಇಲ್ಲ ಜನಗಳಿಗೆ ವಿರೋಧವಾಗಿ ವಿರೋಧವಾಗಿಬೇಡಿ ನಿಮ್ಮ ಮನದಲ್ಲಿ ಸೈತಾನ್ ಮಾತಾಡ್ತಾನೆ ನೋಡಿ ಅವಾಗ ವಿರೋಧವಾಗಿ ನೀವು ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಯೇಸು ಸ್ವಾಮಿ ನಲವತ್ತು ದಿವಸ ಏನು ಮಾಡಿದ್ರು ಅಲ್ಲಿ ಅರಣ್ಯದಲ್ಲಿ ಏನು ಮಾಡ್ತೀವಿ ಯಾಕಂದರೆ ಮೂವತ್ತು ವರ್ಷ ಕಾರ್ಪೆಂಟರ್ ಕೆಲಸ ಮಾಡಿ 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 ಮೈಂಡೆಲ್ಲ ಸುತ್ತಿ ಹುಳಿ ಆಣಿ ಇದೇ ಮೈಂಡ್ ಇತ್ತು ಸ್ವಲ್ಪ ಬ್ರೇಕಪ್ ಅದಕ್ಕೆ ಸ್ವಲ್ಪ ಆಗಾಗ ರೆಸ್ಟ್ ಬೇಕು ಈಗ ಏನು ಮಾಡಿದ್ರು ಈಗ ಅಲ್ಲೇನು ತೊಗೊಂಡ್ರು ಕಲ್ಲು ತೊಗೊಂಡು ಕೆರೆಯಲ್ಲಿ ಕಲ್ಲು ಹಾಕ್ಕೊಂಡು ನೆನೆಸ್ಕೊಂಡು ಬಿಡ್ಸ್ತಾ ಇರಲಿಲ್ಲ ಅಲ್ಲಿ ಮನೆ ಕಟ್ತಾ ಇರಲಿಲ್ಲ ಅಲ್ಲಿ ಯಾವುದೋ ರಿಸರ್ಚ್ ಮಾಡ್ತಾ ಇರಲಿಲ್ಲ ಏನ್ಮಾಡ್ತಾ ಇದ್ರು ವಾಕ್ಯಗಳನ್ನು ಅಭ್ಯಾಸಿಸುತ್ತಾ ಇದ್ದನು ಈಗ ಸೈತನ್ ಬಂದು ಕೇಳ್ದ ಯಾವಾಗ ಬಂದು ಕೇಳ್ದ ಯಾವಾಗ ಹಸಿವಾಯಿತು ಸೈತನ್ ಯಾವಾಗ ಬರ್ತಾನೆ ಓ ಮೂವತ್ತೊಂಬತ್ತು ದಿವಸ ಆಯಿತು ಇನ್ನೊಂದಿನ ವೆಯ್ಟ್ ಮಾಡ್ಬೋಣ ಅದೆಲ್ಲ ನೋಡಲ್ಲ ನೀವು ಫಸ್ಟ್ ಡೇನೆ ಹಸಿವಾಗಿದ್ರೆ ಫಸ್ಟ್ ಡೇನೇ ಬಂದ್ಬಿಡ್ತಿದ್ದ ಯಾವಾಗೆಲ್ಲ ನೀವು ಕುಗ್ಗಿ ಹೋಗ್ತಿರೋ ಯಾವಾಗೆಲ್ಲ ಸೋತ್ ಹೋಗ್ತಿರೋ ಯಾವಾಗೆಲ್ಲ ದುಃಖ ಪಡ್ತಿರೋ ಯಾವ ಯಾವಾಗ ದುಃಖ ಪಡ್ತೀನಿ ನಿಮ್ಮ ಪೈಲಟ್ ಏನೋ ಬೇಜಾರಾಗಿದೆ ಅವಾಗ ಸೈತಾನ ಮಾತಾಡ್ತಾನೆ ಕರೆಕ್ಟ್ ಆಗಿರಿ ಯಾವಾಗ ನೀವು ಖುಷಿಯಾಗಿರ್ತಿರೋ ದೇವ್ ಮಾತಾಡ್ತಾರೆ ರೆಡಿ ಆಗಿಬಿಡಿ ಬೇಜಾರಾಗಿದೆ ಟಕ್ಕ ನೋಡಿ ಅಲ್ಲಿ ಸೈತಾನ ಮಾತಾಡ್ತಾನೆ ಇವತ್ತೇನೋ ಖುಷಿಯಾಗಿದೆ ನೋಡಿ ದೇವ್ರು ಮಾತಾಡ್ತಾರೆ ಆಮೇನ್ ಈಗ ಇದು 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 ಪ್ರಮಾಣ ಇದು ಹಶುವಾದಾಗ ಸೈತನ್ ಬಂದ ಏನಂದ ಈ ಕಳ್ಳಗಳನ್ನ ಹಾಗೇ ಸೊಮ್ಮೆ ಹೇಳಿದ್ರು ಒಂದು ನಿಮಿಷರಪ್ಪ ಎಲ್ಲಿ ಕೇರಿಲ್ಲ ಇಲ್ಲ ಯಾವ ಬಂಡೆ ಮೇಲೆ ಮರೆ ಮೇಲೆ ಎಲ್ಲಿಟ್ಟು ನೋವು ಗೊತ್ತಿಲ್ಲ ಬುಕ್ಸು ಸ್ವಲ್ಪ ಇದು ನನಗೆ ಧರ್ಮಪದೇಶ ಎಲ್ಲೋ ಇದೆ ವಾಕ್ಯ ಓದಿದ್ದೀನಿ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ ಯಾವುದೋ ಸೀಡಿದ್ರು ಪಾಸ್ಟ್ ಮಾತ್ರ ಸ್ವಲ್ಪ ಅದು ಯೂಟ್ಯೂಬಲ್ಲಿ ಸ್ವಲ್ಪ ಆಗಲ್ಲ ಈಗ ಒಳ ಒಳಗೆ ಪ್ರೈಸ್ ಅಲರ್ಟ್ ಒಳಗೇನಿದೆ ಏನಾಯಿತು ಒಳಗಿರೋದೇನಾಯಿತು ಕನ್ಫ್ಯೂಸೇ ಇಲ್ಲ ಎರಡೆರಡು ಅಷ್ಟು ಅದಕ್ಕೆ ಸೈತಾನ ಬಿಟ್ಟು ಹೋದ ಅಂತ ಬರೀ ಬರ್ದಿದೆ ಬಿಡ್ತಾ ಇಲ್ಲ ಯಾಕಂತಂದರೆ ಅವ್ರು ಕೇಳಿರೋ ಸಂದೇಶ ಏನೋ ಡೌಟ್ ಇದ್ದಾರೆ ಅದಕ್ಕೆ ಹೇವಾಳು ಏನು ಮಾಡ್ದು ಮುಟ್ಟಬಾರ್ದು ಅಂತ ಹೇಳ್ಬಿಟ್ರು ದೇವರು ಅದಕ್ಕೆ ತಿರ್ಸಿ ತಿರ್ಸಿ ಯಾಕೆ ಹೇಳ್ದ ಅಂತಂದರೆ ಅವಳಲ್ಲಿ ನಿಶ್ಚಯ ಇಲ್ಲ ಯೇಸು ಸ್ವಾಮಿ ಕೇಳುವಾಗ ಒಂದೇ ಮಾತಿಗೆ ಬಿಟ್ಟು ಹೋದ ಯಾಕಂತಂದರೆ ಪರ್ಫೆಕ್ಟಾಗಿ ನಿಶ್ಚಯ ಇತ್ತು ಇಲ್ಲಿ ನಿಶ್ಚಯ ಇಲ್ಲ ನಿಶ್ಚಯ ಇದೆ ಅಷ್ಟೇ ಅಷ್ಟೇ ಲೈಫ್ ಅಲೇ ಲೂಯ್ಯಾ ನೀವು ಇದು ನೀವು ಹೋದ ಕೆಲಸ ಸಿಗುತ್ತಾ ಕೆಲಸ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಗ್ಯಾರಂಟಿನಾ ಗ್ಯಾರಂಟಿ 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 ಎಷ್ಟು ಆ ಸುತ್ತ ಗ್ಯಾರಂಟಿ ಏನೋ ನೋಡೋಣ ಪ್ರೇಯರ್ ಮಾಡಬೇಕು ಪಾಸ್ಟುಪ್ಪು ಫೈನ್ ಮಾಡಬೇಕು ಅಷ್ಟೇ ಮುಗಿ ಕೆಲಸ ಸಿಗಲ್ಲ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ಯಾಕಂದ್ರೆ ಅದು ನಿಮ್ಗೆ ಸಿಗಲ್ಲ ಯಾಕಂದ್ರೆ ನಿಶ್ಚಯ ಇಲ್ಲ ಅದಕ್ಕೆ ಯಾಕೆ ಸತತವಾಗಿ ವಾಕ್ಯ ಕೇಳಬೇಕು ಯಾಕೆ ಮನಪಾಠ ಮಾಡಬೇಕು ಯಾಕೆ ಅನೇಕ ಸಮಯ ಅಭ್ಯಾಸ ಮಾಡ್ಕೋಬೇಕು ಯಾಕೆ ಇದೆಲ್ಲ ಒಂದು ಎಕ್ಸಸೈಸ್ ತರ ಎಷ್ಟು ನೀವು ಆಧ್ಯಾತ್ಮಿಕ ಎಕ್ಸಸೈಸ್ ಮಾಡ್ತಾ ಇದ್ದೀರೋ ಅದು ನಿಮ್ಮ ಆತ್ಮದಲ್ಲಿ ನಿಶ್ಚಯ ತರುತ್ತೆ ನಿಶ್ಚಯ ಬರೋವರೆಗೇನೆ ಎಕ್ಸಸೈಸು ಪ್ರೈಜ್ ಅಲಾಡ್ ನಿಶ್ಚಯ ಬಂದ್ಬಿಟ್ರೆ ಮುಗಿತು ಅನೇಕ ಫೀಲ್ಡ್ ಇರುತ್ತೆ ಫೈನಾನ್ಸು ಹಾಗೇನೆ ಆರೋಗ್ಯ ಅನೇಕ ಸಮಯ ಮಾರ್ಗದರ್ಶಕ ಇದೆಲ್ಲ ಒಂದು ನೋಡಿ ನಿಶ್ಚಯ ಎಷ್ಟು ಜನಕ್ಕೆ ಹತ್ತು ರೂಪಾಯಿ ನಿಮಗೆ ಬರುತ್ತೆ ಅಂತ ನಂಬಿಕೆ ನಿಮಗಿದೆ ಇದು ನೀವು ಇದು ನಿಶ್ಚಯ ಬೇಕಾಗಿಲ್ಲ ಹತ್ತು ರೂಪಾಯಿ ಕೊಡ್ತಾರೆ ದೇವರು ಕೊಟ್ಟು ಆದರೆ ಹತ್ತಕ್ಷ ಕೊಡ್ತಾರಾ ಅದು ನಿಶ್ಚಯ ಇಲ್ಲ ಈಗ ಪ್ರೈಸ್ ಅದಕ್ಕೆ ಅದಕ್ಕೆ ಅಭ್ಯಾಸ ಎರಡೆರಡು ನಾಲ್ಕು ಎಲ್ರಿಗೂ ಗೊತ್ತು ಈಗ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತೈದು ತೊಂಬತ್ನಾಲ್ಕು ಯಾರಿಗೂ ಬರಲ್ಲ ಈಗ ನೀವು ಅಭ್ಯಾಸ ಮಾಡಲೇಬೇಕು ಎಲ್ಲರಿಗೂ ಅಭ್ಯಾಸ ಮಾಡ್ಬೇಕಂದ್ರೆ ಅದು ನಿಶ್ಚಯ ಆಗೋರ್ಗು ಅದು ನಿಶ್ಚಯ ಆಗಿಬಿಟ್ರೆ ಅದಕ್ಕೂ ನೀವು ಪ್ರಾಣ ಇಲ್ಲ ಅದಕ್ಕೆ ಒಂದೊಂದು ಫೀಲ್ಡ್ ಒಂದೊಂದು ಒಂದು ದೇವ್ರು ಕಲ್ಸ್ಕೊಡ್ತಾರೆ ಈಗ ಫಸ್ಟು ಆರೋಗ್ಯ ಆರೋಗ್ಯ ಕಲ್ಸ್ಕೊಡ್ತಾರೆ ದೇವ್ರ ಸೌಖ್ಯ ಮಾಡ್ತಾರೆ ಮಾಡೇ ಮಾಡ್ತಾರೆ ಪ್ರೈಸ್ ಅಲಾಟ್ ಈಗ ಅದು ನಿಶ್ಚಯ ಬಂದ ಮೇಲೆ ನೆಕ್ಸ್ಟು ಫೈನಾನ್ಸ್ ಹೋಗ್ಬೇಕು ಫೈನಾನ್ಸ್ ಹೋದ್ಮೇಲೆ ನೆಕ್ಸ್ಟು ಫ್ಯಾಮಿಲಿ ಹಾಗೆ ಒಂದೊಂದು ಒಂದೊಂದು ಸಬ್ಜೆಕ್ಟ್ ಇದೆ ಸಕ್ಸಸ್ಸು ಹಾಗೆ ಒಂದೊಂದು ಒಂದು ಹೆಜ್ಜೆ ಹೋಗ್ತಾ ಇರಬೇಕು ಈಗ ನೀವು ಅಷ್ಟು ಅಂದರೆ ವೃದ್ಧನಾದನು ಅಲ್ಲಿ ಬಂದುಬಿಡ್ರಿ ಈಗ ನೆಕ್ಸ್ಟು ದೇವ್ರ ಸೌಖ್ಯ ಪಡಿಸ್ತಾನೆ ಸಹಿತನೊಳಗೆ ತಡ್ತೀರಾ ಏ ಹೋಗಪ್ಪ ದೇವ್ ಆಮೀನಿಗೆ ಪ್ರೇರು ಬೇಕಾಗಿಲ್ಲ ಯಾಕಂದರೆ ನಿಶ್ಚಯ ಬಂದ್ಬಿಡ್ತು ಆಮೇಲೆ ಒಂದು ಮಾತೇಳಿ ಮುಗಿಸ್ತೇನೆ ನೋಡಿ ಏನು ಏನದು ಅಬ್ರಹಮನು ಪಳುಗಿದನು ಲಾಸ್ಟ್ ಒಂದು ವಾಗೆ ಹ್ಞೂ ನಲವತ್ತು ಎಂಟು ಅದೇ ಅಧ್ಯಾಯ ನಲ್ವತ್ತೆಂಟು ಆದಿ ಗಂಟೆ ಇಪ್ಪತ್ನಾಲ್ಕು ನಲ್ವತ್ತೆಂಟು ಹ್ಞೂ ನೋಡಿದ್ರ ಎಷ್ಟು ಥ್ಯಾಂಕ್ಸ್ ಗಿವಿಂಗ್ ಮಾಡ್ತಿದ್ದಾನೆ ನೋಡಿ ಬಗ್ಗಿ ನಮಸ್ಕರಿಸಿದನು ಐವತ್ತೆರಡು ಹೋಗ್ಬಿಟ್ಟು ಅಧ್ಯಯನ ಓದಿ ನಿಧಾನಕ್ಕೆ ಓದಿ ಇನ್ನು ನಾನು ಹೇಳಿದಿರೋ ವಿಷಯ ಎಲ್ಲ ದೇವ್ರು ನಿಮಗೆ ಪ್ರಕಟಿಸ್ಲಿ ಎಷ್ಟು ನಮ್ದಲ್ಲಿ ಆಮೇಲೆ ಒಂದೇ ಅಧ್ಯಯನ ಓದಿ ದೇವ್ರು ನಿಮಗೆ ನಿಮ್ಮ ನಿಮಗಿರುವ ವಿಷಯ ಒಂದು ಒಂದು ಮಾತ್ರ ಏನಂದ್ರೆ ಅನುಕೂಲ ಹೇಗೆಲ್ಲ ಅನುಕೂಲ ಮಾಡಿದ್ರು ಅದಕ್ಕೆ ಒಂದು ಸಾವಿರ ಯಾಕೆ ಒಂದು ಧನ್ಯವಾದ ಧನ್ಯವಾದ ಅವ್ನು ಪ್ರಾರ್ಥನೆ ಮಾಡಿದ ಒಂದು ಸತಿನೇ ಅದು ಧನ್ಯವಾದ ಎಷ್ಟತಿ ಮಾಡ್ತಾಯಿದ್ದಾನೆ ನೋಡಿ ಯಾಕಂದರೆ ದೇವರು ಅನುಕೂಲ ಮಾಡುವ ದೇವರು ಯೇಸು ನಾಮದಲ್ಲಿ ತಿಂಗಳ ಅಧಿಕವಾಗಿ ಧನ್ಯವಾದ ಮಾಡೋ ದೇವ್ರು ನಿಮಗೆ ಅನುಕೂಲ ಮಾಡಲಿ ಎಸ್ವಿ ನಾಮದಲ್ಲಿ ಆಮೇನ್ ಇದು ಕರ್ತನಿಂದಲೇ ಆಯಿತು ಕಣ್ಗಳಿಗೆ ಆಶ್ಚರ್ಯ ಉಂಟು ಮಾಡಲಿ ಎಸ್ವಿ ನಾಮದಲ್ಲಿ ಆಮೇನ್ ಹ್ಮ್ ಹ್ಮ್ ಆಮೇನ್ ನಮಸ್ಕರಿಸ್ತಾನು ಆಮೇಲೆ ನೆಕ್ಸ್ಟ್ ಅರವತ್ತೆರಡು ಹೋಗೋಣ ಏನಾಯ್ತು ಎಲ್ಲ ಮುಗಿತು ಹೆಣ್ಣು ಐ ಮೀನ್ ಆ ಹೆಣ್ಣು ಕೂಡ ಆಕೆಯೊಂದಿಗೆ ಬರಲು ಸಮ್ಮತಿಸಿದಳು ಎಲ್ಲರೂ ಒಪ್ ಓಕೆ ಅಂದರು ಆಕೆ ಕೂಡ ಓಕೆ ಅಂದರು ಅನುಕೂಲ ಎಲ್ಲ ಆಯಿತು ಏನಮ್ಮ ನೀನು ಹೋಗ್ತೀಯಮ್ಮ ಅವ್ರ ಜೊತೆಯಲ್ಲಿ ಓಕೆ ಅಪ್ಪ ಅಂದರೆ ಅಲ್ಲಿ ಕೂಡ ಒಂದು ಅನುಕೂಲ ಆಯಿತು ಈಗ ಅರವತ್ತೆರಡು ನೋಡಿ ಅಷ್ಟರಲ್ಲಿ ಈಗ ಆ ಹುಡುಗಿನ ಕರ್ಕೊಂಡು ಎಲ್ಲಿ ಬರ್ತಿದ್ದಾನೀಗ ಆ ಸೇವಕ ಬರ್ತಿದ್ದಾನೆ ಮನೆ ಕಡೆಗೆ ಅಷ್ಟರಲ್ಲಿ ಈ ಸಾಕನು ಹ್ಮ್ 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 ಸಂಜೆ ವೇಳೆಯಲ್ಲಿ ಯಾವಾಗ ಸೇವಕ ಒಂದು ಹೇಳಿ ಹುಡುಗಿ ಕರ್ಕೊಂಡ್ಬೋದು ಹೇಳ್ತಾರ ನೋಡೋಣ ಅಂತ ನಿಂತ್ಕೊಂಡಿರ್ಲಿಲ್ಲ ಸಂಜೆ ವೇಳೆಯಲ್ಲಿ ಈಗ ಸಂಜೆ ವೇಳೆ ಧ್ಯಾನ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಿದ್ದೀರಾ ಧ್ಯಾನ ಧ್ಯಾನದಲ್ಲಿ ಪವರ್ ಇದೆ ಐ ಮೀನ್ ಧ್ಯಾನಿಸುತ್ತಿದ್ದನು ಹ್ಮ್ ಏನ್ ಧ್ಯಾನಿಸುತ್ತಿದ್ದನು ಎಂತ ಹೆಣ್ಣು ಕರ್ಕೊಂಡ್ಬರ್ತಾರೋ ನಮ್ಮಪ್ಪ ಬೇರೆ ಇವ್ನಿಗೆ ಕಳಿಸ್ಬಿಟ್ಟಿದ್ದಾನೆ ಕಳಿಸಿದವ್ನ ಏನೋ ಈ ಸಿಕ್ಕಿದ್ದು ಯಾವ್ದೋ ಅಂತ ಕೇಳ್ಕೊ ಇದು ಧ್ಯಾನ ಮಾಡ್ತಾರಿಲ್ಲ ಆಲ್ರೆಡಿ ತಾಯಿ ಸತ್ತೋಗಿದ್ದಾರೆ ಪ್ರೇಜಲ್ಲಾಡ್ ತನ್ನ ದುಃಖ ಅದಕ್ಕೆ ಹೇಳಿದ್ ಯಾವಾಗಲೂ ದುಃಖ ಕಷ್ಟ ನೋವು ಅಂತ ಬರುವಾಗ ನಿಮ್ಮ ದುಃಖಗಳನ್ನ ನೀಗಿಸೋದು ಮನುಷ್ಯರಲ್ಲ ದೇವರು ಮಾತ್ರನೇ ಅದಕ್ಕೆ ದೇವ್ರ ಸಮ್ಮುಖದಲ್ಲಿ ಅವನ ದುಃಖವನ್ನು ಏನು ಮಾಡ್ತಾನೆ ಅಲ್ಲಿ ಅವ್ನ ಧ್ಯಾನ ಮಾಡಿ ದೇವ್ರ ಸಮ್ಮುಖದಲ್ಲಿ ಅವನ್ ಧ್ಯಾನ ಮಾಡ್ತಿದ್ದ ಹಾಂ ಹ್ಞೂ 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 ನೋಡಿದ್ರಾ ಕಣ್ಣೆತ್ತಿ ಎಲ್ಲಿ ನೋಡ್ದಾ ಈಗ ಫಸ್ಟ್ ದೇವ್ರು ನೋಡಿದಾಗ ನಿಮಗೆ ಬರಬೇಕಾದ್ರೆ ಕರೆಕ್ಟಾಗಿ ಬಂದಿರುತ್ತೆ ಅಲ್ಲಿ ಮು ಅರುವತ್ತೇಳನೇ ವಾಕ್ಯ ಹ್ಞೂ ಹ್ಮ್ ಹ್ಞೂ ಹ್ಮ್ ಅಪ್ಪನ ತ ಕರೋಂಡೋಗಲೇ ಇಲ್ಲ ಇಲ್ಲಿ ಬೇಸ್ ಹಾಳೆ ಲೋಯ್ ಹಾ ಮೀನ್ ಕರೆಕ್ಟಾಗಿ ನಿಯರಾಗೆ ಎಲ್ಲಿಗೆ ಹೋಗ್ಬಿಟ ಅರ್ತಾಯ ಗೊತ್ತಿಲ್ಲ ಎಷ್ಟು ರಾಮದಾಯಿ ಆಮೀನ್ ಪವಿತ್ರ ಅದಕ್ಕೆ ದಿನಸಿಗೆ ಓದಿ ಪವಿತ್ರ ನಿಮ್ ನಿಮಗೇನು ಬೇಕೋ ಇಲ್ಲಿ ಫಾರ್ಮುಲಾಗೆಲ್ಲ ಬೇಕಾಗಿಲ್ಲ ನಿಮ್ಮ ಅವಶ್ಯಕತೆ ಸಿಗುವಾಗ ನಿಮ್ಮ ಆತ್ಮಗೆ ಅಷ್ಟೊಂದು ಸಂತೋಷ ಇರುತ್ತೆ ದುಃಖವನ್ನೇ ಮರೆತ ತಾಯಿ ದುಃಖವನ್ನು ಮರೆಯುವ ಒಂದು ಹೆಣ್ಣು ದೇವರು ಒಂದು ಲೈಫಲ್ಲಿ ಕೊಟ್ಟರು ಹಾಗೆಯೇ ನಿಮ್ಮ ನಷ್ಟಗಳನ್ನು ನಿಮ್ಮ ಜೀವಿತದಲ್ಲಿ ಕಳ್ಕೊಡೋದನ್ನು ಮರೆಯುವಂಥ ಲೈಫೇ ನಿಮಗೆ ಅದಕ್ಕೆ ನಿಮ್ಮ ಜೀವನದ ನಂತರ ಕಷ್ಟ ಯಾರಿಗೂ ಬಂದಿರಬಾರ್ದು ಇದೆಲ್ಲ ಹೇಳ್ಬೇಡಿ ಅದನ್ನು ಮರೆಯುವ ಜೀವನ ಅಂಥ ಅವಕಾಶಗಳು ದೇವರು ಕೊಡ್ತಾರೆ ನೀವು ಅದನ್ನು ಮರ್ತೇ ಮರಿತೀರಾ ಯೇಸುವಿನಾಮದಲ್ಲಿ ಅದೆಲ್ಲ ಒಂದು ಸಾಕ್ಷಿಗಳಾಗಿ ಮಾರ್ಪಡಿ ಒಂದು ನಿಮಿಷ ಎಲ್ಲ ಇದ್ದು ನಿಂತ್ಕೊಳ್ಳೋಣ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಲಾಡ್ ಅದಕ್ಕೆ ದೇವರೊಂದಿಗೆ ಅವನೇನು ಮಾಡಿದನು ಪಳಗಿದನು ಈಗ ಅಬ್ರಹಮ್ ಏನು ಮಾಡ್ದ ದೇವರೊಂದಿಗೆ ಪಳಗಿದನು ಈ ಸೇವಕ ಏನು ಮಾಡ್ದ ದೇವರೊಂದಿಗೆ ಪಳಗಿದಕ್ಕೆ ಅವನು ಅಂದ್ಕೊಂಡಿದ್ದು ಒಳ್ಳೆಯವುಗಳು ಅವನ ಜೀವನದಲ್ಲಿ ಬಂತು ಈಗ ಈಸಾಗೆ ಏನು ಮಾಡ್ದ ಪಳಗಿದನು ಪಳಗೋದಂದ್ರೇನು ಒಂದು ಅಡುಗೆ ಮಾಡೋದು ಕೂಡ ದೇವ್ರನ್ನ ದೇವ್ರೆ ನನ್ನ ಮನೆಯವರಿಗೆ ಒಂದು ಒಳ್ಳೆಯ ಅಡುಗೆ ಮಾಡಿಕೊಡೋ ಅಂತ ಈ ಮಾತಾಡಿ ಪ್ರೈಸ್ ಅಲಾಂಡ್ ಬರಲಿರು ಒಬ್ಬ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದೆಲ್ಲ ಮೈಂಡ್ ಬಿಟ್ಬಿಡಬೇಕು ದೇವ್ರ ತಪ್ಪ ಯಾಕಂದರೆ ಅದೊಂದು ಒಂದು ಟೇಸ್ಟ್ ಕೂಡ ಕುಟುಂಬದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಅದು ನಮ್ಮ ಜೀವಿತವನ್ನು ಅದು ಮಾರ್ಪಡಿಸುತ್ತೆ ರೈಜ್ ಅಲಾಂಡ್ ಹಾಗೇ ನಿಮ್ಗೊಂದು ಕೆಲಸ ಆದರೂ ಒಂದು ಬಿಸ್ನೆಸ್ ಆದ್ರೂ ಜನಗಳ್ ನಾವು ಪ್ರಿಯಪಡ್ಸೋಕ್ಕಾಗಲ್ಲ ಅದಕ್ಕೆ ದೇವರೇ ಈ ಜನಗಳನ್ನ ಹೃದಯವನ್ನು ಗೆಲ್ಲುವ ಸಾಮರ್ಥ್ಯ ನನಗೆ ಕೊಡಿ ಐ ನಾವೇನೇ ಸಾರು ಏ ಬ್ರದರ್ ರೆಜಲಾಡ್ ಅಂದೇನೆ ಅಂದ್ರೂ ಅವ್ರದೇ ಮನ್ಸೆ ಗೆಲ್ಲೋದಷ್ಟು ಕಷ್ಟ ತುಂಬ ಕಷ್ಟ ಇದೆ ಅದು ಮನೆಯವರಾಗಲಿ ಮಕ್ಕಳಾಗಲಿ ಅದು ದೇವ್ರಿಗೆ ಪಡಗುವಾಗ ಅವ್ರ ವೀಕ್ನೆಸ್ ಏನಂತ ದೇವ್ರಿಗೆ ಚೆನ್ನಾಗಿ ಗೊತ್ತು ಕರೆಕ್ಟಾಗಿ ಟಚ್ ಮಾಡ್ತೀರ ಅವಾಗ ಅವರು ನಿಮ್ಮನ್ನು ಬಿಡೋದೇ ಇಲ್ಲ ರೆಜಲಾಡ್ ಅದಕ್ಕೆ ಇಲ್ಲಿ ನಮ್ಮ ಈ ಕಾನ್ವರ್ಸೇಷನ್ ನಮ್ಮ ಮಧ್ಯದಲ್ಲಿ ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಪವಿತ್ರಾತ್ಮ ಕೆಲಸ ಮಾಡ್ತಾರೆ ಯಾವನ್ ಯಾವ್ ಬೇಕಪ್ಪ ವೆಬಿಸ್ಟೈಡ್ ಬಂದು ಕೂತಿರ್ತೀರ ದೇವ್ರಿಗೆ ಮಾತ್ರ ಮಾತಾಡುವಾಗ ಠಕ್ಕ ನಿದ್ದೆಗೆ ಇದ್ದರೆ ಹಾರುಬಿಡುತ್ತೆ ಅಲ್ಲೇ ಲೂಯ್ಯ ಯಾಕಂದ್ರೆ ದೇವ್ರೇನು ಮಾಡ್ತಾರೆ ಅಪ್ಪ ನಿಜವಾಗಿ ಸೇವಕನಿಗೆ ದೇವ್ರು ಇದ್ದಾರಪ್ಪ ಈ ಸಭೆನ ಬಿಡಬಾರ್ದು ದೇವ್ರು ಕಾರ್ಯ ಮಾಡ್ತಾರೆ ಹಾಂ ಮೇನ್ ಎಷ್ಟೋ ಜನಕ್ಕೆ ಗುರುತುಗಳು ಸಿಕ್ಕಿದ್ರು ಏನು ಮಾಡ್ಬಿಡ್ತಾರೆ ಅನೇಕರು ಬಿಟ್ಬಿಡ್ತಾರೆ ಅನೇಕ ಹರ್ತರು ಈ ಸಭೆ ನಾನು ಹೋಗ್ತೀನಿ ದೇವನೊಂದಿಗೆ ಮಾತಾಡಿದ್ರೆ ನಾನು ಆ ಸಭೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ ಆದರೆ ಮಾತಾಡ್ತಾರೆ ಅದು ಅನೇಕರು ನಿಂತ್ಕೊಳ್ಳಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಮನುಷ್ಯರ ನಂಬಿಗಾಸ್ತ್ರಕ್ಕಾಗಿಲ್ಲ ಅದು ದೇವ್ ನಂಬಿಗಸ್ತನಾಗಿದ್ದಾನೆ ಕ್ರೈಸ್ ಅಲ್ಲಾಡ್ ಎಲ್ಲ ಕಣ್ಗಳನ್ನ ಮುಚ್ಚೋಣ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅದಕ್ಕೆ ನಿಮ್ಗೆ ಹೇಳಿದೆ ದೇವರು ತನ್ನ ನಾಮವನ್ನು ಗುಣವಾಗಿ ಪ್ರಕಟಿಸುವನು ಅದಕ್ಕೆ ಪ್ರಕಟಣೆ ಬರೆದು ಪುಸ್ತಕ ಹನ್ನೆರಡು ಏಳು ಹೇಳುತ್ತೆ ದೇವ್ ಯಾರು ಜಯಶಾಲಿ ಆಗಿದ್ದಾನೋ ಅವರಿಗೆ ದೇವರು ಹೊಸ ಹೆಸರು ಕೊಡ್ತಾರಂತೆ ಅಂದರೆ ಹೊಸ ಗುಣಗಳನ್ನು ದೇವರು ನಿಮಗೆ ಕೊಡಲಿದ್ದಾರೆ ದೇವರೊಂದಿಗೆ ನೀವು ಪಳುಕ್ತಾ 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 ನೀವು ಹೊಸ ಗುಣವನ್ನು ನೀವು ಪ್ರಯತ್ನ ಮಾಡಬೇಡಿ ನೀವು ದೇವರಲ್ಲಿಯೂ ಆತನ ವಾಕ್ಯದಲ್ಲಿ ನೆಲೆಯಾಗಿ ಪಳುಕ್ತಾ ಇರುವಾಗ ಅಭ್ಯಾಸ ಮಾಡ್ತಾ ಇರುವಾಗ ನಿಮ್ಮ ಅರಿದನೆ ಎರೆಮೆ ಬರೆದ ಪುಸ್ತಕ ಮೂವತ್ತಾರು ಹೇಳುವ ಹಾಗೆ ಒಂದು ನೂತನ ಮನಸ್ಸನ್ನು ಕೊಟ್ಟು ಹೊಸ ಸ್ವಭಾವಗಳನ್ನು ನಿಮ್ಮಲ್ಲಿ ಹುಟ್ಟಿಸುವೆನು ನೀವು ಕ್ಷಮಿಸುವ ವ್ಯಕ್ತಿಗಳಾಗಿಯೂ ಕರುಣೆ ಉಳ್ಳ ವ್ಯಕ್ತಿಗಳಾಗಿಯೂ ಈ ಜಗತ್ತಿಗೆ ಒಂದು ಬೆಳಕಾಗಿಯೂ ಅನೇಕರ ಜೀವನದಲ್ಲಿ ಉಪ್ಪಾಗಿಯೋ ಕರ್ತ ನಿಮ್ಮನ್ನು ಮಾರ್ಪಡಿಸುವ ನೇಯಸುವೆ ನಾಮದಲ್ಲಿ ನಿಮ್ಮ ಮನೆಗಳಿಗೂ ನೀವು ಕೆಲಸ ಮಾಡೋ ಜಾಗಗಳಿಗೂ ನಿಮ್ಮನ್ನು ಆಶೀರ್ವಾದ ನಿಧಿಗಳಾಗಿ ಕರ್ತ ನಿಮ್ಮನ್ನು ಮಾರ್ಪಡಿಸುವ ನೇಯಸುವೆ ನಾಮದಲ್ಲಿ ಒಂದೇ ಒಂದು ಆಸೆ ನಿಮ್ಮಲ್ಲಿರಲಿ ದೇವರೇ ನನ್ನ ಅಭಿವೃದ್ಧಿ ನೀನೇ ಮಾಡಿದೆ ಎಂಬುದನ್ನು ಜನ ನೋಡಲಿ ಸ್ವಾಮಿ ನಾನು ನನ್ನ ನೀನು ಅಭಿವೃದ್ಧಿ ಎಂಬುದನ್ನು ನೀವು ಸೌಖ್ಯಗೊಳಿಸಿದ್ದನ್ನು ಕರ್ತನೆ ಹೇಗೆ ಅಬ್ರಹಾಮನ ಸೇವಕನೋ ಕಂಡುಕೊಂಡನೋ ಹಾಗೆ ನನ್ನ ಸುತ್ತಲಿರುವ ಜನರು ಕರ್ತನೆ ಕಾಣಲಿ ಇದು ಕರ್ತನೇ ಮಾಡಿದರು ಇದು ಕರ್ತನಿಂದಲೇ ಆಯಿತು ಎಂಬುದಾಗಿ ನೋಡಲಿ ಅದಕ್ಕೆ ಅನೇಕ ಸಮಯ ನಿಮಗೆ ಅನೇಕ ಜನಗಳು ನಿಮಗೆ ಸಹಾಯ ಮಾಡದೆ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ ಅದು ಒಳ್ಳೆಯದು ಕರ್ತನು ನಿಮಗೆ ಕೈ ನೀಡಿ ಸಹಾಯ ಮಾಡುವನಾಗಿದ್ದಾನೆ ಕರ್ತ ನಿಮ್ಮನ್ನು ಹೆಚ್ಚಿ ನಿಮ್ಮನ್ನು ನಿಲ್ಲಿಸುವ ದೇವರಾಗಿದ್ದಾನೆ ಆತ ನಿಮ್ಮನ್ನು ಎಂದಿಗೂ ನಾಚಿಗೆ ಪಡೋದಕ್ಕೆ ಬಿಡುವುದೇ ಇಲ್ಲ ಹಾಲೆ ಲೂಯ್ ನನ್ನ ಜನರು ಎಂದಿಗೂ ಆಶಾಭಂಗ ಯೇಸುವೆ ನಾಮದಲ್ಲಿ ನವೆಂಬರ್ ತಿಂಗಳಲ್ಲಿ ಅನೇಕ ಅನುಕೂಲಗಳನ್ನು ಅನೇಕ ಅವಕಾಶಗಳನ್ನ ದೇವರು ಅನುಗ್ರಹಿಸಿ ನಿಮಗೆ ಒಳ್ಳೆಯ ಅನುಗ್ರಹಿಸಲಿ ಎಂದು ಸೇವಕನಾಗಿ ನನ್ನ ಕೊಟ್ಟ ಅಧಿಕಾರದ ಮೇರೆಗೆ ನಾಮದಲ್ಲಿ ಆಶೀರ್ವದಿಸ್ತೇನೆ ಕತ್ತನ್ ಹಾಮಿನಾಗೆ ಮಾಡಿ ತನ್ನ ಮೈಮಪಡಿಸಿಕೊಳ್ಳಲಿ ತಂದೆ ತಂದೆಯ ದೇವರೇ ಆಮೇಲೆ